ಮಕ್ಕಳನ್ನ ಆಶೀರ್ವದಿಸ್ತಾ ಇದ್ರು. ಪ್ರತಿನಿತ್ಯವೂ ಅವರ ಸ್ಮರಣೆಯನ್ನ ನಮ್ಮ ಶಾಲೆ ಮಾಡ್ತಾನೆ ಇತ್ತು. ಅವರು ವೃಂದಾವನಂತರಾದ ಮೇಲೆ ಅವರ ಗುರುಗಳ ಸ್ಮರಣೆ ಇಂದು ಹೆಚ್ಚಿನ ರೀತಿಯಲ್ಲಿ ಪ್ರತಿದಿನವೂ ಶಾಲೆಯಲ್ಲಿ ಈಗಲೂ ನಡೀತಾ ಬರ್ತಾ ಇದೆ. ಇನ್ನು ಒಂದು ವಿಶೇಷ ಅಂತ ಹೇಳಿದ್ರೆ, ಪ್ರತಿ ಗುರುವಾರದಂದು ಆ ಗುರುಗಳ ಜೊತೆಗೆ ವಿಶೇಷ ಒಡನಾಟಗಳನ್ನು ಹೊಂದಿರ್ತಕ್ಕಂತಹ ಅನೇಕ ಜನ ಶಿಷ್ಯಂದಿರು ಹಾಗೂ ಮಹಾದೇವಿಯರನ್ನು ಕೂಡ ಕರೆಸಿ ಈ ಒಂದು ಗುರುಸ್ಮರಣೆ ಕಾರ್ಯಕ್ರಮವನ್ನ ನಿರಂತರವಾಗಿ ಮಾಡ್ತಾ ಬಂದಿದೆ. ಸುಮಾರು 8-9 ತಿಂಗಳುಗಳಿಂದ ಈ ಕಾರ್ಯಕ್ರಮ ನಡೀತಾ ಬಂದಿದೆ. ಈ ಒಂದು ದಿವಸ ಈ ಕಾರ್ಯಕ್ರಮಕ್ಕಾಗಿ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ವಿದ್ವಾಂಸರು ಶ್ರೀಪಾದಂಗಳವರ ರೀತಿಯ ಶಿಷ್ಯರಾದಂತಹ ಪ್ರಸ್ತುತ ಮುಂಬೈ ನಗರದಲ್ಲಿ ದೇವರ ಸೇವೆಯಲ್ಲಿ ನಿರತರಾಗಿರ್ತಕ್ಕಂತಹ ವಿದ್ವಾಂಸರಾದ ಅರವಿಂದ ಬನ್ನಿತ್ತಾಯ ಆಚಾರ್ಯರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಆಗಮಿಸಿದಂತಹ ಪೂಜ್ಯ ಆಚಾರ್ಯರಿಗೆ ಅವರ ಸಹಪಾಠಿಗಳಾದಂತಹ ವಿಕ್ರಮಸಿಂಹ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ರಸಾವತಾರೋ ಹರಿರತ್ನ ಭಾಸ್ಕರ ಶ್ರೀ ಗುರುಭ್ಯೋ ನಮಃ. ಶ್ರೀ ಅರವಿಂದ ಬಂದಿತ್ತಾಯರು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ 13 ಕಾಲ ಅವರು ಗುರುಕುಲ ಪದ್ಧತಿಯಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ. ನಂತರ ಅವರು ಮುಂಬೈನಲ್ಲಿ ಅವರು ಸ್ವಾಮಿಗಳ ಅಧ್ಯಕ್ಷರಾಗಿ ಮುಂಬೈನಲ್ಲಿ ಅವರು ಪೌರೋಹಿತ್ಯ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಪೌರೋಹಿತ್ಯ ವೃತ್ತಿಯಲ್ಲಿ ಮಾತ್ರ ಅಲ್ಲ, ಪೌರೋಹಿತ್ಯ ಮಾತ್ರ ಅವರಿಗೆ ಗೊತ್ತಿರೋದಿಲ್ಲ, ಜ್ಯೋತಿಷಾಸ್ತ್ರವು ಅದರ ಕುರಿತಿಯೂ ಕೂಡ ಅರವಿಂದ ಬಂದಿತ್ತಾಯಿಗಳಿಗೆ ಇದೆ. ಮತ್ತೆ ಸ್ವಾಮಿಗಳಿಗೆ ಬಹಳ ಇಷ್ಟವಾದ ಗುಣ ಅಂತಂದ್ರೆ ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದು. ಅಲ್ಲಿ ಅರವಿಂದ ಬಂದಿತ್ತಾಯಿಗಳು ಕೇವಲ ಪೌರೋಹಿತ್ಯಕ್ಕಾಗಿ ಮಾತ್ರ ಹೋಗಿರೋದಿಲ್ಲ. ಗುರುಗಳು ನೀನಲ್ಲಿ ಪೌರೋಹಿತ್ಯ ವೃತ್ತಿಯನ್ನ ಮಾಡಿಕೊಂಡಿರೋ ಅಂತ ಹೇಳಿದ್ರು. ಆದ್ರೆ ಅದಕ್ಕಿಂತ ಹೆಚ್ಚು ಗುರುಗಳನ್ನ ನೋಡಿ ಅವರು ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಅಧ್ಯಯನದಲ್ಲೂ ತೊಡಗಿಸಿಕೊಂಡಿದ್ದಾರೆ ತಮ್ಮನ್ನು ತಾವು. ಇದ್ರು ಕೂಡ ಅವರು ಅನೇಕ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಸಾಮಾನ್ಯ ನಮ್ಮ ಸಹಪಾಠಿಗಳದ್ದು ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲಾ ರೀತಿಯ ಚರ್ಚೆಯನ್ನು ಕೂಡ ಅವ್ರು ಮಾಡ್ತಾ ಇರ್ತಾರೆ. ಜ್ಯೋತಿಷಾಸ್ತ್ರದಲ್ಲಿ ನಮ್ಮ ಇನ್ನೊಬ್ಬರು ಸಹಪಾಠಿ ವಿಶ್ವಮೂರ್ತಿ ಇದ್ದಾರೆ, ಅವ್ರ ಜೊತೆ ಜ್ಯೋತಿಷಾಸ್ತ್ರದ ಬಗ್ಗೆ ಅನೇಕ ಚರ್ಚೆ ಆಗ್ತಾ ಇರುತ್ತೆ. ಮತ್ತೆ ಹಾಗೆ ಬ್ರಹ್ಮಶಾಸ್ತ್ರದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಮತ್ತೆ ವೇದಾಂತದ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಅದರಲ್ಲಿ ಅರವಿಂದ ಬಂದಿತ್ತಾಯರು ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಎಲ್ಲಾ ವಿಚಾರಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ. ಹೀಗೆ ಈಗ ಹೇಗೆ ರಾಮದೇವರು ಹನುಮಂತನಿಗೆ ಸೀತೆಗೆ ಸಂದೇಶವನ್ನು ಮುಟ್ಟಿಸು ಅಂತ ಮಾತ್ರ ಹೇಳಿ, ಅದಕ್ಕಿಂತ ಹೆಚ್ಚಿನ ಕೆಲಸವನ್ನ ಹೇಗೆ ಹನುಮಂತ ಲಂಕೆಯಲ್ಲಿ ಮಾಡುತ್ತೋ ಅದೇ ರೀತಿ ಸ್ವಾಮಿಗಳು ಭಾರತಕ್ಕೆ ಹೋಗು ಅಂತ ಹೇಳಿದ್ರು. ಅಲ್ಲಿ ಸಮಾಜದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸ್ವಾಮಿಗಳು ಹೇಳಿದ್ದೇನು, ಧರ್ಮದ ಕರ್ತವ್ಯವನ್ನ ಮಾಡ್ತಾ ಇರಬೇಕು ಈಗಲೂ ಯಾವಾಗಲೂ ಅಂತ, ಅದನ್ನ ಪರಿಪೂರ್ಣ ರೀತಿಯಲ್ಲಿ ಸ್ವಾಮಿಗಳ ಅನುಗ್ರಹದಿಂದ ಅರವಿಂದ ಬಂದಿತ್ತಾಯ ಮಾಡ್ತಾ ಇದ್ದಾರೆ. ಅವರು ನನ್ನ ಸಹಪಾಠಿಗಳು ಕೂಡ. ಅವರು ಇಲ್ಲಿ ಸ್ವಾಮಿಗಳ ಬಗ್ಗೆ ಹೇಳಲಿಕ್ಕೆ ಅಂತ ಬಂದಿದ್ದಾರೆ. ಅವರಿಗೆ ಸಂಸ್ಥೆಯ ಪೂರ್ಣ ಪ್ರಮತಿಯ ಸಂಸ್ಥೆಯ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನನ್ನ ಸಹಪಾಠಿ ಆಗಿ ನಾನು ಆತ್ಮೀಯನಾಗಿ ಕೇಳ್ತಾ ಇದ್ದೇನೆ. ಅರವಿಂದ ಬಂದಿತ್ತಾಯಿಗೆ ಹೃದಯಪೂರ್ವಕ ಸ್ವಾಗತ. ಸ್ವಾಗತ ಮತ್ತೆ ಮಹೋದಯ. ಶ್ರೀ ಗುರುಭ್ಯೋ ನಮಃ. ಅಹರೋ ದುರಾಗಮತಮಸ್ಸಹೋ ಗಣೀ ಅಕರೋ ಮುಕುಂದ ಗುಣವೃಂದದರ್ಶನಂ ಅಜಯಶ್ಚತುರ್ದಶ ಜಗಂತಿ ಸದ್ಗುಣೀ ಶರಣಂ ಗುರೋ ಕರುಣಯಾಪಿನೋ ಭವೇ.
ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ತಿಳಿಸುವಂತಹ ಮಧು ವಿಜಯದ ಒಂದು ಶ್ಲೋಕದ ಮೂಲಕ ನಾನು ನನ್ನ ಯತ್ಕಿಂಚಿತ್ ಸೇವೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಪ್ರಪ್ರಥಮ ಬಾರಿಗೆ ನನ್ನನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಜ್ಞಾಪಿಸಿಕೊಂಡು ಆಹ್ವಾನಿಸಿದಂತಹ ಎಲ್ಲ ಸಹೃದಯ ಮಿತ್ರರಿಗೆ ನನ್ನ ಕೃತಜ್ಞತಾಪೂರ್ವಕ ನಮಸ್ಕಾರಗಳು. ಹಿಂದೊಮ್ಮೆ ನಮ್ಮ ಒಬ್ಬ ಗೆಳೆಯ ಒಮ್ಮೆ ಮಾತು ಹೇಳಿದ್ದ, ಭುವನಾದ್ಭುತ ಮಧ್ವಚೇಷ್ಟಿತಂ, ಅದಕ್ಕೆ ಸ್ವಲ್ಪ ಅದನ್ನು ವ್ಯತ್ಯಾಸ ಮಾಡಿಕೊಂಡು ಭುವನಾದ್ಭುತ ವಿಶ್ವಚೇಷ್ಟಿತಂ ನವದೇಮಾಪಿ ಸುರಾಯುಷ ವಯಂ ಎಂಬುದಾಗಿ. ಗುರುಗಳ ಬಗ್ಗೆ ನಮಗೆ ಹೇಳಲಿಕ್ಕೆ ಎಷ್ಟು ಹೇಳಿದರೂ ಅದು ಕಮ್ಮಿ ಅಂತ ಅದರ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಸಾಮಾನ್ಯವಾಗಿ ನನಗೆ ವಿದ್ಯಾಪೀಠದಲ್ಲಿ ನಾವಿದ್ದಾಗ ಮಾಡುತ್ತಿದ್ದಂತಹ ಭಾಷಣ ಪ್ರವಚನ, ಆನಂತರ ಮುಂಬೈಗೆ ಬಂದ ನಂತರ ಒಂದು 12 ವರ್ಷದಿಂದ ಅದರ ಸಂಪರ್ಕವೇ ಇಲ್ಲದೆ, ಈ ಭಾಷಣ ಪ್ರವಚನ ಇತ್ಯಾದಿಗಳ ಸಂಪರ್ಕವೇ ಇಲ್ಲದೆ ನಾನು ಇರುವುದರಿಂದ ಗುರುಗಳಿಗೆ ಬಗ್ಗೆ ಮಾತಾಡಬೇಕು ಎನ್ನುವಂತಹ ಒಂದು ಸ್ವಲ್ಪ ಏನಾದರೂ ಎಲ್ಲಾದರೂ ತಪ್ಪಾದ್ರೆ ಎನ್ನುವಂತಹ ಒಂದು ಹಿಂಜರಿಕೆಯಿಂದ, ಏಕಾದಶಿಯ ಒಂದು ಪ್ರಭಾವದಿಂದ ಏನಾದರೂ ನನ್ನಲ್ಲಿ ವಾಗ್ದೋಷಗಳು ಸಂಭವಿಸಿದರೆ ಸಂತೋ ಗುಣಾಢ್ಯಾಹ ಕರುಣಾಂಕ್ರಿಯಾಸು ಅಂತೇಳಿ ಅದನ್ನು ಹಿರಿಯರು ಮನ್ನಿಸಬೇಕು ಅಂತ ಮೊದಲಿಗೆ ಪ್ರಾರ್ಥನೆ ಮಾಡಿಕೊಂಡು, ಗುರುಗಳು ನನ್ನೊಳಗೆ ನಿಂತು ಅವರ ಬಗ್ಗೆ ನನಗಿರುವಂತಹ ಏನು ಒಂದು 4 ಮಾತು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನು ನನ್ನ ಬಾಯಲ್ಲಿ ಅವರು ಚೆನ್ನಾಗಿ ನುಡಿಸಲಿ ಅಂತ ಗುರುಗಳನ್ನು ಮನಃಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಸಾಮಾನ್ಯವಾಗಿ ವಿದ್ಯಾಪೀಠದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ತರನೇ ನಾನು, ಯಾಕೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಗುರುಗಳು ಏನು ಅಂತ ಅರ್ಥ ಆಗಬೇಕಾದ್ರೆ, 13 ವರ್ಷದ ನಮ್ಮ ಜೀವನದಲ್ಲಿ ಗುರುಗಳು ಏನು ಅಂತ ನಮಗೆ ಅರ್ಥ ಆಗಬೇಕಾದ್ರೆ ನಾವು 11 ವರ್ಷ ನಾವು ಕಾಯಬೇಕಾಗ್ತದೆ. 11 ವರ್ಷ ನಾವು ಕಾದ ನಂತರ 12 ಮತ್ತು 13ನೇ ವರ್ಷ ನಮಗೆ ಗುರುಗಳು ಏನು ಅಂತ ಅರ್ಥ ಆಗ್ತದೆ. ಗುರುಗಳ ಒಡನಾಟ, ಗುರುಗಳ ಒಡನಾಟ ಅಂತ ನಾವು ಹೇಳಿಕೊಳ್ಳೋದು ಕೇವಲ ಈ 2 ವರ್ಷದ ಅವಧಿಯನ್ನು ಮಾತ್ರ. ಯಾಕೆಂದ್ರೆ ಪ್ರತಿ ವರ್ಷ ಕೂಡ ಪರೀಕ್ಷೆಯ ಒಂದು ಸಂದರ್ಭದಲ್ಲಿ ಗುರುಗಳನ್ನು ನಾವು ಮಾತಾಡುತ್ತೇವೆ ಅಂತ ಬಿಟ್ರೆ ಮತ್ತೆ ಯಾವ ವಿದ್ಯಾರ್ಥಿಗಳು ಅದಕ್ಕಿಂತ ಜಾಸ್ತಿ ಅವಕಾಶ ಸಿಗುವುದು ಬಹಳ ಕಮ್ಮಿ. ಬಹುಶಃ ನನ್ನ ಪರಿಸ್ಥಿತಿಯು ಅಷ್ಟೇ, ಅದಕ್ಕಿಂತ ಜಾಸ್ತಿ ಆದಂತಹ ಅವಕಾಶ ನಮಗೂ ಕೂಡ ಸಿಗ್ಲಿಕ್ಕಿಲ್ಲ. ಆದರೆ ಇದರಲ್ಲಿಯೂ ಕೂಡ ನಾವೆಲ್ಲ ಇಂತಹ ಒಂದು ವೇದಾಂತದ ಸುಧಾಂತದ ಯಾವ ಗಂಧಗಳಿಯೂ ಇಲ್ಲದಂತಹ ಸ್ವಲ್ಪ ಮಟ್ಟಿಗೆ ಭಾಗವತ ಸಂಪ್ರದಾಯದ ಮನೆತನದಿಂದ ನಾವು ಬಂದವರಿಲ್ಲ. ಇಲ್ಲಿಯ ಪ್ರಾರಂಭದಲ್ಲಿ ನಾವು 1998 ಇಸ್ವಿಯಲ್ಲಿ ನಾನು ವಿದ್ಯಾಪೀಠಕ್ಕೆ ನಾನು ನನ್ನ ಸೋದರ ಮಾವ ಉದಯ ಎಡಪಡಿತಾಯರು ಹಾಗೂ ಬಾಲಚಂದ್ರ ತೋಳ್ಪಡಿತಾಯರು ನನ್ನನ್ನು ವಿದ್ಯಾಪೀಠಕ್ಕೆ ಸೇರಿಸಿದರು. ಸೇರಿಸಿದ ಕೆಲವು ದಿನದ ನಂತರ ಅಲ್ಲೊಂದು ಸ್ವಾಮಿಗಳೊಟ್ಟಿಗೆ ಒಂದು ಮೀಟಿಂಗ್ ಅಂತ ಆಯಿತು. ಆ ಮೀಟಿಂಗ್ನಲ್ಲಿ ಸ್ವಾಮಿಗಳು, ನಾವು ಆವಾಗ 95ರಿಂದ 100 ಜನ ಹೆಚ್ಚು ಕಮ್ಮಿ ನಾವಿದ್ವಿ. ಮೀಟಿಂಗ್ ಎಲ್ಲ ಮುಗಿದ ನಂತರ, ಎಲ್ಲ ಪರಿಚಯ ಆದ ನಂತರ ಸ್ವಾಮಿಗಳು, ನಿಮ್ಮಲ್ಲಿ ಸುಧಾಕರ ಪೇಜ ಅವರ ಪರಿಚಯ ಯಾರಿಗಿದೆ ಅಂತ ಕೇಳ್ತಾರೆ. ಆಗ ನಾನು, ನನಗಿದೆ ಸ್ವಾಮಿ ಅಂತ ನಾನು ಹೇಳಿದೆ. ನನ್ನನ್ನು ಬರಲಿಕ್ಕೆ ಹೇಳಿದರು, ಮಾತನಾಡಿದರು, ನನ್ನ ವಿಳಾಸ ಬರ್ಕೊಂಡ್ರು, ಹೆಸರು ಬರ್ಕೊಂಡ್ರು, ಏನಾಗಬೇಕು ಅಂತ ಕೇಳಿದರು, ಸರಿ ಅಂತ ಕಳಿಸಿದರು. ನನಗೆ ಅವತ್ತು ಬಹಳ ಖುಷಿ, ಯಾಕಂದರೆ ವಿದ್ಯಾಪೀಠಕ್ಕೆ ಸೇರಿದ ಪ್ರಾರಂಭದಲ್ಲಿಯೇ ಪೇಜಾವರ ಸ್ವಾಮಿಗಳು ಅಂತಂದ್ರೆ ನಮಗೆ ಆವಾಗ ಗೊತ್ತಿದ್ದುದು ಕೇವಲ ರಾಮ ಜನ್ಮಭೂಮಿಯ ಗಲಾಟೆಯ ಸಂದರ್ಭದಲ್ಲಿ ಆ ಪತ್ರಿಕೆಗಳಲ್ಲಿ ಎಲ್ಲ ನಾವು ಅವರ ಬಗ್ಗೆ ಎಲ್ಲ ಓದ್ತಾ ಇದ್ವಿ. ನಮಗೆ ವಿದ್ಯಾಪೀಠಕ್ಕಿಂತಲೂ ಕೂಡ ಬಹಳ ದೊಡ್ಡ ವ್ಯಕ್ತಿ ಪೇಜಾವರ ಸ್ವಾಮಿಗಳು ಅನ್ನೋದು ಮಾತ್ರ ನಮಗೆ ಆ ತಲೆಯಲ್ಲಿದ್ದದು. ಅದೇ ವಿಷಯವಾಗಿ ಅಂತಹ ವ್ಯಕ್ತಿಗಳ ಆಶ್ರಮದಲ್ಲೇ ಓದಬೇಕು ಅಂತ ನಾವು ನಮ್ಮನ್ನು ಮಾವ ಕರ್ಕೊಂಬಂದದ್ದು. ಅಂತಹ ದೊಡ್ಡ ವ್ಯಕ್ತಿ ಅಷ್ಟು ಜನರ ಮಧ್ಯೆ ನನ್ನನ್ನು ಕರೆದು ಮಾತಾಡಲ್ಲ ಅಂತ ನನಗೆ ಅವತ್ತು ಬಹಳ ಖುಷಿಯಾಗಿತ್ತು.
ಅದಾಗಿ ಒಂದು ವರ್ಷ ನಂತರ ಮುಂದಿನ ತರಗತಿಗೆ ಹೋಗುವ ಸಂದರ್ಭದಲ್ಲಿ ಮತ್ತೆ ನನಗೆ ಅಪ್ಪಣೆ ಆಯಿತು. ನಾನು ಬಂದು ವಾಪಸ್ ಪುನಃ ಹೋದೆ. ಎಷ್ಟು ಏನು ಓದಿದ್ದಿ ಅಂತ ಅಂದರು. 79% ಬಂದಿದೆ, ಪ್ರಾಂಶುಪಾಲರು 3ನೇ ಕ್ಲಾಸಿಗೆ ಹೋಗು ಅಂತ ಹೇಳಿದರು ಅಂತ ಅಂದೆ. ಸರಿ ಆಯಿತು ಅಂತ ನಕ್ಕರು ಹೋದ್ರು ಅಷ್ಟೇ, ಅಲ್ಲಿಗೆ ಮುಗೀತು. ಆ ನಂತರ ನಮಗೆ ಅವರ ಇದು ಬಹುಶಃ ಮುಂದೆ ಯಾರು ಹೇಳಿದ್ರು ಹೀಗೆ ಪರಿಚಯ ಬಂದ ಕಾರಣ ಸ್ವಲ್ಪ ಓದ್ತಾ ಇಲ್ಲ ಅಂತ ಗಮನಿಸ್ಕೊಳ್ತಾರೆ ಸ್ವಾಮಿಗಳು ಅಂತೇಳಿ ಇರಬಹುದೇನೋ. ಪ್ರಾರಂಭದಲ್ಲಿ ನನಗೆ ಆ ಒಂದು ಅವಕಾಶ ಸಿಕ್ಕಿದ್ರು ಅಂತ, ಅದು ವಿದ್ಯಾಪೀಠದ ಪ್ರಾರಂಭ ಜೀವನ. ಆ ನಂತರ ವಿದ್ಯಾಪೀಠದಲ್ಲಿ ನಾವು 5ನೇ ಕ್ಲಾಸ್ ಬಹುಶಃ ಓದ್ತಿರುವ ಸಂದರ್ಭದಲ್ಲಿ ಬದ್ರಿ ಆಚಾರ್ಯರು ಪರೀಕ್ಷೆ ಆಗ್ತಿರುವ ಸಂದರ್ಭದಲ್ಲಿ ಸ್ವಾಮಿಗಳೊಟ್ಟಿಗೆ ವಿದ್ಯಾಪೀಠದ ಸುಧಾಮಂಗಳದ ವಿದ್ಯಾರ್ಥಿಗಳು 2 ತಿಂಗಳು ರಜೆಯಲ್ಲಿ ಹೋಗ್ತಾ ಇದ್ದಾರೆ. ಸ್ವಾಮಿಗಳೊಟ್ಟಿಗೆ ಪಾರಾಯಣಕ್ಕೆ ಯಾರು ಇಲ್ಲ, ನೀನು ಆ ಪಾರಾಯಣಕ್ಕೆ ಸೇರಬೇಕು, ಬರಬೇಕು, ಸಂಚಾರಕ್ಕೆ ಬರಬೇಕು ಅಂತಂದ್ರು. ನನಗೆ ತಿರುಗಾಟ ಅಂದ್ರೆ ಹಿಂದಿಂದ ಬಹಳ ಖುಷಿ. ನನಗೆ ಎಲ್ಲಾದ್ರೂ ಎಲ್ಲ ತಿರುಗಾಡ್ತಾ ಇರೋದು, ಹೋಗ್ತಾ ಇರೋದು, ಅಪ್ಪನೊಟ್ಟಿಗೂ ಹಾಗೆ ಹೋಗ್ತಾ ಇದ್ದೆ, ತುಂಬಾ ಕಡೆ ತಿರುಗ್ತಾ ಇದ್ದೆ. ಅದರಿಂದ ಸಂಚಾರ ಅಂತ ಆದಾಗ ಸ್ವಾಮಿಗಳು ಎಲ್ಲ ಕಡೆ ತಿರುಗ್ತಾ ಇರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಆ ಒಂದು ಖುಷಿ, ಆ ಭಾವನೆಯಲ್ಲಿ ನಾನು ಆಯ್ತು ಅಂತ ಒಪ್ಕೊಂಡೆ. ಇನ್ನೊಬ್ಬನು ಬೇಕು ಅಂತ ಅಂದ್ರು ಸ್ವಾಮಿ ಆಚಾರ್ಯರು. ನನ್ನ ಗೆಳೆಯ ಶಂಕರನ್ನು ಬರ್ಲಿಕ್ಕೆ ಹೇಳಿದೆ, ಹಾಗೆ ನಾನು ಮತ್ತು ಶಂಕರ ಇಬ್ಬರು ಕೂಡ ಹೋಗುದು ಅಂತ ಆಯ್ತು. ಸಂಚಾರ ಶುರುವಾಯ್ತು, ಎಲ್ಲ ನಾವು ರೆಡಿ ಮಾಡಿಕೊಂಡಿದ್ದೇವೆ. ಸಂಚಾರದಲ್ಲಿ ವಿದ್ಯಾಪೀಠದಿಂದ ಉಡುಪಿಗೆ, ಉಡುಪಿಯಲ್ಲಿ ಒಂದು 5 ದಿವಸ, ಪುನಃ ಉಡುಪಿಯಿಂದ ಬೆಂಗಳೂರಿಗೆ ಅಲ್ಲೊಂದು 5 ದಿವಸ, ಹೀಗೆ ಉಡುಪಿ, ಬೆಂಗಳೂರು, ಹಾವೇರಿ, ಹೀಗೊಂದು 3-4 ಕಡೆ ಮಾತ್ರ ನಮಗೆ ಹೋಗೋ ಅವಕಾಶ ಬಂತು. 1 ತಿಂಗಳಾಯ್ತಿದ್ದಾಗಿ ಆ ಸಂದರ್ಭದಲ್ಲಿ ಸ್ವಾಮಿಗಳು ಹೈದರಾಬಾದ್, ಕಣ್ಣೂರು, ಕ್ಯಾಲಿಕಟ್ಟೆಲ್ಲ ಸ್ವಾಮಿಗಳು ಹೋಗಿದ್ರು. ಆದ್ರೆ ನಮ್ಮನ್ನು ಬಿಟ್ಟು ಹೋಗಿದ್ರು, ನಾನು ಮತ್ತೆ ಶಂಕರ ಹೋಗ್ಲಿಕ್ಕೆ ಇಲ್ಲ. ನಮ್ಮ 2 ಹಿರಿಯ ವಿದ್ಯಾರ್ಥಿಗಳಿದ್ರು, ಒಬ್ರು ಸಂಕಲ್ಪಕ್ಕ, ಒಬ್ರು ಪಾಠಕ್ಕೆ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. 1 ತಿಂಗಳಾದ ನಂತರ ನಾನು ಸ್ವಾಮಿಗಳ ಹತ್ರ ಹೋಗಿ ಹೇಳಿದೆ. ಹಾಗೆ ಚಿಕ್ಕ ವಯಸ್ಸು, ಅಷ್ಟೊಂದು ಅದೆಲ್ಲ ಅರ್ಥ ಮಾಡ್ಕೊಳ್ಳುವ ಏನೋ ಅಜ್ಞಾನ ಒಂದೆಲ್ಲ. ನಾನು ಸ್ವಾಮಿಗಳಿಗೂ ಹೇಳಿದೆ, ಸ್ವಾಮಿಗಳು ತರ್ಪಣ ಮಾಡ್ತಾ ಇದ್ರು, ಜಪ ಮಾಡ್ತಾ ಇದ್ರು, ಗುರುಗಳೇ ನಾನು ಮುಂದಿನ ದಿವಸ ನಾನು ಬರುದಿಲ್ಲ ಅಂತಂದೆ. ಯಾಕೆ ಅಂತಂದ್ರು, ನಾನು ಸಂಚಾರ ಅಂತಂದ್ರೆ ಎಲ್ಲ ಕಡೆ ತಿರುಗೋದು ಅಂತ ಆ ಖುಷಿಗೆ ನಾನು ಅನ್ಕೊಂಡೆ. ಆದ್ರೆ ಬರೀ ಉಡುಪಿ ಬೆಂಗಳೂರು ಮಾತ್ರ ನಾವು ಅಂತಾಗಿದೆ, ಬೇರೆ ಕಡೆ ನಮಗೆ ಇಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ, ಆದ್ರಿಂದ ನಾನು ಬರೋದಿಲ್ಲ ಅಂತಂದೆ. ಆ ತಕ್ಷಣ ಸ್ವಾಮಿಗಳು ವಿಷ್ಣುವನ್ನು ಬರ್ಲಿಕ್ಕೆ ಹೇಳಿ ಇನ್ನು ಮುಂದೆ ಹೋಗುವ ಎಲ್ಲ ಕಾರ್ಯಕ್ರಮಗಳಿಗೂ ಇವರೊಟ್ಟಿಗೆ ಬೇಕು ಅಂತ ಅಪ್ಪಣೆ ಕೊಡಿಸಿದ್ರು. ಆ ಕ್ಷಣದಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಹೋಗಿಲ್ಲ. ಇದು ನಾವು ಒಂದು ನಮ್ಮ ಅಪ್ಪನ ಹತ್ರ ಒಂದು ಒಂದು ಏನಾದರೂ ಒಂದು ಅಪ್ಲಿಕೇಶನ್ ಹಾಕಿದ ಒಂದು ಇಂದು ಬೇಕು ಅಂತ ನಾವು ಕೇಳಬೇಕಾದ್ರೂ ಕೂಡ ಅಪ್ಪ ಅಮ್ಮ ಅದಕ್ಕೆ ಒಂದು 10,000 ವಿಚಾರ ಮಾಡ್ತಾರೆ, ಅದನ್ನ ಮಗಳಿಗೆ ಕೊಡಿಸ್ಬೇಕೋ ಬೇಡ ಅಂತೇಳಿ. ಸಂಚಾರ ಅಂತಂದ್ರೆ ಅಲ್ಲಿ ಎಷ್ಟು ಕಷ್ಟ ಇರುತ್ತದೆ, ಎಷ್ಟು ವಾಹನ ಬೇಕಾಗುತ್ತದೆ, ಅದಕ್ಕೆ ಎಷ್ಟು ಖರ್ಚಾಗ್ತದೆ, ಇದೆಲ್ಲ ಯಾವುದು ನಮಗೆ ಗೊತ್ತಿಲ್ಲ. ಆದ್ರೆ ಎಲ್ಲ ಲೆಕ್ಕಾಚಾರ ಸ್ವಾಮಿಗಳಿಗಿದೆ. ಇಷ್ಟಿದ್ದು ಸ್ವಾಮಿಗಳು ಅದು ಯಾವುದನ್ನು ಆಲೋಚನೆ ಮಾಡದೆ ನೇರವಾಗಿ ಆ ಕ್ಷಣಕ್ಕೆ ನಾನು ಇನ್ನು ಎಲ್ಲ ಕಡೆ ಹೋಗ್ತೇನೆ ಅಲ್ಲೆಲ್ಲ ಕಡೆ ಈ ಇಬ್ರು ನನ್ನೊಟ್ಟಿಗಿರಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ವಿಷ್ಣುವನ್ನ ಆಯ್ತು ಅಂತಂದ್ರು. ಇದಾಗಿ ನಾವು ಮುಂದಿನ ದಿವಸ ನಾವು ರಾಮೇಶ್ವರಕ್ಕೆ ಹೋಗ್ಲಿಕ್ಕಿತ್ತು. ಆ ರಾಮೇಶ್ವರ ಟ್ರಿಪ್ಗೋಸ್ಕರ ನಾನು ಸ್ವಾಮಿಗಳ ಹತ್ರ ಆಕ್ಚುಲಿ ನಾನು ಮಾತಾಡಿದ್ದು, ನಮ್ಮನ್ನ ಅಲ್ಲಿ ಬಿಟ್ಟು ಹೋಗ್ತಾರೆ ಅಂತ ಗೊತ್ತಾಗಿತ್ತು ನಂಗೆ. ರಾಮೇಶ್ವರ ಕರ್ಕೊಂಡು ಹೋದ್ರು. ಈಗ ಅಲ್ಲಿ ಹೊಸ ಮಠ ಆಗಿದೆ ಅಲ್ಲ, ಒಂದು ಆ ಮಠದ ಕೆಲವು ಮಾತುಕತೆಗಳಿಗೆ ಸ್ವಾಮಿಗಳು ಹೋಗ್ಲಿಕ್ಕಿತ್ತು. ಹೋದ್ರು, ರಾಮದೇ ಅಲ್ಲಿ ದರ್ಶನ, ದೇವರ ದರ್ಶನ ಅಲ್ಲಿ ಆಯ್ತು. ದರ್ಶನ ಆಗ್ಬೇಕಾದ್ರೆ ನಾವು ಎಷ್ಟಾದ್ರೂ ಕೂಡ ತುಂಬಾ 5ನೇ ಕ್ಲಾಸ್ ಅಂದ್ರೆ ನಿಮ್ಗೆ ಗೊತ್ತು, ನಾವು ತುಂಬಾ ಜೂನಿಯರ್ ಇರ್ತೀವಿ. ನಾವು ಹಿಂದೆ ಇದ್ವಿ, ನಾನು ಮತ್ತು ಶಂಕರ. ಸ್ವಾಮಿಗಳು ಎದುರುಗಡೆ ಗರ್ಭಗುಡಿ ಹತ್ರ ಇದ್ರು. ತಕ್ಷಣ ಇನ್ನೇನ್ ಆರತಿ ಆಗ್ಬೇಕು, ಸ್ವಾಮಿಗಳು ಅರವಿಂದೇ ಶಂಕರೇ ಒಳ್ಳೆ ಅಂದ್ಬಿಟ್ರು. ಇಲ್ಲಿದ್ವಿ ಸ್ವಾಮಿ ಅಂತಂದ್ವಿ, ಎದುರುಗಡೆ ಬನ್ನಿ ಅಂತಂದ್ರು. ಎದುರುಗಡೆ ನಿಲ್ಲಿಸಿ ಸ್ವಾಮಿಗಳೊಟ್ಟಿಗೆ ನಿಲ್ಲಿಸಿ ದೇವರ ಆರತಿ ಇತ್ಯಾದಿ ತೋರಿಸ್ ಮಾಡಿದ್ದು ಆಯ್ತು, ಪ್ರಸಾದ ಆಯ್ತು. ಅಲ್ಲಿಂದ ರಾಮೇಶ್ವರದಿಂದ ಮತ್ತೆ ನಾವು ವಿದ್ಯಾಪೀಠ ಬಂದ್ವಿ. ಅದಾಗಿ 4 ದಿವಸಕ್ಕೆ ಮತ್ತೆ ಪುನಃ ವಿದ್ಯಾಪೀಠದಿಂದ ನಮಗೆ ತಿರುಪತಿ ಹೋಗ್ಲಿಕ್ಕಿತ್ತು. ತುಂಬಾ ಹಳೆ ವಿಷಯ ಇದು. ಆ ವಿದ್ಯಾಪೀಠದಿಂದ ತಿರುಪತಿ ಹೋಗಬೇಕಾದ್ರೆ ಸ್ವಾಮಿಗಳಿಗೆ ಯಾರು ಇಲ್ಲ ಸ್ವಾಮಿಗಳೊಟ್ಟಿಗೆ, ನಾನು, ಶಂಕರ, ಅನಂತರ ಅನಂತನ್ನ, ವಿಷ್ಣುವನ್ನ, ಹೀಗೆ ಒಂದು ಸೀಮಿತ ವರ್ಗದ ಒಂದು 6 ಜನ ಮಾತ್ರ ನಾವಿದ್ದದ್ದು. ಸಾಕ್ಷಾತ್ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ಗರ್ಭಗುಡಿಯ ಎದುರುಗಡೆ ಒಂದು 20 ನಿಮಿಷ ನಮ್ಮನ್ನು, 1/2 ಗಂಟೆ ನಮ್ಮನ್ನು ಕುಳ್ಳಿರಿಸಿ ದೇವರಿಗೆ ಒಂದು ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡಿದ್ವಿ. ನಾವು ದೇವರಿಗೆ ಆರತಿ ಆಯ್ತು, ಆ ಪ್ರಸಾದ ತಗೊಂಡ್ವಿ. ಆ ಕ್ಷಣದಲ್ಲಿ ನಾವು ಶ್ರೀನಿವಾಸನನ್ನು ದರ್ಶನ ಮಾಡಿದ ಚಿತ್ರ
ನಮಗೆ ಕಣ್ಣ ಮುಂದೆ ಇವತ್ತಿನ ತರಕೂ ಅದು ಮರೆ ಆಗಿಲ್ಲ. ಅಷ್ಟು ಖುಷಿಯಾಗಿತ್ತು ನಮಗೆ ಅವತ್ತು. ಅದೆಲ್ಲ ಆದ್ಮೇಲೆ ಸ್ವಾಮಿಗಳು ರಾತ್ರಿ ಎಲ್ಲ ಹೊರಗೆ ಬಂದ್ವಿ, ಮಠಕ್ಕೆ ಬಂದ್ರು ಸ್ವಾಮಿಗಳು, ರಾತ್ರಿ ವಾಪಸ್ಸು ಕರೆದ್ರು ನಮ್ಮನ್ನು, ಏನು ಖುಷಿ ಆಯ್ತಾ ಇಬ್ಬರಿಗೂ ಅಂತ ಕೇಳಿದ್ರು. ನಮಗೆ ಅದು ಖುಷಿ ಆಗಿದೆ ಎಷ್ಟು ಅಂತ ಅದು ನಾವು ಹೇಗೆ ಹೇಳುದು ಹೇಳಿ, ಎಷ್ಟು ಖುಷಿ ಆಗಿದೆ ಅಂತ ಹೇಳಲಿಕ್ಕೆ ಶಬ್ದಗಳೇ ಇಲ್ಲ. ಅಷ್ಟು ಖುಷಿಯಾಗಿತ್ತು ನಮಗೆ. ನಾವು ಅದನ್ನು ಎಲ್ಲ ವಿದ್ಯಾಪೀಠದಲ್ಲಿ ಬಂದು ಬಲ್ಲ ಪಂಠ ಮಾಡಿಬಿಟ್ಟಿದ್ವಿ ನಾವು. ಅಷ್ಟು ಶಂಕರನಿಗೆ ಈಗಲೂ ಅದನ್ನ ನೆನಪಿರ್ಬೋದು, ಬಳ್ಳಾಪುರನಿಗೆ. ಅಷ್ಟು ಖುಷಿಯಾಗಿತ್ತು ನಮಗೆ. ಇಷ್ಟ ಆಗಿ ಆಮೇಲೆ ಒಂದು ಇನ್ನೊಂದು ರಜೆ ಇನ್ನೊಂದು ಒಂದು ವಾರ ಇತ್ತು. ನಾನು ಇನ್ನು ನಾವು ಅಮ್ಮ ನೋಡ್ಲಿಕ್ಕೆ ಹೋಗ್ಬೋದು ಊರಿಗೆ ಅಂತ ಕೇಳಿದ್ವಿ. ಹೋಗಿ ಬನ್ನಿ ಸ್ವಾಮಿಗಳು ಸ್ವಲ್ಪ ದಕ್ಷಿಣೆ ಕೊಟ್ಟರು, ಸಂವಹನ ಕೊಟ್ಟರು. ನಮಗೆ ನಿರೀಕ್ಷೆ ಇದ್ದಿಲ್ಲ, ಆದರೆ ಅದನ್ನು ಕೊಟ್ಟರು. ನಾವು ಮತ್ತೆ ವ್ಯೂಹಲ್ಲಿಂದ ಹೊರಟ್ವಿ. ಬಹುಶಃ ನನ್ನ ಒಂದು ಜೀವನದ ಮುಖ್ಯ ಟರ್ನಿಂಗ್ ಪಾಯಿಂಟ್ ಇದು ಅಂತ ನಾನು ಅನ್ಕೊಂಡಿದ್ದೀನಿ. ನನಗೆ ಆ ಕ್ಷಣದಲ್ಲಿ ಕಂಡದೇನು ಅಂತಂದ್ರೆ, ಯಾವಾಗ ನಾನು ವಿದ್ಯಾಪೀಠಕ್ಕೆ ಸೇರಿದ್ನೋ, ಈ ವೇದಾಂತ, ಈ ಸುಧಾಂತ, ತರ್ಕ, ವ್ಯಾಕರಣ ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಿದ್ದಿಲ್ಲ. ವೇದ ಮಂಗಳ ಆಗುತ್ತೆ, ಜ್ಯೋತಿಷ್ ಹೇಳ್ಕೊಡ್ತಾರೆ, ಒಳ್ಳೆ ಪುರೇತನ ಆಗ್ಬೋದು, ವಿದ್ಯಾಪೀಠಕ್ಕೆ ಸೇರುವಂತ ಇಷ್ಟೇ ಭಾವನೆ ನಾವು ವಿದ್ಯಾಪೀಠಕ್ಕೆ ಸೇರಿದ್ ನಾವು. ಆದ್ರೆ ಸ್ವಾಮಿಗಳು ಅಲ್ಲಿ ಹೋದ ಮೇಲೆ, ವಿದ್ಯಾಪೀಠಕ್ಕೆ ಬಂದ ಮೇಲೆ, ಆ ಮಣಿಮಂಜರಿ, ಬಾಲಾದರ್ಶ, ಮರಕೋಶ, ಆ ಪೆಟ್ಟು, ಆ ಶಿಕ್ಷೆ ಇದೆಲ್ಲ ನಮಗೆ ನೋಡಿ ಇನ್ನು ಏನು ಇದು, ಎಷ್ಟು ಸಮಯ ಹೀಗೆ ಅಂತ ಈ ಆಲೋಚನೆಯಲ್ಲೇ ನಾನು 5 ವರ್ಷ ಕಾಲ ಕಳೆದವ. ಏನೋ ಸ್ವಲ್ಪ ಸ್ವಲ್ಪ ಓದ್ತಿದ್ದಾದ ಕಾರಣ ಹೆಸರೇನು ಹಾಳಾಗಿದ್ದಿಲ್ಲ ಅಷ್ಟೇ. ಆದರೆ ಯಾವಾಗ ಸ್ವಾಮಿಗಳು ನಾವು ಕೇಳಿದ ತಕ್ಷಣ ಏನೂ ಆಲೋಚನೆ ಮಾಡದೆ ನಮ್ಮ ಕೆಲಸವನ್ನು ಸ್ವಾಮಿಗಳು ಆ ಕ್ಷಣಕ್ಕೆ ಮಾಡಿಕೊಟ್ರು, ಆ ಪಿತೃವಾತ್ಸಲ್ಯಕ್ಕೆ ನಾವು ಎಂದೆಂದೂ ನಾವು ಚಿರರೇನಿ ಅಂತ ಅನ್ಕೊಂಡೆ. ಹೇಗೆ ಸ್ವಾಮಿಗಳು ನಾವು ಹೇಳಿದ ಕೆಲಸವನ್ನು ಅಕ್ಷಣ ಆಲೋಚನೆ ಮಾಡದೆ ಮಾಡ್ತಾರೆ, ಶಿಷ್ಯರು ಕೇಳಿದ ಕೆಲಸವನ್ನು ಒಂದು ಅಪ್ಪನ ಜಾಗದಲ್ಲಿ ನಿಂತು ಅಮ್ಮನ ಜಾಗದಲ್ಲಿ ನಿಂತು ತಕ್ಷಣ ಈಡೇರಿಸ್ತಾರೋ, ಹಾಗಾದ್ರೆ ಸ್ವಾಮಿಗಳ ಆಶಯ ಏನು? ಈ ವಿದ್ಯಾಪೀಠದ ವಿದ್ಯಾರ್ಥಿಗಳು ಅವರು ಚಂದ ಓದಬೇಕು, ಒಳ್ಳೆ ವಿದ್ವಾಂಸರಾಗಬೇಕು, ಒಳ್ಳೆ ಪಂಡಿತರಾಗಬೇಕು, ಮಧ್ವ ಸಂಪ್ರದಾಯವನ್ನು ಶಾಸ್ತ್ರವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋದೇ ಸ್ವಾಮಿಗಳ ಉದ್ದೇಶ ಅಲ್ವೇ? ಹಾಗಾದ್ರೆ ನಾವು ಅದನ್ನು ಮಾಡೇ ಇದ್ರೆ ನಮ್ಮ ಜೀವನ ಏನು? ಹಾಗಾಗಿ ನಾನು ಚಂದ ಓದಬೇಕು, ನಾನು ಚಂದ ಅಧ್ಯಯನ ಮಾಡಬೇಕು, ನಾನು ಈ ಸಂಪ್ರದಾಯ ಶಾಸ್ತ್ರವನ್ನು ಬೆಳೆಸಬೇಕು ಅಂತ ಆ ಕ್ಷಣ ನನಗೆ ಅನಿಸಿತು. ಆ ನಂತರ 5ನೇ ಕ್ಲಾಸ್ ನಂತರದ ನನ್ನ ಜೀವನ ಬದಲಾಯಿತು. ನಾನೊಬ್ಬ ವಿದ್ಯಾಪೀಠದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಚೂರು ಲೇಖನದಲ್ಲೋ, ಭಾಷಣದಲ್ಲೋ, ಪ್ರಬಂಧದಲ್ಲೋ, ಓದೋ ವಿಷಯದಲ್ಲೋ ಒಂದು ಚೂರು ಅದರಿಂದ ಅಂತ ಹೆಸರು ಹೇಳೋ ಮಟ್ಟಿಗೆ, ಗುರುತಿಸೋ ಮಟ್ಟಿಗೆ ನಾನು ಬೆಳೆದೆ. ಈ ಇದಕ್ಕೆ ಮೂಲ ಪ್ರೇರೇಪಣೆ ಆ ಗುರುಗಳ ಆ ದಿವಸದ ನಿರ್ಣಯ ಅಂತ ಹೇಳ್ಬೋದು. ಇದಿಷ್ಟು ನನಗೆ ಸಂಚಾರದ ಮೊದಲೊಮ್ಮೆ ಸ್ವಾಮಿಗಳು ಸಿಕ್ಕಂತಹ ಅನುಭವ. ಇಷ್ಟಾದ ನಂತರ ಒಮ್ಮೆ ನಾವು ಬಹುಶಃ 10ನೇ ಕ್ಲಾಸಿನ ಅದು ಪರೀಕ್ಷೆ ಸಂದರ್ಭ ಅಂತ ಅನ್ಕೊಳ್ತೇನೆ. ಆ ಸಂದರ್ಭದಲ್ಲಿ ಇದೇ ರೀತಿ ಒಂದು ಘಟನೆ ನಡೀತು. ಸ್ವಾಮಿಗಳು ವಿದ್ಯಾರ್ಥಿಗಳು ಬರಲಿಕ್ಕೆ ಸ್ವಲ್ಪ ಸಮಯ ಇದೆ, ಯಾರಾದರೂ ಸಂಚಾರಕ್ಕೆ ನಿಲ್ಲಬಹುದು ಅಂತಂದ್ರು. ನಾನು ಹಿಂದಿನ ಸಲ ಕೂಡ ನಿಂತಿದ್ದೆ, ಅದಕ್ಕಾದ್ರೆ ನಾನು ನಿಲ್ತೀನಿ ಅಂತಂದೆ. ಹಾಗೆ ನಾವೊಂದು ಇಬ್ಬರು ವಿದ್ಯಾರ್ಥಿಗಳು ಹಾಗೆ ನಾವು ನಿಂತಿದ್ವಿ. ಇದಾದ ನಂತರ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕಿತ್ತು. ಅವತ್ತು ಸುಬ್ರಹ್ಮಣ್ಯಕ್ಕೆ ನಾವು ರಾತ್ರಿ ಹೊತ್ತು ಹೋದದ್ದು. ಸುಬ್ರಹ್ಮಣ್ಯದಿಂದ ಬರಬೇಕಾದ್ರೆ ರಾತ್ರಿ ಒಂದು 9 ಗಂಟೆ 9:30 ಹೊರಡಬೇಕಾದ್ರೆ ಅಷ್ಟು ರಾತ್ರಿ ಆಗಿತ್ತು. ಅಲ್ಲಿಂದ ಮಠದಿಂದ ಹೊರಡಬೇಕಾದ ರಾತ್ರಿ ಆಗಿತ್ತು. ಮಾರ್ಗ ಮಧ್ಯದಲ್ಲಿ ನಾನು, ಸ್ವಾಮಿ ಇಲ್ಲಿಂದ ನಮ್ಮ ಮನೆಗೆ ಇನ್ನೊಂದು 6 ಕಿಲೋಮೀಟರ್ ಮಾತ್ರ ಸ್ವಾಮಿ ಅಂತ ನಾನು ಅಂದೆ. ಅಂದ್ರೆ ನಮ್ಮ ಮನೆಯ ಹತ್ತಿರದಿಂದ ಸ್ವಾಮಿ ಹೊಲ್ತಾರಲ್ಲ ಅಂತ ನಂಗೊಂದು ಅಷ್ಟೇ ಆ ಮನಸ್ಸಿದ್ದದ್ದು. ಸ್ವಾಮಿ ಆ ತಕ್ಷಣ ಗಡಿಯರ ನೋಡಿದ್ರು, ರಾತ್ರಿ ಲೇಟ್ ಅಂತ ಅಂದ್ರು ಸ್ವಾಮಿಗಳು. ಇಲ್ಲ ಸ್ವಾಮಿ, ನಾನು ಅವರಿಗೆ ಉಭಯ ಸಂಕಟ, ಇವನು ಕರೆದ್ರೆ ನಾನು ಹೋಗಬೇಕೋ ಬೇಡೋ, ಲೇಟ್ ಆಗುತ್ತೇನೋ ಅಂತ ಅವ್ರಿಗೆ ಒಂದು ಉಭಯ ಸಂಕಟ. ನಾನು ಆ ಕ್ಷಣಕ್ಕೆ, ಇಲ್ಲ ಸ್ವಾಮಿ, ನಾನು ನಿಮಗೆ ನನ್ನ ಮನೆಯಲ್ಲಿದೆ ಅಂತ ನಿವೇದನೆ ಮಾಡಿದ್ದಷ್ಟೇ ಸ್ವಾಮಿ ಅಂತಂದೆ. ಹಾ ಅಂತಂದ್ರು. ಆಮೇಲೆ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಕೇಳಿದ್ರು. ಅಪ್ಪ ಇಲ್ಲ, ಅಣ್ಣ ಮನೆಯಲ್ಲಿ ಇದ್ದಾನೆ, ತಮ್ಮ ಪಾರಿಕದಲ್ಲಿ ಓದ್ತಾ ಇದ್ದಾನೆ. ಅಮ್ಮನಿಗೆ ಒಂದು ಹುಷಾರಿಲ್ಲ, ಅವರಿಗೆ ಸ್ವಲ್ಪ ಗರ್ಭಕೋಶದ ಸಮಸ್ಯೆ ಇದೆ, ತುಂಬಾ ನರಳತ ಇದ್ದಾರೆ ಅಂತಂದೆ. ಏನು ಗರ್ಭಕೋಶ ಸಮಸ್ಯೆ ಅಂತ, ಅದು ಗರ್ಭ ಅದು ನೆನು ಅದು ಇದೆ, ಅದಾದ್ಮೇಲೆ ಅದು ಗರ್ಭ ಚೀಲ ತೆಗೀತು ಅಂದೆಲ್ಲ ಉಂಟು ಸ್ವಾಮಿ, ಅಂತೂ ಅದರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ, ಅಂತೂ ಅಮ್ಮ ಅಂತೂ ತುಂಬಾ ಕಷ್ಟದಲ್ಲಿದ್ದಾರೆ ಅಂತಂದೆ. ಇದಾಗಿ ಸ್ವಾಮಿಗಳು ಹಾ ಅಂತ, ಆಗ ಸ್ವಾಮಿಗಳು ಅದಕ್ಕೆ ಬಹಳ ಬೇಜಾರು ಮಾಡಿಕೊಂಡ್ರು. ಒಂದು ಮಹಿಳೆಯರ ಬಗ್ಗೆ ಬಹಳ ಬಹಳ ಅವರೊಂದು ಒಂದು ಮನಸ್ಸಿಗೆ ಅವರು ಬೇಜಾರು ಮಾಡಿಕೊಂಡ್ರು. ಅವರು ಮಹಿಳೆಯರು ಹುಟ್ಟಿದ ನಂತರ ಅವರ ಬೆಳವಣಿಗೆ, ಅವರಿಗೆ ಬರುವಂತ ಕಷ್ಟಗಳು, ಮದುವೆ ಆದ್ಮೇಲೆ ಅಪ್ಪನ ಮನೆಯನ್ನು ಬಿಟ್ಟು ಹೋಗ್ಬೇಕಾಗುತ್ತೆ, ಅದೊಂದು ಎಂತ ದೊಡ್ಡ ಕಷ್ಟ. ಆನಂತರ ಮತ್ತೆ ಮಕ್ಕಳನ್ನು 9 ತಿಂಗಳು ಅವರು ಹೊತ್ಕೋಬೇಕು, ಅದು ಎಷ್ಟು ದೊಡ್ಡ ಕಷ್ಟ. ಮತ್ತೆ ಹೆರಿಯೋದು, ಆ ಹೆರಿಗೆ. ಆನಂತರ ಇಷ್ಟೆಲ್ಲ ಆಯ್ತು ಅಂತ ಆಗಿ ಇನ್ನೇನೋ ಇದೊಂದು ಸಮಸ್ಯೆ ಉಂಟಾ ಹೆಣ್ಮಕ್ಕಳಿಗೆ, ಅದು ಹೊಟ್ಟೆಯಲ್ಲಿ ಅದನ್ನು ತೆಗೆಯೋ ಸಮಸ್ಯೆ ಉಂಟಾ, ಚೆನ್ನ ಏನು ಭಗವಂತ ಕಷ್ಟ ಕೊಟ್ಟಿದ್ದಾನಪ್ಪ ಹೆಣ್ಣು ಮಕ್ಕಳಿಗೆ ಅಂತ ಸ್ವಾಮಿಗಳು ಬಹಳ ಬೇಜಾರು ಮಾಡ್ಕೊಂಡ್ರು ಅಭಿಷೇಕಿಗೆ.
ನನಗೆ ಒಮ್ಮೆ ಆಶ್ಚರ್ಯ ಆಯ್ತು, ಇದೆಲ್ಲ ಸ್ವಾಮಿಗಳಿಗೆ ಗೊತ್ತಿಲ್ವಾ ಏನು ಅಂತ. ನಾನು ಮಾತಾಡಿಲ್ಲ, ಮತ್ತೆ ಅದು ವಿಷಯ ಮುಗೀತು. ಮರುದಿವಸ ಬೆಳಿಗ್ಗೆ ನನಗೆ ಬೇಗ ಅಪ್ಪಣೆ ಆಯಿತು, ನಾನು ಹೋದೆ. ಸ್ವಾಮಿಗಳು ತಕ್ಷಣ ನೀವತ್ತು ನಿಮಗೆ ಮಂತ್ರ ಉಪದೇಶ ಮಾಡ್ತೇನೆ, ನೀನು ಬೇಗ ಬರಬೇಕು ಅಂತ ಅವರು ಪೂಜೆ ಆದ ತಕ್ಷಣ. ಸರಿ ಅಂತ ಸ್ವಾಮಿಗಳು ಪೂಜೆ ಆದ ತಕ್ಷಣ ಅದಕ್ಕೆ ಸಿದ್ಧನಾಗಿ ನಾನು ಹೋದೆ. ಸ್ವಾಮಿಗಳು ನನಗೆ ಧನ್ವಂತರಿ ಮಂತ್ರ ಉಪದೇಶ ಮಾಡಿದರು, ಮಾಡಿ ಈ ಮಂತ್ರವನ್ನು ಅಮ್ಮನ ಉದ್ದೇಶ ನೀನು ನಿತ್ಯ ಜಪ ಮಾಡು, ಅಮ್ಮನ ಉದ್ದೇಶ ಕೂಡ ನೀನು ಜಪ ಮಾಡಬೇಕು ಅಂತ ಸ್ವಾಮಿಗಳು ಅಂದರು. ಸರಿ ಅಂತಂದೆ. ಅದಾದ ನಂತರ ಅದನ್ನು ನಿತ್ಯ ಅಮ್ಮ ನಿತ್ಯ ಜಪ ಆದ್ಮೇಲೆ ಮತ್ತೆ ಅಮ್ಮನ ಹೆಸರು ಸಂಕಲ್ಪ ಮಾಡಿ ಜಪ ಮಾಡೋದು ಅಂತ ಹೀಗೆ ಶುರು ಮಾಡ್ತಾ ಬಂದೆ. ಅದೇ ಅದು ಎಂಥ ಒಂದು ಪವಾಡ ಅಂತಂದ್ರೆ, ಡಾಕ್ಟರ್ಗಳು ಆಪರೇಷನ್ ಮಾಡ್ಬೇಕು ಅಂತಂದ್ರು, ಇನ್ಯಾರೋ ಹಳ್ಳಿ ಮದ್ದು ಅಂತಂದ್ರು, ಅಮ್ಮ ಯಾವುದಕ್ಕೂ ಒಪ್ತಾ ಇದ್ದಿಲ್ಲ. ಅದು ಸ್ವಾಮಿಗಳ ಅನುಗ್ರಹ, ಮಂತ್ರದ ಪ್ರಭಾವ, ಆಚಾರ್ಯ ಮಧ್ವರ ಮಂತ್ರ ಪ್ರಭಾವ. ಯಾವ ಔಷಧಿಯೂ ಇಲ್ಲದೆ ಅಮ್ಮನ ಆ ರೋಗ ಗುಣ ಆಯ್ತು. ಸ್ವಾಮಿಗಳ ಅನುಗ್ರಹಕ್ಕೆ, ತಪಶಕ್ತಿಗೆ, ಆಚಾರ್ಯ ಮಧ್ವರ ಮಂತ್ರ ಶಕ್ತಿಗೆ ಅದು ಪ್ರತ್ಯಕ್ಷ ಉದಾಹರಣೆ ಅಂತಂದ್ರೆ, ಇವತ್ತಿಗೂ ನಮ್ಮಅಮ್ಮ ಇದಾಗಿ ಒಂದು 10-12 ವರ್ಷ ಆಯ್ತು, ಇವಾಗಲೂ ನಮ್ಮಅಮ್ಮ ಆರೋಗ್ಯವಂತರಾಗಿದ್ದಾರೆ. ಪ್ರತಿ ವರ್ಷ ಡಾಕ್ಟರ್ಗೆ ಟೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಯಾವುದೇ ಆಪರೇಷನ್ ಇಲ್ಲದೆ, ಮದ್ದು ಇಲ್ಲದೆ ಅಮ್ಮನ ಅದು ಆ ರೋಗ ಗುಣ ಆಗಿದೆ. ಅದರಿಂದ ಅವರ ಪಿತೃವಾತ್ಸಲ್ಯಕ್ಕೆ ನಾನೊಂದು ಉದಾಹರಣೆ ಹೇಳಿದೆ. ಇದು ಏನಾಯ್ತು ನನಗೆ, ಈ ಮಂತ್ರೋಪದೇಶ ನಾನು ಸ್ವಾಮಿಗಳು ಮಾಡು ಅಂತ ಹೇಳಿದ್ರೆ ನನಗೆ ಒಂದು ಅನಿಸ್ತು. ನಾವು ಹೇಳ್ತೀವಲ್ಲ ನಾನಾ ಜನಸ ಶುಶ್ರೂಷ ಕರ್ಮಾಕ್ಯ ಕರ್ಮವಿದೆ ಅಂತ ಹೇಳಿದ್ರೆ, ನಾನಾ ಜನರ ಶುಶ್ರೂಷೆಯನ್ನು ಮಾಡೋದೇ ಭಗವಂತನ ಸೇವೆ ಅಂತೇಳಿ ಅಲ್ವಾ. ಗುರುಗಳು ಮಾಡ್ತಾ ಇದ್ದದ್ದು ಅದನ್ನೇ. ನಾವು ಆ ರೀತಿ ಸೇವೆ ಮಾಡಿದ್ರೆ ನಾವು ಎಲ್ಲಿ ಹೋಗಬೇಕು? ಯಾರೋ ಯಾರೋ ಮನೆ ಹೋಗಿ ನಾವು ಸೇವೆ ಮಾಡಬೇಕಾ? ಯಾವ ಸ್ಲಮ್ ಹೋಗ್ಬೇಕಾ? ಜೋಪಡಿಗೆ ಹೋಗ್ಬೇಕಾ? ಬಡವರು ಎಲ್ಲಿದ್ದಾರೆ ಅಂತ ಹುಡುಕೊಂಡು ಹೋಗ್ಬೇಕಾ? ನನಗೆ ಅವತ್ತು ನನಗೆ ಅನಿಸಿದ್ದು ಅಂದ್ರೆ, ಅದಾಗಿ ನಮ್ಮ ಅಮ್ಮನ ಆರೋಗ್ಯ ಗುಣಾದ್ಮೇಲೆ ನಂಗೆ ಅನಿಸಿದ್ದೇನು ಅಂತಂದ್ರೆ, ನಾವು ಬ್ರಾಹ್ಮಣರು, ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಮಂತ್ರ ಶಕ್ತಿ ಉಂಟು, ಮಂತ್ರ ಜ್ಞಾನ ಉಂಟು, ಯಾವ್ಯಾವ ಮಂತ್ರಗಳ ವಿಷಯ ನಮ್ಗೆ ಗೊತ್ತುಂಟು. ಯಾರಿಗೆ ಯಾವ ಕಷ್ಟ ಇದೆ ಅಂತ ಗೊತ್ತಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಮಂತ್ರ ಜಪ ನಾವು ಮಾಡಿದ್ರೆ ಅದು ಒಂದು ಭಗವಂತನ ಸೇವೆ, ಅದು ಶುಶ್ರೂಷೆ ಅಂತ ನಂಗೆ ಅನಿಸ್ತು. ಆ ಕಾರಣಕ್ಕೋಸ್ಕರ ಅವತ್ತಿನಿಂದ ಇವತ್ತಿನ ತನಕ ಕೂಡ ನನಗೆ ಗೊತ್ತಿದ್ದ ಮಟ್ಟಿಗೆ ಯಾರು ಆರೋಗ್ಯ ವಿಷಯದಲ್ಲಿ ತೊಂದರೆ ಇದ್ದಾರೆ ಅಂತ ಗೊತ್ತಾಗುತ್ತೋ ತಕ್ಷಣ ಅವರ ಹೆಸರು ಹೇಳ್ಕೊಂಡು ನಾನು ಇವತ್ತಿಗೂ ಆ ಮಂತ್ರ ಜಪವನ್ನು ನಾವು ಉದ್ದೇಶ ಒಂದು ದಿವಸ ಮಾಡ್ತೇನೆ. ಇದಕ್ಕೆ ಮೂಲ ಪ್ರೇರೇಪಣೆ ಗುರುಗಳ ಆ ಮಾತು. ಅದರಿಂದ ಬೇರೆ ಬೇರೆ ರೀತಿಯಲ್ಲಿ ನನಗೆ ಆ ಪರಿವರ್ತನೆಗೆ ಗುರುಗಳು ಕಾರಣರಾಗಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಅವನು ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅಂತಾದ್ರೆ ಅವನ ಎದುರಿಗಿರುವಂತ ವ್ಯಕ್ತಿಗಳಷ್ಟು ಪ್ರಭಾವಶಾಲಿ ಆಗಿರ್ಬೇಕಲ್ವೇ. ಅದರಿಂದ ನಮ್ಮಲ್ಲಿ ಎಂತ ಕೂಡ ಇಲ್ಲ, ನಾವೇನು ಮಾಡ್ತೇವೆ ಅದ ಗುರುಗಳ ಅನುಕರಣೆ ಅಷ್ಟೇ, ಮತ್ತೆಂತ ಇಲ್ಲ. ಅದರಿಂದ ಇಂತಹ ನನ್ನ ಒಂದು ವ್ಯಕ್ತಿತ್ವ ಬದಲಾವಣೆಗೂ ಕೂಡ ಗುರುಗಳ ಆ ಒಂದು ಕೆಲವು ಸನ್ನಿವೇಶಗಳು ನನಗೆ ಕಾರಣ ಆಯ್ತು. ನನಗೆ ಆ ರೀತಿ ಕೂಡ ಗುರುಗಳ ಒಂದು ಅನುಗ್ರಹ ಆಯ್ತು ಅಂತ ನಾನು ಹೇಳ್ಕೊಳ್ಬಹುದು. ಇದಾದ ನಂತರ ಗುರುಗಳು ನಮ್ಮದು ಸಂಚಾರ ನಮ್ಮದು ಶುರುವಾಯಿತು. ವಿದ್ಯಾಪೀಠದಿಂದ ನಾವು ಸ್ವಲ್ಪ ಕೆಲವು ಚಿಕ್ಕ ಮಟ್ಟಿನ ಗಲಾಟೆಗಳೆಲ್ಲ ಶುರುವಾದ ನಂತರ ಕೆಲವು ಮಾಮೂಲಿ ಅದೆಲ್ಲ ವಿಕ್ರಮಸಿಂಹ ಇತ್ಯಾದಿ ಗೊತ್ತಿದ್ದದೆ ಅಂತ ನಾವು ಸಂಚಾರ ಶುರುವಾಯಿತು. ನಮ್ಮದು ಸಂಚಾರದಲ್ಲಿ ನಾವು ಚೆನ್ನೈಯಲ್ಲಿ ಸಂಚಾರ ಪ್ರಾರಂಭ. ಆ ನಂತರ ಚೆನ್ನೈಯಲ್ಲಿ ಚಾತುರ್ಮಾಸ್ಯ ಸ್ವಾಮಿಗಳಿದ್ರು, ಅಲ್ಲಿಂದ ವಿದ್ಯಾಪೀಠಕ್ಕೆ ಬಂದ್ವಿ. ವಿದ್ಯಾಪೀಠದಿಂದ ಮತ್ತೆ ತಿರುಪತಿಗೆ ಅಲ್ಲಿ ಶಾಂತಿ ಪಾಠ. ಈ ಮಧ್ಯದಲ್ಲಿ ಸ್ವಾಮಿಗಳೊಂದು ಸ್ವಾಮಿಗಳನ್ನು ಒಬ್ಬ ಹಿರಿಯ ವಿದ್ವಾಂಸರು ಭೇಟಿ ಆಗಬೇಕಾದ್ರೆ ಸ್ವಾಮಿಗಳು ಅವರಿಗೆ ಬಹಳ ಖುಷಿ. ಸ್ವಾಮಿಗಳು ಮೈಕ್ ಇಟ್ಕೊಂಡು ಪಾಠ ಮಾಡ್ತಿದ್ರು. ಫಸ್ಟ್ ಟೈಮ್ ಮೈಕ್ ಇಟ್ಕೊಂಡು ಪಾಠ ಮಾಡಿ ಶುರು ಮಾಡಿದ್ದು ನಮ್ಮ ಬ್ಯಾಚಿಗೆ ಸ್ವಾಮಿಗಳು. ಯಾಕೆ ನಾವು 26 ಮಂದಿ ಇದ್ವಿ, ನಮ್ಮ ಹಿಂದಿನ ಬ್ಯಾಚು 20 ಮಂದಿ, ನಮ್ಮ ನಂತರದ ಬ್ಯಾಚು ಕೂಡ ಒಂದು 20 ಮಂದಿ, ಹೆಚ್ಚು ಕಮ್ಮಿ 45 ಜನ 50 ಜನ. ಸ್ವಾಮಿಗಳಿಗೆ ಹೇಳಲಿಕ್ಕೆ ಆಗ್ತಿದ್ದಿಲ್ಲ. ಆ ಮೈಕ್ ಅನ್ನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿದ್ದು ಕೂಡ ನಾವೇ, ನಾನು ಪ್ರಭು ಇತ್ಯಾದಿಗಳು ತಂದು ಅದನ್ನು ಸೆಟ್ ಮಾಡಿ. ಅದರಿಂದ ಆ ಸ್ವಾಮಿಗಳು ಒಂದು ಖುಷಿ, ನಾನು ಮೈಕಲ್ಲಿ ಪಾಠ ಮಾಡುವಷ್ಟು ವಿದ್ಯಾರ್ಥಿ ಮಟ್ಟಿಗಿದ್ದಾರೆ ಅಂತೇಳಿ. ಈ ಸಂದರ್ಭದಲ್ಲಿ ಒಬ್ಬ ವಿದ್ವಾಂಸರು, ಇಷ್ಟು ಜನ ವಿದ್ಯಾರ್ಥಿಗಳು ಸ್ವಾಮಿ, ಇಂಥ ಒಂದು ಸ್ವಲ್ಪ ಈ ಜನಸಂಖ್ಯೆಯನ್ನು ಮಾತ್ರ ಕೇಂದ್ರಿತವಾಗಿ ಮಾತಾಡಿದರು. ಸ್ವಾಮಿಗಳು ಆ ತಕ್ಷಣ ನಮ್ಮ ಕ್ಲಾಸ್ ಬಗ್ಗೆ ಒಂದು ಎಷ್ಟೊಳ್ಳೆ ಪ್ರಶಂಸೆ ಮಾಡಿದ್ರು ಅಂತಂದ್ರೆ, ಈ ಬ್ಯಾಚ್ನಲ್ಲಿ 26 ಮಂದಿ ಹುಡುಗರಿದ್ದಾರೆ, 26 ಮಂದಿಯಲ್ಲಿ ಎಲ್ಲರೂ ಕೂಡ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಚಿಂತನೆಯವರೇ ಹೊರತು ಥರ್ಡ್ ರೌಂಡ್ ಚಿಂತನೆ ಅಂತ ಈ ಬ್ಯಾಚಿಗೆ ಇಲ್ಲ ಅಂತ ಬಿಟ್ಟರು ಸ್ವಾಮಿಗಳು. ನನ್ನ ಅನುಕೂಲಕ್ಕೋಸ್ಕರ ನಾನು ಒಂದು 200 ಜನರ ನೀವು ಥರ್ಡ್ ರೌಂಡ್ ಚಿಂತನೆಗಿರಿ ಅಂತ ನಾನು ವ್ಯವಸ್ಥೆ ಮಾಡಿದ್ದೀನಿ ಹೊರತು 15 ಮಂದಿರಲ್ಲಿ ಫಸ್ಟ್ ರೌಂಡ್ ಚಿಂತನೆಗಳಿದ್ದಾರೆ,
ಏಳೆಂಟು ಮಂದಿ ಇದರಲ್ಲಿ ಸೆಕೆಂಡ್ ರೌಂಡ್ ಚಿಂತನೆ ಇದ್ದಾರೆ, ಎಲ್ಲರೂ ಮತ್ತೆ ಉಳಿದ್ರೆಲ್ಲ ಸೆಕೆಂಡ್ ರೌಂಡ್ ಚಿಂತನೆ. ಅದರಲ್ಲಿ ಅನುಕೂಲಕ್ಕೋಸ್ಕರ ಒಂದು ಎರಡು ಮೂರು ಜನರು ನಾನು ಥರ್ಡ್ ರೌಂಡ್ ಮಾಡಿದ್ದೇನೆ. ಥರ್ಡ್ ರೌಂಡೇ ಇಲ್ಲದಂತಹ ಒಂದು ಒಳ್ಳೆ ವಿದ್ಯಾರ್ಥಿಗಳ ಗ್ರೂಪ್ ಇದು ಅಂತ ಸ್ವಾಮಿಗಳು ನಮಗೆ ಅವತ್ತೊಂದು ಒಳ್ಳೆ ಪ್ರಶಂಸೆ ಮಾಡಿದ್ರು. ಬಹುಶಃ ನಮಗೆ ಇಡೀ 26 ಮಂದಿಗೂ ಕೂಡ ನಾವು ನಿರೀಕ್ಷೆ ಮಾಡಿರದೇ ಇದ್ದಂತಹ ಒಳ್ಳೆಯ ಒಂದು ಅನುಗ್ರಹ ವಚನ ನಮಗೆ ಅಂತ ನಾವು ಅಂದ್ಕೊಂಡ್ವಿ. ನಿಜವಾಗ್ಲೂ ಅವತ್ತು ನಾವು ಬಹಳ ನಮಗೂ ಬಹಳ ಖುಷಿಯಾಗಿತ್ತು, ಇಷ್ಟು ನಮ್ಮ ಮೇಲೆ ಸ್ವಾಮಿಗಳ ಅನುಗ್ರಹ ಉಂಟು ಅಂತ ಹೇಳಿ. ಹೀಗೆ ಇದೊಂದು ಸ್ವಾಮಿಗಳು ತೋರಿದಂತಹ, ನಮ್ಮೆಲ್ಲರ ಮೇಲೆ ಸ್ವಾಮಿಗಳು ತೋರಿದಂತಹ, ಗುರುಗಳು ತೋರಿದಂತಹ ಅದೊಂದು ಶಿಷ್ಯ ವಾತ್ಸಲ್ಯ ಅನ್ನುವುದಿದ. ಈ ಸಂದರ್ಭದಲ್ಲಿ ಒಮ್ಮೆ ಇದಾದ ನಂತರ ಒಮ್ಮೆ ಸ್ವಾಮಿಗಳು ಹೀಗೆ ನನ್ನ ಉಡುಪಿಯಿಂದ ಅವರಿಗೆ ಮಂಗಳೂರಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಮಿಗಳಿಗೆ ಹೋಗುವ ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ಸ್ವಾಮಿಗಳು ಅವತ್ತು ಡ್ಯೂಟಿ ನಂದಿತ್ತು. ನನ್ನ ಒಟ್ಟಿಗಿದ್ದವರು ನಾವು 4 ಜನ, ಅವರಲ್ಲಿ 3 ಜನ ಕೂಡ ಏನೋ ಕಾರಣಾಂತರದಿಂದ ಅವತ್ತು ಬಂದಿಲ್ಲ. ನಾನೊಬ್ಬನೇ ಅವತ್ತು ಡ್ಯೂಟಿಗೆ ಹೋಗಿದ್ದೇನೆ, ಒಬ್ಬನೇ ಹೋಗಿದ್ದೆ ಅನಿಸ್ತದೆ. ಅವತ್ತು ಮಂಗಳೂರಿಂದ ಉಡುಪಿಯಿಂದ ಮಂಗಳೂರಿಗೆ ಹೋಗಿ 9 ಗಂಟೆಯೊಳಗೆ ಪುನಃ ಉಡುಪಿಗೆ ಬರುವಂತಹ ಒಂದು ಸನ್ನಿವೇಶ, ಅದು ಪ್ರೋಗ್ರಾಮ್ ಸ್ವಾಮಿಗಳು ಫಿಕ್ಸ್ ಮಾಡಿಕೊಂಡಿದ್ರು. ಮಂಗಳೂರಲ್ಲಿ ಸ್ವಾಮಿಗಳ ಕಾರ್ಯಕ್ರಮ ಅದು ತುಂಬಾ ಲೇಟ್ ಆಗಿತ್ತು, 9 ಗಂಟೆ ಅಲ್ಲೇ ಆಯ್ತು ಸ್ವಾಮಿಗಳಿಗೆ. ಇನ್ನು ಅಲ್ಲಿಂದ ಇನ್ನೊಂದು ಕಾರ್ಯಕ್ರಮ ಸ್ವಾಮಿಗಳು ಹೋಗಬೇಕು, ಒಬ್ಬರೊಟ್ಟಿಗೆ ಬಹಳ ಪ್ರಮುಖ ವ್ಯಕ್ತಿಯೊಟ್ಟಿಗೆ ಸ್ವಾಮಿಗಳು ಮಾತಾಡ್ಲಿಕ್ಕಿತ್ತು, ಅದು ಮಾತಾಡಲೇಬೇಕಿತ್ತು ಸ್ವಾಮಿ ಅವತ್ತು. ಅದನ್ನು ಮುಗಿಸಿ ಮತ್ತೆ ಅವರು ಉಡುಪಿ ಬರಬೇಕು, ತುಂಬಾ ಲೇಟ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಾಗಿತ್ತು. ಈ ಕಾರ್ಯಕ್ರಮ ಮುಗಿದ ತಕ್ಷಣ ಆ ಪ್ರಮುಖ ವ್ಯಕ್ತಿ ಹತ್ರ ಮಾತಾಡಲಿಕ್ಕೆ ನಮ್ಮ ಮಾವ ಸುಧಾಕರ ಪೇಜ ಅವರು ಸ್ವಾಮಿಗಳೊಟ್ಟಿಗೆ ಕಾರಲ್ಲಿ ಬಂದರು. ಎದುರುಗಡೆ ಸೀಟಲ್ಲಿ ಪೆರಂಪಳ್ಳಿಯನ್ನ ಮತ್ತೆ ಬಹುಶಃ ಕೃಷ್ಣಮೂರ್ತಿ, ಮಧ್ಯ ಸೀಟಲ್ಲಿ ಸ್ವಾಮಿಗಳು ಮತ್ತೆ ಅವರು ಸುಧಾಕರ ಮಾವ, ಹಿಂದಿನ ಸೀಟಲ್ಲಿ ನಾನು, ಬಹುಶಃ ನಮ್ಮೊಟ್ಟಿಗೆ ಅವನು ಆ ಸ್ವಾಮಿಗಳ ಸೆಕ್ಯೂರಿಟಿ ಗಾರ್ಡ್. ಒಳಗೆ ಬಂದು ಕೂತ ತಕ್ಷಣ ಸ್ವಾಮಿಗಳು ಇವರಷ್ಟೊತ್ತಿಗೆ ಇವರಿಗೆ ಮಾತಾಡಬೇಕು, ಸುಧಾಕರ ಮಾವನಿಗೆ ಬಹಳ ಇಂಪಾರ್ಟೆಂಟ್ ವಿಷಯ ಅದು, ಮಾತಾಡಲೇಬೇಕು, ಇನ್ನೊಂದು 5 ನಿಮಿಷದಲ್ಲಿ ಮಾತು ಮುಗಿಸ್ಬೇಕು ಅವರು ಅಂದ್ರೆ ಅಷ್ಟೊತ್ತಿಗೆ ಮನೆ ಬರ್ತದೆ ಅವರಲ್ಲಿ. ಸ್ವಾಮಿಗಳು ಒಳಗೆ ಬಂದು ಕೂತ ತಕ್ಷಣ ಅರವಿಂದ ಅಂದ್ರು, ಇಲ್ಲೇ ಇದ್ದೀನಿ ಸ್ವಾಮಿ ಅಂತಂದೆ. ಸುಮಾರು ಲೇಟ್ ಅನ್ನಂತ ಅಂದ್ರು, ಇದೇ ಸ್ವಾಮಿ ಅಂತಂದೆ. ಅದಕ್ಕೆ ಹಸಿವಾಗ್ತುಂಟ ಅಂದ್ರು, ಇಲ್ಲ ಸ್ವಾಮಿ ಅಂತಂದೆ. ಇಲ್ಲ ಹಸಿವಾಗ್ತುಂಟು ಅಂತಂದ್ರು, ಇಲ್ಲ ಅಂದೆ. ಅಷ್ಟೊತ್ತಿಗೆ ಪೇರಂಪಳ್ಳಿಗೆ ಆ್ಯಪಲ್ ಕೊಡು ಅಂತಂದ್ರು, ಸೇಬು ಕೊಡು ಅಂತಂದ್ರು, ಸೇಬು ಕೊಟ್ರು. ಇಲ್ಲ ಸ್ವಾಮಿ ನಮ್ಗೆ ಹಸಿವಾಗ್ತಿಲ್ಲ, ಬೇಡ ನಂಗೆ ಅಂತಂದೆ. ಅಷ್ಟೊತ್ತಿಗೆ ಸೇಬು ವಾಪಸ್ ಕೊಟ್ರು ಅವರು, ಕೊಟ್ಟು ಅಷ್ಟೊತ್ತಿಗೆ ಇವರು ಮಾವ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಶುರು ಮಾಡಿದ ತಕ್ಷಣ ಸ್ವಾಮಿಗಳಿಗೆ ಬಹುಶಃ ಅನಿಸ್ತೇ ಇರೋ ಆ್ಯಪಲ್ ತಿನ್ನೋದು ಹೇಗೆ ಅವನು ಅಂತ ಹೇಳಿ, ಕಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ, ಮತ್ತೆ ವಾಪಸ್ ಎಂತ್ಲೆ ಎಂತ್ಲೆ ಅಂತೇಳಿ ಒಂದು ಕಿತ್ತಳೆ ಉಂಡ ಅಂತ ಸ್ವಾಮಿಗಳು. ಉಂಡು ಸ್ವಾಮಿಯಿಂದ ಕೊಡು ಅಂತಂದ್ರು, ನನ್ನ ಕೈಲಿ ಕೊಟ್ರು ತಿನ್ನು ಅಂತಂದ್ರು. ನನಗೆ ಅದು ತಿನ್ನಲಿಕ್ಕೆ ಕೂಡ ಸಮಸ್ಯೆ, ಯಾಕೆಂದ್ರೆ ಎಸಿ ಕಾರ್ ಬೇರೆ, ಅದು ಅದು ಓಪನ್ ಮಾಡಿದಾಗ ಸಮಸ್ಯೆ ಆಗ್ತದೆ. ನಾನು ಇಲ್ಲ ಸ್ವಾಮಿ ನನಗೆ ಬೇಡ ಅಂತಂದೆ. ಸ್ವಾಮಿಗಳು ಆ ಕ್ಷಣದಲ್ಲಿ ಅದನ್ನು ತಾವೇ ತೆಕೊಂಡ್ರು, ಅದನ್ನು ಸಿಪ್ಪೆ ಸುಡಿದ್ರು, ಆ ಎಲ್ಲ ಸೊಳೆಯನ್ನು ಕೈಯಲ್ಲಿ ಹಿಡ್ಕೊಂಡ್ರು, ಎಲ್ಲವನ್ನ ನನ್ನ ಕೈಗೆ ಹಾಕಿದ್ರು, ಈ ತಿನ್ನು ಅಂತಂದ್ರು ಸ್ವಾಮಿಗಳು. ನಾನು ಅನಿವಾರ್ಯ ಒಂದನ್ನು ಬಾಯಿಗೆ ಹಾಕೊಂಡೆ, ಬಾಯಿಗೆ ಹಾಕೊಂಡ ಮೇಲೆ ಸ್ವಾಮಿಗಳಿಗೆ ಸಮಾಧಾನ ಆಯ್ತು. ಅವ್ರು ಆರಾಮಾಗಿ ಕುರ್ಸಲ್ಲಿ ಕೂತರು, ಕೂತು ನಿಮ್ಗೆ ಪಲ್ಲೆ ಅಂತಂದ್ರು. ಈ ಘಟನೆ ನಾನು ಯಾಕೆ ಇವತ್ತು ನೆನಪಿಸ್ಕೊಂಡೆ ಅಂತಂದ್ರೆ, ಸ್ವಾಮಿಗಳಿಗೆ ಅವರ ಶಿಷ್ಯರ ಮುಂದೆ ಬೇರೆ ಯಾವ ವ್ಯಕ್ತಿಯನ್ನು ಅವರು ಎಲ್ಲರೂ ನಗಣ್ಯವರಿಗೆ, ಸ್ವಾಮಿಗಳಿಗೆ ಗುರುಗಳಿಗೆ ಶಿಷ್ಯರ ಮೇಲೆ ಎಷ್ಟು ಪ್ರೀತಿ ಅಂತಂದ್ರೆ, ಎಲ್ಲ ವಿಷಯಕ್ಕೂ ಕೂಡ ಅವರಿಗೆ ಶಿಷ್ಯರೇ ಪ್ರಧಾನ ಅನ್ನೋದಕ್ಕೆ ನನಗೆ ಉದಾಹರಣೆಯಾಗಿ ತೋರಿತ್ತು ಈ ಘಟನೆ. ಯಾವ ಮಾವನ ಹೆಸರನ್ನು ಹೇಳಿ ನಾನು ಸ್ವಾಮಿಗಳಿಗೆ ಪರಿಚಿತ ಅಂತ ಅನ್ಕೊಂಡಿದ್ದು, ಅದೇ ಮಾವ ನನ್ನ ಎದುರುಗಡೆ ಕೂತಿದ್ದಾರೆ, ಸ್ವಾಮಿಗಳ ಹತ್ರ ಸ್ವಾಮಿಗಳೇ ಮಾತಾಡಬೇಕು ಅಂತ ಕರೆದಿದ್ದಾರೆ, ಅಂತ ಸಂದರ್ಭದಲ್ಲಿ ಕೂಡ ನಾನು ಹಸಿವಲ್ಲಿ ಇದ್ದೇನೆ ಅಂತ ಸ್ವಾಮಿಗಳು ಒಳಗೊಳಗೆ ಬೇಜಾರು ಮಾಡಿಕೊಂಡು ನನ್ನ ಹಸಿವನ್ನು ಅವರು ತನಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ನಾವು ಮನೆಯಲ್ಲಿ ಏಕಾದಶಿ ಉಪವಾಸ ಮಾಡ್ಬೇಕಾದ್ರೆಲ್ಲ ಏನಾದ್ರೂ ತಿನ್ನು 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 ಅಂತ ಅಮ್ಮ ಹೇಳ್ದಂಗೆ ಇದು, ಅಥವಾ ಚಿಕ್ಕ ಮಕ್ಕಳಿಗೆ ಅಮ್ಮ ತಿನ್ನು ತಿನ್ನು ಅಂತ ಹೇಳ್ದಂಗೆ, ನಾನು ಆಗ ಒಮ್ಮೆ ಪಿತೃವಾತ್ಸಲ್ಯದ ಗುಣ ಹೇಗೆ ಅಂತ ಹೇಳಿದೆ. ಮಾತೃವಾತ್ಸಲ್ಯದ ಗುಣ ನೋಡಿ, ಇಂಥದ್ದೆಲ್ಲ ನಮಗೆ ಅದು ಚಿಕ್ಕ ಚಿಕ್ಕ ವಿಷಯಗಳು ಅನಿಸ್ತವೆ, ಆದರೆ ಇವತ್ತಿಗೂ ನನಗೆ ಹಸಿವು ಅಂತ ಅಂದಾಗ ನನಗೆ ಫಸ್ಟ್ ನೆನಪಾಗುದು ನಮ್ಮ ಗುರು. ಯಾಕಂದ್ರೆ ಹಸಿವು ನನ್ನ ಯಾವ ಶಿಷ್ಯನೂ ಕೂಡ ಹಸಿವಿಂದ ಇರಬಾರದು ಎನ್ನುವಂತಹ ಭಾವನೆ ಎಷ್ಟಿತ್ತು ಅವರಿಗೆ ಅಂತಂದ್ರೆ, ಇವತ್ತು ನಮಗೆ ಅನಿಸೋದಷ್ಟೇ, ಹಸಿವು ಅಂತ ಆದಾಗ ಫಸ್ಟ್ ನೆನಪಾಗುದೇ ಗುರುಗಳು ಅಂತಂದ್ರೆ, ಅದಕ್ಕಿಂತ ಜಾಸ್ತಿ ನಾವು ನಮ್ಮ ಭಾಗ್ಯ ಏನಿದ್ದೀವಿ. ಇದೊಂದು ಮಾತ್ರ ನಾನು ಅದನ್ನು ತೀರಾ ಚಿಕ್ಕ ಘಟನೆ, ಆದ್ರೆ ಮರೀಲಕ್ಕಾಗದಂತಹ ಘಟನೆ. ಅದಾದ್ಮೇಲೆ
ಸುಧಾಮಂಗಳದ ಸಂಚಾರ, ಒಂದು ವರ್ಷ ಸಂಚಾರ ನಮ್ದು ಈ ಸಂದರ್ಭದಲ್ಲಿ ಮುಗಿತ ಬಂತು. ಒಂದು ವರ್ಷ ಸಂಚಾರ ಆದ ನಂತರ ಎರಡನೇ ವರ್ಷ ಸಂಚಾರ ಶುರುವಾಗಬೇಕು. ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ಸುಧಾಮಂಗಳದ ಕೆಲವು ಸಿದ್ಧಾಂತ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ನಮ್ಮ ಗುರುಗಳನ್ನು, ವಿದ್ಯಾಪೀಠದ ಪ್ರಾಧ್ಯಾಪಕರನ್ನು ಅನುಸರಿಸ್ಕೋಬೇಕಾಗ್ತದೆ. ಉಪರಣಾಚಾರ್ಯರು, ಅನಂತಕೃಷ್ಣ ಉಪರಣಾಚಾರ್ಯರು, ಅವರು ನನ್ನನ್ನೊಮ್ಮೆ ಕರೆದರು. ಸಾಯಂಕಾಲ ಹೊತ್ತು ಎಲ್ಲ ವಿಚಾರ ಮಾಡಿದರು, ಏನಾಗ್ತುಂಟು ಅಂತ. ನಾನು ಪಾರಾಯಣ, ಡ್ಯೂಟಿ, ಪಾಠ, ಅನುವಾದ, ಚಿಂತನೆ, ಸ್ವಾಮಿಗಳು ಹೇಳಿದ್ದಾರೆ ಎಲ್ಲರೂ ಕೂಡ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ, ಅದರಿಂದ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇದ್ದೇವೆ ಅಂತೆಲ್ಲ ಹೇಳಿದೆ. ನೀನು ಇನ್ನೇನಾದರೂ ಸ್ವಾಮಿಗಳೊಟ್ಟಿಗೆ ಒಡನಾಟ ಉಂಟ? ಏನಿಲ್ಲ ಅಂತಂದೆ. ಏನಾದರೂ ಮಾಡಬೇಕು ಅಂತಂದರು, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ದೇವರ ಸೇವೆ ನಮಗೆ ಅದಾಗಿದ್ದು ಅಷ್ಟೊಂದು ಒಗ್ಗುವಂಥ ಕೆಲಸ ಅಲ್ಲ. ಅದಕ್ಕೆ ಅಂತ ಕೆಲವರು ಮಾಡ್ತಾ ಇದ್ದಾರೆ, ಇನ್ನು ಉರುಳಿ ಇತ್ಯಾದಿ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಸ್ವಾಮಿಗಳು ಥರ ಅಲ್ಲ ನಮ್ಮ ಗುರುಗಳು. ಅವರಿಗೆ ಪರಿವಾರ ಸಂಖ್ಯೆಯು ಜಾಸ್ತಿ ಉಂಟು, ಮಾಡಬೇಕಾದ ಕೆಲಸಕ್ಕೆ ಬೇಕಾದಷ್ಟು ಜನಗಳು ಕೂಡ ಅವರೊಟ್ಟಿಗೆ ಇದ್ದಾರೆ. ಇನ್ನು ನಾವು ಮಾಡುವಂಥ ಕೆಲಸ ಏನುಂಟು? ಮಾಡುವಂತಹ ಪಾರಾಯಣ ಮತ್ತು ಡ್ಯೂಟಿಯನ್ನೇ ನಿಷ್ಠೆಯಿಂದ ಇದು ನಮ್ಮ ಸೇವೆ ಅಂತ ಸ್ವಾಮಿಗಳು ಮಾಡಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ ಇತ್ತು. ನಮ್ದಲ್ಲ, ನಮ್ದು ಕೆಲವರದ ಅಭಿಪ್ರಾಯ ಎಲ್ಲ ಹಾಗೆ ಇತ್ತು. ಚಂದ ಪಾಠ ಕೇಳಬೇಕು, ಚಂದ ಚಿಂತನೆ ಹೇಳಬೇಕು, ಪಾರಾಯಣ ಮತ್ತು ಡ್ಯೂಟಿಯನ್ನು ನಮಗೆ ಎಷ್ಟಾಗುತ್ತಷ್ಟು ನಿಷ್ಠೆಯಿಂದ ಮಾಡಬೇಕು. ಇಷ್ಟು ನಮ್ಮ ಒಂದು ಸಿದ್ಧಾಂತ ಇತ್ತು ನಮ್ದು. ಆದರೆ ಉಪರಣಾಚಾರ್ಯರು ಹೇಳಿದ್ರು, ಇಡೀ 13 ವರ್ಷದಲ್ಲಿ ಸ್ವಾಮಿಗಳ ಶಿಷ್ಯ, ಸ್ವಾಮಿಗಳ ಶಿಷ್ಯ ಅಂತ ನಾವು ಹೇಳ್ಕೊಳ್ತೇವೆ. ಸ್ವಾಮಿಗಳು ಏನು ಅಂತ ನಮಗೆ ಅರ್ಥ ಆಗುವುದು 2 ವರ್ಷದಲ್ಲಿ ಮಾತ್ರ. ಅದರಲ್ಲೂ 1 ವರ್ಷ ಮುಗಿದಾಗಿದೆ, ಇನ್ನು 1 ವರ್ಷ ಮಾತ್ರ ನಿಮಗೆ ಅವಕಾಶ ಇದೆ. ಈ 1 ವರ್ಷದಲ್ಲಿ ನೀನು ಸ್ವಾಮಿಗಳು ಏನಾದರೂ ಒಂದು ನೆನಪಲ್ಲಿ ಇಟ್ಟುಕೊಳ್ಳುವಂತ ಕೆಲಸ ಮಾಡಿಲ್ಲ ಅಂತಾದ್ರೆ, ಆವಾಗ ವಿದ್ಯಾಪೀಠದ ಸಂಸ್ಥೆಯಲ್ಲಿ ಇದ್ರೆ ಸ್ವಾಮಿ ಒಡನಾಟ ನಿಮಗೆ ಇರುತ್ತದೆ. ವಿದ್ಯಾಪೀಠ ಸಂಸ್ಥೆ ನೀನು ಬಿಟ್ಟು ಬೇರೆ ಕಡೆ ಹೋದ್ರೆ ಸ್ವಾಮಿ ಒಡನಾಟ ನಿಮಗೆ ಸಂಪೂರ್ಣ ತಪ್ಪೋಗುತ್ತೆ. ನಿಮಗೆ ಆಗ ಪಶ್ಚಾತ್ತಾಪ ಪಡ್ತೀಯ, ಜೀವನ ಪಶ್ಚಾತ್ತಾಪ ಪಡ್ತೀಯ, ಏನಾದರೂ ಒಳ್ಳೆ ಕೆಲಸ ಸ್ವಾಮಿಗಳಿಗೆ ಮಾಡಲಿಕ್ಕೆ ಶುರು ಮಾಡು ಅಂತ ಅಂದರು. ಏನು ಮಾಡಬೇಕು ಅಂತ ನನಗೆ ತೋಚಲಿಲ್ಲ. ಅವರೇ ಉಪಾಯ ಕೊಟ್ಟರು, ಸ್ವಾಮಿಗಳ ಮಲಗಬೇಕಾದ್ರೆ ಕಾಲು ತೋದಲ್ಲ ಅಂತಂದರು. ಒಮ್ಮೆ ಹೌದು ಅಂತ ಅನಿಸ್ತು. ನನ್ನ ಹಿಂದಿನ ಇದರಲ್ಲಿ ಸತ್ಯನಾರಾಯಣ ಅಂತ ಅವರು ಅದನ್ನು ಮಾಡ್ತಾ ಇದ್ರು, ನೀನು ಮಾಡ್ಬೋದಲ್ಲ ಅಂತಂದರು. ಮಾಡಬಹುದು ಅಂತ ಅನ್ಕೊಂಡೆ, ಆದರೆ ಏನಾದರೂ ಯಾರಾದರೂ ಹೇಳಿದ್ರೆ ಅಂತ ಒಂದು ಸ್ವಲ್ಪ ಇದಿತ್ತು. ಅದರಲ್ಲಿ ಯಾವುದೋ ತಲೆಗೆಡಿಸ್ಕೋಬೇಡ, ನಿನ್ನ ಕೆಲಸ ನೀನು ಮಾಡು ಸಾಕು ಅಂತ ಸ್ವಾಮಿ ಗುರುಗಳಂದರು. ಸರಿ ಅಂತ ನಾನು ಆಮೇಲೆ ಅದನ್ನು ಪ್ರಸ್ತಾಪ ಮಾಡಿದೆ ಒಂದು 2 ಜನ ಹತ್ರ. ಯಾರ ವಿರೋಧ ಬಂದಿಲ್ಲ, ನಾನು ಆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಅದೊಂದು ಬಹುಶಃ ಉಳಿದ ವಿದ್ಯಾರ್ಥಿಗಳು ಭಾರೀ ಮಿಸ್ ಮಾಡಿಕೊಂಡಂತಹ ಒಂದು ಭಾಗ್ಯ ಅಂತ ನನ್ನ ಅನುಭವ. ನಾವು ದೇವರನ್ನು ಸ್ತುತಿಸಬೇಕಾದ್ರೆ ಒಂದು ಮಾತು ಹೇಳ್ತೇವೆ, ಲಕ್ಷ್ಮೀದೇವಿಗೆ, ವಿಷ್ಣುಗೆ, ನಾರಾಯಣನಿಗೆ ಯಾವುದೇ ರೀತಿಯಾದಂತಹ ಸುಖದ ಅಪೇಕ್ಷೆ ಇಲ್ಲ. ಲಕ್ಷ್ಮೀದೇವಿಯೊಂದಿಗೆ ಕ್ರೀಡಿಸುವುದರಿಂದ ದೇವರಿಗೆ ಸುಖ ಇಲ್ಲ, ಅವನಿಗೆ ಅದರ ಅಪೇಕ್ಷೆ ಇಲ್ಲ, ಸುಖ ಸ್ವರೂಪ ಅವನು. ಮತ್ತೆ ಯಾಕೆ ಲಕ್ಷ್ಮೀದೇವಿಯೊಟ್ಟಿಗೆ ಅವನು ಕ್ರೀಡಿಸಿದಂದ್ರೆ ಅವಳ ಸುಖಕ್ಕೋಸ್ಕರ ಅಲ್ವಾ? ಆದ್ರಿಂದ ಅದೇ ರೀತಿ ವ್ಯವಹಾರ ಇಲ್ಲಿ ಸ್ವಾಮಿಗಳದು. ಸ್ವಾಮಿಗಳ ಪಾದವನ್ನು ನಾವು ಮಲಗಬೇಕಾದ್ರೆ ಒತ್ತುದು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಹೇಗೆ ಮನೆಯಲ್ಲಿ ಹಿರಿಯರು, ಅಜ್ಜ ಅಜ್ಜಿ ಯಾರೋ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಮನೆಗೆ ಬೇಕಾದ್ರೆ ಕಾಲು ಒತ್ತಬೇಕು ಅಂತ. ಎಷ್ಟು ಒತ್ತಬೇಕು? ನಿದ್ದೆ ಬರೋ ತನಕ. ನಿದ್ದೆ ಯಾವಾಗ ಬರ್ತದೆ? ರಾತ್ರಿ ಶುರು ಮಾಡಿದ್ರೆ ಬೆಳಿಗ್ಗೆ ಜಾವ ನಿದ್ದೆ ಬರ್ಬೋದು ಅಲ್ವೇ? ಅದು ನಿಜವಾದ ಅರ್ಥದಲ್ಲಿ ಕಾಲೊತ್ತು ಕರೆಕ್ಟ್ ಅಲ್ಲ, ಅವ್ರಿಗೆ ನಮ್ಮ ಸೇವೆ ಬೇಕು. ಆದರೆ ಗುರುಗಳು ಹಾಗಲ್ಲಲ್ಲ. ಗುರುಗಳು ಹೇಗೆ ಕ್ರಮ ಅಂತಂದ್ರೆ, ಅವರು ಟೈಮ್ ನೋಡ್ತಾರೆ, ಅದನ್ನು ಮುಸುಕು ಹಾಕೊಂಡು ಮಲಗ್ತಾರೆ, ನಾವು ಕಾಲು ಒತ್ತಿದ್ದೇವೆ. ಒಂದು ಕಾಲು ಒತ್ತಿ ಇನ್ನೊಂದು ಕಾಲನ್ನು ಒತ್ತುವ ಮೊದಲೇ ಗುರುಗಳು ನಿದ್ರೆ ಮಾಡಿರ್ತಾರೆ. ಇದು ಅನುಭವ ಬಹುಶಃ ಒಂದಷ್ಟು ಜನರಿಗೆ ಗೊತ್ತಿರುತ್ತೆ. ನನ್ನ ಸ್ವಂತ ಒಬ್ಬನ ಅನುಭವ ಅಲ್ಲ ಇದು. ನನಗೆ ಆಗ್ಲಿ ಅನ್ಕೊಂಡೆ ನಾನು, ಇದು ಈ ಕಾಲು ಒತ್ತುವ ಕೆಲಸ ಯಾಕೆ ಯಾಕೆ ಅಂತ ನನಗೆ ಆಮೇಲೆ ಅದು ಅನುಭವಾಯ್ತು. ಇದು ಗುರುಗಳು ನಮಗೋಸ್ಕರ ಮಾಡಿದ ಒಂದು ಭಾಗ್ಯಕ್ಕೆ ಒಂದು ದಾರಿ ಅಷ್ಟೇ. ನಮ್ಮ ಅದೃಷ್ಟವನ್ನು, ನಮ್ಮ ಸೌಭಾಗ್ಯವನ್ನು ಹೆಚ್ಚಿಸಲಿಕ್ಕೋಸ್ಕರ ಗುರುಗಳು ರೂಪಿಸಿಕೊಂಡ ವಿಧಾನ ಅಷ್ಟೇ ಇದು, ಮತ್ತೆಂತ ಅಲ್ಲ. ಯಾಕಂದ್ರೆ ಕಾಲು ಒತ್ತಿ ನಿದ್ದೆ ಬರುವಂತಹ ಸಂದರ್ಭ ಇತ್ತು ಅಂತಾದ್ರೆ ಕಾಲು ಒತ್ತಿ ಎಷ್ಟು ನಿದ್ದೆ ಬರಬೇಕು? ಇದು ಹಾಗಿಲ್ಲ. ಕಾಲಲ್ಲಿ ಕೈ ಇಟ್ಟ ತಕ್ಷಣ 2 ಸಲ ಹೀಗೆ ಕಾಲು ಮುಟ್ಟಿದ್ರೆ ಹೋಗಿದ್ರು. ಗುರುಗಳು ನಿದ್ದೆ ಮಾಡ್ತಾ ಇದ್ರು. ಗುರುಗಳು ನಿದ್ದೆ ಮಾಡಿದ ನಂತರ ನನಗೆ ಅದು ಕೈ ತೆಗಲಿ ಮನಸ್ಸಾಗ್ತಿದ್ದಿಲ್ಲ. ನಾನು ಒಮ್ಮೊಮ್ಮೆ ಕಾಲನ್ನು ಒತ್ತಾ 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 ಕೊಡ್ತಾ ಇದ್ದೆ. ಅದು ನಿಮಗೆ ಇನ್ನೂ ಅದು ಹೇಳಲಿಕ್ಕೆ ನನಗೆ ಬಹಳ ಕಷ್ಟ. ನನ್ನ ಮಗಳಿಗೆ 6 ವರ್ಷದ ವಯಸ್ಸಿನ ಹುಡುಗಿ, ಅವಳ ಕಾಲನ್ನು ಒತ್ತಬೇಕಾದ್ರೆ ಕಾಲು ಒಂಥರ ಗಟ್ಟಿ ಗಟ್ಟಿ ಉಂಟು. ಈ 6 ವರ್ಷದ ಹುಡುಗಿಯ ಕಾಲಷ್ಟು ಅವರ ಕಾಲು ಗಟ್ಟಿ ಇಲ್ಲ, ಅದಷ್ಟು ಮೃದು.
ಒತ್ತಿದೆ ಅಂತ ಅಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಒತ್ತಲಿಕ್ಕೆ ಇಲ್ಲ. ಸ್ವಾಮಿಗಳ ಕಾಲು ಒತ್ತದು ಅಂತಂದ್ರೆ ಅದೊಂದು ಅರ್ಥ, ಸುಮ್ಮನೆ ಕಾಲನ್ನು ನಾವು ಮುಟ್ಟುದು ಅಂತ ಅಷ್ಟೇ ಅರ್ಥ. ನನಗೆ ಅದನ್ನು ಅಷ್ಟು ಬೇಗ ವಾಪಸ್ ಪುನಃ ಯಾಕೆ ಅದನ್ನು ಮುಂದುವರಿಸಬಾರದು ಅಂತೇಳಿ ನಾನು ಸ್ವಲ್ಪ ಹೊತ್ತು ಮತ್ತೆ ಒತ್ತಾ ಇದ್ದೆ. ಒಮ್ಮೊಮ್ಮೆ ಸ್ವಾಮಿಗಳಿಗೆ ಎಚ್ಚರ ಆಗ್ತಿತ್ತು, ತಕ್ಷಣ ಒಂದು 10-15 ಗುಣ ಹೆಚ್ಚು ಸ್ವಾಮಿ ಎಚ್ಚರ ಆಗ್ತಿತ್ತು. ಎಚ್ಚರಾಗಿ ಈ 4 ತೊಂದ್ರೇನ ಬದುಕೆ ತೊಂದ ಬಾಬು ಅಂತ ಸ್ವಾಮಿ ಸ್ವಲ್ಪ ಚೂರು ಗದಗನ್ನು ಕಳಿಸ್ತಾ ಇದ್ರು. ಇದು ದಿನನಿತ್ಯ ನಡೀತಾ ಇತ್ತು. ನಾನು ಹೇಳ್ತೀನಲ್ಲ ಮಧ್ವೇಲಿಯದ ವಾಕ್ಯ, ಚರಮ ಸಮಯ ಸುಪ್ತಾಹ ಪೂರ್ವಭುತ್ತಾಯ ಶಿಷ್ಯಾಹ. ಬಹುಶಃ ಅದು ನನಗೆ ಅವತ್ತು ಆ ಸಂದರ್ಭದಲ್ಲಿ ನನಗೆ ಅದು ಅನ್ವಯ ಆಗ್ತಾ ಇತ್ತು. ಈ ಸ್ವಾಮಿಗಳು ಹೇಳ್ತಾ ಇದ್ರು ನಾಳೆ ಇಷ್ಟು ಗಂಟೆಗೆ ಪಾಠ ಅಂತ ಅನೌನ್ಸ್ ಮಾಡ್ತಾ ಇದ್ರು. ಹೆಚ್ಚು ಕಮ್ಮಿ ಗೊತ್ತಿದ್ದ ವಿಷಯ ನಿಮಗೆ, ಬೆಳಿಗ್ಗೆ ಒಂದು ಸೆಷನ್ ಪಾಠ ಇದ್ದೇ ಇರ್ತದೆ 5 ಗಂಟೆಗೆ. ಆಗ ಸ್ವಾಮಿಗಳು 5 ಗಂಟೆಗೆ ಅಂತಂದ್ರೆ ನಾನು 4:50 ಇಲ್ಲಿಂದ ಹೊರಡಬೇಕು ಅವ್ರು ಕರ್ಕೊಂಡ್ ಬರ್ಲಿಕ್ಕೆ. ಹುಡುಗರನ್ನು ಕರಿಬೇಕಲ್ಲ, ಒಬ್ರು ಕರಿಲಿಕ್ಕೆ ಜನ ಬೇಕು, ಅದು ನಾವೇ ಆಗ ಕರಿಲಿಕ್ಕೆ. 4:30 ನಾನು ಹೇಳಬೇಕು, ಸ್ವಾಮಿಗಳು 4:30 ಎಷ್ಟು ಹೇಳ್ತಾರೆ ಅದಕ್ಕೆ 2 ನಾನು ಹೇಳಬೇಕು ಅಂತ ಎಲ್ಲ ಅಲಾರಾಮ್ ಸೆಟ್ ಮಾಡಿ ನಾನು ಮಲಗೋದು. ಸ್ವಾಮಿಗಳು ಹೇಳ ಬರಬಹುದು ನಾನು ಹೇಳ್ತಾ ಇದ್ದೆ. ಸ್ವಾಮಿಗಳು ಬಾಗಿಲು ಹೊರಗಿನ ಕೋಣೆಯಲ್ಲಿ ಹೆಚ್ಚಾಗಿ ಕೆಲವು ಕಡೆ ಮಾತ್ರ ಸ್ವಾಮಿಗಳು ಮಲಗುವ ರೂಮಲ್ಲಿ ನಾವು ಮಲಗ್ತಾ ಇದ್ವಿ, ನಾನು ಅವರ ದೂರದಲ್ಲಿ ಮಲಗ್ತಾ ಇದ್ದೆ. ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಎಲ್ಲ ಕಡೆ ಕೂಡ ಸ್ವಾಮಿಗಳು ರೂಮಿನ ಪಕ್ಕದಲ್ಲಿ ನಾನು ಮಲಗ್ತಾ ಇದ್ದೆ. ಸ್ವಾಮಿಗಳು ಕರೆಕ್ಟ್ ಅಷ್ಟೊತ್ತಿಗೆ ಬಾಗಿಲು ತೆಗಿತಾರೆ, 4:50 ಬಾಗಿಲು ಸ್ವಾಮಿ ಬೀಗಿತಾರೆ. ಅವ್ರು ಬಾಗಿಲು ತೆಗೆದ್ರೆ ನಾನು ಹೇಳ್ತಾ ಇದ್ದೆ ಎದ್ದು ಕೊಳತ ಮರ ಅಂತ ಕರ್ಕೊಂಡು ಹೋಗ್ತಿದ್ದೆ. ಒಮ್ಮೊಮ್ಮೆ ಏನಾಗ್ತಿತ್ತು ಅಂತಂದ್ರೆ ಸ್ವಾಮಿಗಳು ಬಂದು ನನ್ನ ನೆನಪಿಸ್ತಾ ಇದ್ರು, ಅರವಿಂದ ಲಕ್ ಒಳತಮಲ ಅಂತ ಹೇಗೆ ಅಷ್ಟು ಹೇಳ ಹೋಗೋರು ಸಿದ್ಧ ಅವ್ರ ಕೆಲಸಕ್ಕೆ. ನಾನು ಕರ್ಕೊಂಡು ಬರ್ತಾ ಇದ್ದೆ. ನನಗೆ ಅವತ್ತಿನ ಇಡೀ ದಿವಸ ನಂಗೊಂಥರ ಗಿಲ್ಟ್ ಫೀಲಿಂಗ್, ಸ್ವಾಮಿಗಳನ್ನ ನಾನು ಬಂದು ಎಬ್ಬಿಸಂಗ ಆಯ್ತಲ್ಲ, ಎಬ್ಬಿಸಂಗ. ನಾವು ಮಧ್ವ ವಿಜಯದ ಶ್ಲೋಕ ನೋಡ್ತೀವಲ್ಲ, ವಿಹಿತಮ ವಿಹಿತಂ ಪ್ರಾಗೇವ ಕಸ್ಮಾತ್ ವಿನಿದ್ರೇಹಿ ಇತಿ ಗುರು ಪರಿವಾದ ಶಂಕಡಾನಮ್ರಗಾತ್ರಾಹ ಅಲ್ವಾ. ಬೇಗ ನಾವು ಹೇಳಬೇಕಿತ್ತು, ನಮ್ಮನ್ನು ಸ್ವಾಮಿಗಳು ಎಬ್ಬಿಸಿದ್ದಾರೆ, ಇದು ಹಿಂಗೆ ಆಯ್ತಲ್ಲ, ನನಗೆ ಅದರ ಬಗ್ಗೆ ಬೇಜಾರು. ಆದರೆ ಒಂದು ಕ್ಷಣವೂ ಕೂಡ ಸ್ವಾಮಿಗಳಿಗೆ ಅವರ ಮುಖದಲ್ಲಿ ಆ ಭಾವನೆ ಆಗಲಿ ಆ ಬೇಜಾರಾಗಲಿ ನಾನು ಕಂಡದ್ದೇ ಇಲ್ಲ. ಇದು ನಮಗೆ, ನಾವು ಸ್ವಾಮಿಗಳೊಟ್ಟಿಗೆ ಇದ್ದವರಾದ್ರಿಂದ ನಮಗೊಂದು ದೊಡ್ಡ ವಿಷಯ ನಡೆಸಲಿಕ್ಕೆ ಇನ್ನು ಸ್ವಲ್ಪ ಸಮಯ ಇನ್ನು ಬೇಕಾಗ್ಬೋದು ಕೆಲವರಿಗೆಲ್ಲ. ಸ್ವಲ್ಪ ಸ್ವಾಮಿಗಳಿಂದ ಹೊರಗೆ ಬಂದು ನೋಡಿ, ಯಾರೋ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಗೆ ಆಲೋಚನೆ ಮಾಡಿ, ಮಲಗಿದ ಆ ವ್ಯಕ್ತಿಯನ್ನು ಇವರು ಬಂದು ಎಬ್ಬಿಸ್ತಾರೆ ಅಂದ್ರೆ ಇವರು ಎಷ್ಟು ದೊಡ್ಡ ವ್ಯಕ್ತಿ, ನಾವೆಷ್ಟು ಚಿಕ್ಕ ವ್ಯಕ್ತಿಗಳು, ನಮ್ಮನ್ನು ಅವರು ಎಬ್ಬಿಸಿದ್ರೆ ಎಂತಾರು. ಅದರಿಂದ ಇದನ್ನು ಆಲೋಚನೆ, ಈ ರೀತಿ ಆಲೋಚನೆ ಮಾಡಿದಾಗ ಇದು ಬಹಳ ದೊಡ್ಡ ವಿಷಯ. ಅದರಿಂದ ನಾನು ತುಂಬಾ ಸಲ ಅನ್ಕೊಳ್ತಾ ಇದ್ದೆ, ಮಧ್ಯಮ ವಿಜಯದಲ್ಲಿ ಈ ವಾಕ್ಯ ಇಷ್ಟು ಬರ್ತದೆ, ತಪ್ಪಾಯ್ತು ಅಂತ ಶಿಷ್ಯ ತೆಪ್ಪಗೆ ಸುಮ್ಮನೆ ನಿಂತ್ಕೊಂಡ ಅಂತ. ಮಧ್ವರು ಏನು ಮಾಡಿದ್ರು ಅಂತ ಪಂಡಿತಾಚಾರ್ಯ ವಿವರಣೆ ಕೊಡ್ತಾ ಮುಂದೆ ಹೋಗಲ್ಲ, ಮತ್ತವರು ಏನು ಮಾಡಿರ್ಬೋದು ಅಂತ ಸ್ವಾಮಿಗಳು ನೋಡಿದಾಗ ನಮ್ಗೆ ಅಂದಾಜಾಗ್ತದೆ. ಯಾಕೆ ಸ್ವಾಮಿಗಳು ಏನು ಹೇಳ್ತಾ ಇದ್ದಿಲ್ಲಲ್ಲ, ಗುರುಗಳ ಈ ಗುರುಗಳೇ ಹೀಗಿದ್ರೆ ಪರಮ ಗುರುಗಳು ಹೇಗಿರ್ಬೇಕು ಹೇಳಿ, ಇಷ್ಟು ಕರುಣೆ ಮೂರ್ತಿಯಾಗಿರ್ಬೇಕು ಹೇಳಿ. ಅದರಿಂದ ಆಚಾರ್ಯ ಮಧ್ವರ ಜೀವನ ಚರಿತ್ರೆ, ಆಚಾರ್ಯ ಮಧ್ವರು ಹೇಗಿದ್ರು ಅಂತ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾದ್ರೆ ನಮ್ಮ ಗುರುಗಳ ಜೀವನ ನೋಡಿದ್ರೆ ಸಾಕು, ಅದು ಆಸಿಡಿಯಸ್ ಸಾದೃಶ್ಯ ಅದರ ಇರುತ್ತದೆ. ಹೀಗೆ ನಡೀತಾ ಇತ್ತು. ಒಮ್ಮೆ ನಮ್ಮ 2ನೇ ವರ್ಷ ಹೀಗೆ ಆ ಸಂದರ್ಭದಲ್ಲಿ ಕೆಲವು ನಾನು ಒಂದು ವೇಳೆ ಸ್ವಾಮಿಗಳು ಎಚ್ಚರಿದ್ರಿಂದ ನಾನು ಕೆಲವು ತೀರಾ ವೈಯಕ್ತಿಕ ಅನ್ನೋ ಸ್ವಲ್ಪ ಅಷ್ಟೇ ಸ್ವಾಮಿ ಕೇಳ್ತಾ ಇದ್ದೆ. ಕೆಲವರಿಗೆ ಸ್ವಾಮಿ ಉತ್ತರ ಕೊಡ್ತಾ ಇದ್ರು, ಕೆಲವು ಸ್ವಾಮಿ ಉತ್ತರ ಕೊಡ್ತಾ ಇದ್ದಿಲ್ಲ. ನಾನು ನಮಗೆ ಕಾಲೊತ್ತು ಬೇಕಾದ್ರೆ ನಾನು ಅಮ್ಮ ಹತ್ರ ಕೇಳಿದ್ದೆ, ಈಗ ಒಂದು 15 ಹಿಂದೆ ಅನ್ಕೊಳ್ಳಿ, ಸ್ವಾಮಿಗಳಿಗೆ ಒಂದು 75 74 ಅನ್ಕೊಳ್ಳೋದು ಆ ಟೈಮಲ್ಲಿ, ಅಲ್ಲ ಗುರುಗಳೇ ಇಷ್ಟೆಲ್ಲ ಸಂಸ್ಥೆಗಳು ಉಂಟು, ಇನ್ನೂ ಮಾಡ್ತಾನೆ ಇದ್ರಿ ನೀವು, ಇನ್ನೂ ಒಂದು ಆಸ್ಪತ್ರೆ ಆಶ್ರಮ ಅದಿದ್ರು ಅಂತ, ಇದಕ್ಕೊಂದು ಭವಿಷ್ಯತ್ತಿನಲ್ಲಿ ಇದು ಹೇಗೆ 2007 ನಾನು ಸ್ವಾಮಿಗಳ ಪ್ರಶ್ನೆ ಹೇಳಿ, ಭವಿಷ್ಯತ್ತಿನಲ್ಲಿ ಹೇಗೆ ಸ್ವಾಮಿ ಇದು ಈಗ ಅಂತ ಹೇಳಿ, ಬಹುಶಃ ಕೇಳಬರುತ್ತೆ ಗೊತ್ತಿಲ್ಲ. ಸ್ವಾಮಿಗಳಿಂದ ಉತ್ತರನೆ ಕೊಟ್ಟಿಲ್ಲ, ಶೇ ಶೇ ಅಂತ ಹೇಳಿ ಅದಕ್ಕೊಂದು ಕೈ ಹಿಂಗೆ ಮಾಡಿದ್ರು, ಮುಸ್ಕೊಂಡು ಮಲ್ಕೊಂಡ್ರು. ಪ್ರಶ್ನೆ ಕೇಳಿದವನಿಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ ಅಲ್ವೇ. ನಾನು ಮತ್ತೆ ಮರು ದಿವಸ ಕೇಳಬೇಕು ಅನ್ಕೊಂಡೆ, ಮತ್ತೆ ಮರು ದಿವಸ ಸ್ವಾಮಿಗಳನ್ನು ನನ್ನಿಂದಾಗಿ ಬೇಜಾರಾಗಿದ್ದಾರೆ, ಕ್ಷಮಿಸಿ ಸ್ವಾಮಿ ನನಗೆ ಅದಕ್ಕೊಂದು ಉತ್ತರ ಬೇಕಿತ್ತು ಅಂತ. ನಾನು ಎಷ್ಟೊಂದು ಸ್ಫೂರ್ತಿದಾಯಕ ಉತ್ತರ ನೋಡಿ ಸ್ವಾಮಿಗಳು, ಮನುಷ್ಯ ತಾನು ಬದುಕಿದ್ದಾಗ ಏನು ಮಾಡಬೇಕು ಅಂತ ಆಲೋಚನೆ ಮಾಡಬೇಕು, ವಿನಃ ನಂತರ ಅದು ಏನಾಗುತ್ತೆ ಅನ್ನೋ ಬಗ್ಗೆ ಯಾವತ್ತೂ ಆಲೋಚನೆ ಮಾಡಬಾರದು. ನಾನು ಇಲ್ಲಿ ಬಂದಿದ್ದೇನೆ, ಇಷ್ಟು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೇನೆ, ಅಷ್ಟು ಕೆಲಸ ಮಾಡ್ತಾ ಹೋಗ್ಬೇಕು ಅಂತ ಸ್ವಾಮಿಗಳು. ಇದೊಂದು ಬಹುಶಃ ನಮಗೆಲ್ಲ ಇದು ನಾವಿದನ್ನು
ಒಂದು ನಮಗೆ ಗೋಡೆಯಲ್ಲಿ ನಿತ್ಯ ಬರೆದು ಹಾಕಿದ್ರೆ ನಿತ್ಯ ಓದಬೇಕಾದಂತಹ ಮಾತಿದೆ. ಯಾಕೆಂದ್ರೆ ನಾವೆಲ್ಲವೂ ಕೂಡ ನಮಗೆ ಈಗಲೇ ಒಂದು 40 ವರ್ಷ ಆಯ್ತು, ಇನ್ನೊಂದು 5-10 ವರ್ಷ ಬದುಕ್ತೀವಿ, ಇಲ್ಲ 60 ವರ್ಷ ಕೆಲಸ ಆಯ್ತಾರೆ ಅಂತ ನಾವು ಹೀಗೆ ಆಲೋಚನೆ ಮಾಡೋದು. ನಾವೆಲ್ಲ ಗುರುಗಳ ಆಲೋಚನೆ ರೀತಿಯಾಗಿ ನೋಡಿ, ನಾನು ಇರುವಷ್ಟು ದಿವಸವೂ ಕೂಡ ಏನು ಮಾಡಬೇಕು ಅಂತ ಅನ್ಕೊಂಡು ಅದನ್ನು ಮಾಡ್ತಾ ಇರ್ಬೇಕು, ಆ ಕೆಲಸ ನಡೀತಾ ಇರ್ಬೇಕು ನನ್ನಿಂದಾಗಿ. ಇದು ಗುರುಗಳ ವಿಚಾರಣೆ ಸರಣಿ ಅಂತ ಈ ಒಂದು ಗುರುಗಳ ಮಾತು ನನಗೆ ಪ್ರತಿ ಸಲ ಕೂಡ ಏನಾದರೂ ಒಂದು ಹೊಸತನವನ್ನು ಅಂದ್ರೆ ನಾನು ವಿದ್ಯಾಪೀಠಕ್ಕೆ ಮುಗಿಸಿ ಇಲ್ಲಿ ಬಂದಾಗ ನಾನು ಒಂದ್ಸಲ ತಮಾಷೆ ಮಾಡ್ತಿರ್ತೀನಿ ತುಂಬಾ ಜನಕ್ಕೆ, ವಿದ್ಯಾಪೀಠದಲ್ಲಿ ಇದ್ದಾಗ ನಾವು ಎಲ್ಲ ಓದಿದ್ವಿ ಅಂದ್ಕೊಡ್ತೀವಿ, ವಿದ್ಯಾಪೀಠದ ಹೊರಗೆ ಬಂದಾಗ ನಾವು ಎಲ್ಲ ಓದಿದ್ವಿ ಇಲ್ಲೋ ಸಂಶಯ ಬರ್ತದೆ, ವಿದ್ಯಾಪೀಠ ಬಂದು 1 ವರ್ಷ ಆದ್ರೆ ನಾನು ಏನು ಓದಿಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಗ್ತದೆ ಅಂತ ನಾನು ಅಂದ್ರೆ ಶಾಸ್ತ್ರೀಯ ಲೈನಲ್ಲಿ ಇರುವವರಿಗೆ ಅದು ಸರಿ, ನಮಗೆ ಈ ಪೌರೈತ್ಯ ಲೈನಿಗೆ ಬಂದಾಗ ಸ್ವಲ್ಪ ನಮಗೆ ವಿದ್ಯಾಪೀಠದ ಪಾಠದ ಕ್ರಮಗಳು ಸ್ವಲ್ಪ ಸಮಸ್ಯೆ ಉಂಟು ಮಾಡ್ತವೆ. ಅಂತ ಸಂದರ್ಭದಲ್ಲಿ ನಾನು ಮತ್ತೆ ಜ್ಯೋತಿಷ್ಯ ಧರ್ಮಶಾಸ್ತ್ರ ಮತ್ತೆ ಮುಂಬೈ ಬಂದಲ್ಲಿ ನಾನು ಅದನ್ನ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದೆ. ಇಂದ ಸಂದರ್ಭದಲ್ಲಿ ನನಗೆ ಅನಿಸ್ತಿದ್ದ ಮಾತು ಗುರುಗಳ ಮಾತೇ ನನಗೆ ಸ್ಫೂರ್ತಿದಾಯಕ ಆಗಿತ್ತು. ಇವತ್ತು ನಾನು ಯಾವುದಾದ್ರೂ ಒಂದು ಗ್ರಂಥವನ್ನು ಯಾವುದಾದ್ರೂ ಒಂದು ಶಾಸ್ತ್ರ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಗುರುಗಳು ಆ ಸಮಯದಲ್ಲಿ ನನಗೆ ಹೇಳಿದ ಮಾತೇ ನನಗೆ ಸ್ಫೂರ್ತಿದಾಯಕ. ಆದ್ರಿಂದ ಇದೊಂದು ನಾನು ಗುರುಗಳ ಬಗ್ಗೆ ಯಾವತ್ತು ನಾನು ನೆನೆಸ್ಕೊಳ್ಳುವಂತಹ ಮಾತಿದು ಪಡ್ಕೊಳ್ತೇನೆ. ಇದಾಗಿ ಗುರುಗಳು 2008 ಅಷ್ಟೊತ್ತಿಗೆ, ಫೆಬ್ರವರಿ ಅಷ್ಟೊತ್ತಿಗೆ ನಮ್ಮ ಸುಧಾ ಪಾಠ ಒಂದು ಮುಗಿತ ಬಂದಿತ್ತು, ಹೆಚ್ಚಿಗೆಲ್ಲ ಮುಗಿದಿತ್ತು, ಇನ್ನೊಂದು 10 ಪಾತ್ರ ನನಗೆ ಬಾಕಿ ಇತ್ತು. ಇದರ ಮಧ್ಯೆ ಒಂದು ಇನ್ನೊಂದು ಚಿಕ್ಕ ವಿಷಯ ನಾನು ಒಮ್ಮೆ ಹೇಳಿದ್ದೆ, ಆದ್ರೆ ಅದನ್ನೊಮ್ಮೆ ಮತ್ತೊಮ್ಮೆ ನೆನಪಿಸಿಕೊಳ್ತೇನೆ. ಒಮ್ಮೆ ಹೀಗೆ ಉಡುಪಿಯಿಂದ ನಾವು ಬೆನ್ನೂರು ಬರುವವರು ಕಾರ್ನಲ್ಲಿ, ನಾನು ಶ್ರೀಕಾಂತ ಬಹುಶೇತ್ವಿ ಕಾರಲ್ಲಿ, ಆಮೇಲೆ ಹಯಗ್ರೀವನ್ ಅವರೆಲ್ಲ ಇದ್ದರು. ಸ್ವಾಮಿಗೆ ಪೇಪರ್ ಓದೇ ಆಗಿದ್ದಿಲ್ಲ, ಸ್ವಾಮಿಗಳು ಪೇಪರ್ ಓದಬೇಕು ಕಾರ್ ನಿಲ್ಲಿಸು ಅಂತ ಡ್ರೈವರಿಗೆ ಅಂದರು. ಅವರು ಕಾರ್ ನಿಲ್ಲಿಸಿದ್ರು, ಇನ್ನೊಂದು 20 ನಿಮಿಷ ಫ್ರೀ ಉಂಟು, ನಾವು ಒಂದು ಸ್ವಲ್ಪ ಹೊರಗೆ ಆ ಕಡೆ ಕಡೆ ಸುತ್ತಾಡ್ತೀವಿ. ಅಲ್ಲಿ ಯಾವುದೊಂದು ಕಾಯಿ ಅದು ತುಂಬ ಚಂದ ಇತ್ತು, ಎಲ್ಲ ಕಡೆ ತುಂಬ ಇತ್ತು. ಅದು ನಾನು ಏನು ಅಂತ ಅದನ್ನು ಹಯಗ್ರೀವನ್ ಹತ್ರ ಕೇಳಿದೆ, ಅವು ಕರಂಡೆಕಾಯಿ ತಿನ್ನೋಳಿಯಾ, ತಿನ್ನಕ್ಕೆ ಭಾರಿ ಎಡ್ಡೆ, ನಾನು ತಿಂದೆ. ತಿನ್ನು ಮಾತ್ರ ಅವತ್ತು ದ್ವಾದಶಿ ಊಟ ಮುಗಿಸೋರೊಟ್ಟದು, ಇನ್ನು ಫಲಾರ ವಿದ್ಯಾಪೀಠಕ್ಕೆ ಹೋಗಿ ಅದು ಎಷ್ಟು ಗಂಟೆ ಆಗುತ್ತೆ ಅದೆಲ್ಲ ಅದರ ಬಗ್ಗೆ ಗೊತ್ತಿಲ್ಲ, ಹಾಸನದಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತ ಮಾತಾಡ್ತಿದ್ರು, ಅದ್ರ ಬಗ್ಗೆ ಕೂಡ ಗೊತ್ತಿಲ್ಲ, ಉಪವಾಸ ಹೋಗೋದು ಹೆಂಗೆ, ಅದಕ್ಕೋಸ್ಕರ ಇದೇ ಇರಲಿ ಅಂತ ಸ್ವಲ್ಪ ನನ್ನ ತೊಟ್ಟೆಯಲ್ಲಿ ಕೂಡ ತುಂಬಿಸ್ಕೊಂಡು ಬಂದು ತೀರ್ಥ ಕೂತ್ಕೊಂಡಿದ್ದೆ ಕಾರಲ್ಲಿ. ಸ್ವಾಮಿಗಳು ಕೇಳಿದ್ರು ಅದೇಂತ ಅಂದ, ಗೊತ್ತಿದ್ದಿ ಹಯಗ್ರಿ ಮಾಡಿ ಪಂಡಿದ್ರೆ ತಿನ್ನರ ಹಾಕೊಂಡಿದ್ರೆ ತಿನ್ನೊಂದು ಒಳ್ಳೆ ಅಂತಂದೆ. ಆಯ್ತು ಪಂಡೆ ತಿನ್ಬೋಣ ಅಂತಂದ್ರು, ಮಕ್ಕೇನ ಹಯಗ್ರಿ ಕೂಡ ಕೇಳಿದ್ರು ಆಯ್ತು ತಿನ್ನೋಳಿ ಅಂತ, ತಿನ್ನೋಳಿ ಸ್ವಾಮಿ ಅಂತ ಅವ್ರು ಅಂದ್ರು. ಸ್ವಾಮಿಗಳು ಏನಂದ್ರು, ಹೆಂಗ್ ಗೊತ್ತಿದ್ದೆವು ಜಾದಪ್ಪ ಅಂತ, ಹೆಂಗ ಬೋರ್ಡು ಹೆಂಗ್ ಒಂಚೂರು ಗೆತ್ತಿದ್ದೀರಾ ಅಂತಂದ್ರು. ಮತ್ತೆ ಪುನಃ ಇಳಿದು ಹೋದೆ, ಸ್ವಲ್ಪ ಬಸ್ ತಗೊಬಂದೆ, ಪೇಪರ್ ಅಲ್ಲಿ ಕಟ್ಟಿಟ್ಕೊಂಡೆ, ಅದನ್ನ ಪ್ರತ್ಯೇಕ ಒಂದ್ ಕಡೆ ಇಟ್ಕೊಂಡೆ. ರಾತ್ರಿ 10 ವರೆ ಆಗಿದೆ ವಿದ್ಯಾಪೀಠಕ್ಕೆ ಹೋಗ್ಬೇಕಾದ್ರೆ, ವಿದ್ಯಾಪೀಠಕ್ಕೆ ಹೋಗಿ ಸ್ವಾಮಿಗಳು ಇನ್ನೇನು ಫಲಾರಕ್ಕೆ ಕೊಡ್ತಾರೆ ಅಷ್ಟೊತ್ತಿಗೆ ನಾನು ಮತ್ತೆ ನಾನು ಮಡಿ ಮಾಡಿಕೊಂಡು ಅವತ್ತು ಫಸ್ಟ್ ಟೈಮ್ ಮಡಿ ಮಾಡಿಕೊಂಡು ಅದನ್ನು ಹಿಡ್ಕೊಂಡು ಸ್ವಾಮಿ ಹತ್ರ ಹೋದೆ, ತಟ್ಟೆಲ್ಲಿ ಹಾಕೊಂಡು ಒಂದು ಬೆಳ್ಳಿ ತಟ್ಟೆಲ್ಲಿ ಹಾಕೊಂಡು ಕೇಳ್ಕೊಂಡು ಹೋದೆ. ಇನ್ನೇನು ಅವರ ಎಲೆಗೆ ನಾನು ಅದನ್ನು ಹಾಕಬೇಕು ಅಷ್ಟೊತ್ತಿಗೆ ಹಾಕಿದ್ರು, ಸ್ವಾಮಿ ತಿನ್ನತ್ರಿ ಅಂತಂದು ಜಾಯಿ ಅಂತಂದು. ಅವು ಉಷ್ಣ ಸ್ವಾಮಿ ಅಂದ, ಉಷ್ಣ ಅಂದ ಎಲ್ಲ ನಿಮಗೆ ಭಾರಿ ಕಷ್ಟವಾಗಿ ತಿನ್ನತ್ರಿ ಅಂತಂದ. ಸ್ವಾಮಿಗಳು ನನ್ನ ಮುಖ ನೋಡಿದ್ರು, ನಾನು ಆ ಕ್ಷಣಕ್ಕೆ ಏನು ಹೇಳಿಲ್ಲ, ಸುಮ್ಮನೆ ನಾನು ಬಿಟ್ಟೆ. ಅಷ್ಟೊತ್ತಿಗೆ ಸ್ವಾಮಿಗಳಂದ್ರು ಹಯಗ್ರನಿಗೆ, ಅವು ಏನು ತಿಂದು ಎಡ್ಡೆ ಹಾಕೋಣ ಹಾಳಾಕೋಣ, ಅವು ಬೆತ್ತಿಸುಕು ಆಯ್ತು ಬುಕ್ಷಾರೆ ಒರುಂಭ ಗಂಟೆ ತಿಂಚೈನೆ ಈಗ ಕೋಲುಡು ಬಂದು ಭಾರಿ ಜೋಪಾಣ ಅಂತ ಕಾತದ ಪದ ಮತ್ತೆ ಏನಾಗಿತ್ತೆ ಉರಣೆ ಬೋತಿಕೊಂಡು ಯಾಕೆ ಬೇಜಾರಾಗ್ತೀಯ, ಏನೇನು ತಿನ್ಪೆ ಬೇತ ಉಷ್ಣನ ಲೈಕ್ ಮರದಿ ಅಂಪಲ ಶೀತಗೋಸ್ಕರ ಅಂತ ಹೇಳಿ ಸ್ವಾಮಿಗಳು ಅದನ್ನು ಕೈಯಲ್ಲಿ ತೆಗೊಂಡು ಹಾಕಿಸ್ಕೊಂಡು ಒಂದು ಸ್ವಲ್ಪ ತಿಂದರು. ಅಂದರೆ ಬಹುಶಃ ನಾನು ಹೇಳಿಲ್ಲನೆ, ಆದ್ದರಿಂದ ನಾನು ಅದನ್ನು ಹೇಳ್ತಿರೋದ್ರೆ ಎಲ್ಲರ ಬಾಯಲ್ಲೂ ಈ ಶಬ್ದಗಳು ನಾವು ತುಂಬ ಕೇಳಿರ್ತೇವೆ. ಒಂಥರ ಭಾಗವತ ಕಥೆ ಹೇಳಿದಂದಿ, ಭಗವಂತನ ಕಥೆಯನ್ನು ಯಾರು ಹೇಳಿದ್ರು ಕೂಡ ಭಗವಂತನ ಕಥೆಯನ್ನು ಕಾರಣಕ್ಕೋಸ್ಕರ ಅದನ್ನು ಕೇಳಿದಷ್ಟು ನಾವು ಕೇಳ್ತಿರಬೇಕು ಅಂತ. ಅದೇ ರೀತಿಯಾಗಿ ಇದು ಈ ಶಿಷ್ಯವಾತ್ಸಲ್ಯ, ಮಾತೃವಾತ್ಸಲ್ಯ, ಪಿತೃವಾತ್ಸಲ್ಯ, ಸ್ವಾಮಿಗಳ ಕಾರುಣ್ಯ ಇದೆಲ್ಲವೂ ಕೂಡ ಈ ರೀತಿ ಎಲ್ಲರಿಗೂ ನಡೆದಿರ್ತದೆ. ಅಂಥದ್ದು ನನಗೂ ನಡೀತಾ ಇಲ್ಲ, ಆ ಭಾಗ್ಯ ನನಗೆ ಸಿಗ್ತಾ ಇಲ್ಲ ಅನ್ನೋದೇ ಬಹುಶಃ ನನ್ನ ಜೀವನದ ಒಂದು ಅದು ಪರಮ ಸಂತೋಷದ ಸೌಭಾಗ್ಯದ ಸಂಗತಿ ಅಂತ ನಾನು ಅದನ್ನು ಅಂದ್ಕೊಳ್ತೇನೆ. ಇಷ್ಟಾಗಿ 2008 ನಾವು ಇದರ ಮಧ್ಯೆ ಒಂದು ಈ ಮರುಘಾ ಮಠದಲ್ಲಿ ಒಮ್ಮೆ ಚಿತ್ರದುರ್ಗದಲ್ಲಿ ಒಮ್ಮೆ
ಈ ಅಸ್ಪೃಶ್ಯದ ನಿವಾರಣ ಸಭೆ ಅಂತ ಆಗಿತ್ತು ಮಾದಾರ ಚೆನ್ನಯ್ಯ ಸ್ವಾಮಿಗಳ ನೇತೃತ್ವದಲ್ಲಿ. ಆ ಚಿತ್ರದುರ್ಗದಿಂದ ಅಲ್ಲಿಗೆ ಹೋಗಬೇಕು. ಆ ಡ್ಯೂಟಿ ಆಗಿದ್ದವರೆಲ್ಲರೂ ಕೂಡ ನಾವು ಕೆಲವರೆಲ್ಲ ನಾವು ಅಂದ್ರೆ ನಮ್ಗೆ ಗೊತ್ತುಂಟು ವಿದ್ಯಾಪೀಠದ ಮಡಿಗಳಲ್ಲಿ ಒಂದ್ ಎರಡು ಮೂರು ಪದ್ಧತಿ ಇರ್ತದೆ, ಶುದ್ಧ ಮಡಿ, ಅತಿಶುದ್ಧ ಮಡಿ, ಸಾಮಾನ್ಯ ಮಡಿ, ಅಮಡಿ, ಬಡಿ ಎಲ್ಲ. ನಾವು ಅದರಲ್ಲಿ ಒಂದು ಒಂದು ಲೆವೆಲ್ನ ಮಡಿಯೋರು, ನಾವು ಸ್ಥಿರ ಶುದ್ಧ ಮಡಿಯೋರ್ದು ಅವತ್ತು ಡ್ಯೂಟಿ ಇತ್ತು. ಅವರು ಬರೋದು ಬೇಡ ಅಂತ ಸ್ವಾಮಿಗಳು ಅಂದ್ರೆ ಆಕ್ಚುಲಿ ಅವರು ಹೊರಟರು. ಇನ್ಯಾರು ಬರ್ತೀರಾ ಅಂತಂದ್ರು. ನನಗೆ ನನ್ನ ಗೆಳೆಯ ಪ್ರಭು ಅನಿಲ ಬಹುಶಃ ಹರ್ಯವಾದನ, ನಮಗೆ ಇದರೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ಏನಾದ್ರೂ ಆಗ್ಲಿ ಅಂತ ಒಂದು ಒಂದು ಹೇಳ್ತೀವಲ್ಲ ಅಂದ್ರೆ ಧೈರ್ಯ. ನಾವು ಕಾರಲ್ಲಿ ಬಂದು ನಾವು ಬರ್ತೀವಿ ಸ್ವಾಮಿ ಅಂತ ಕೂತ್ಕೊಂಡು ಕಾರಲ್ಲಿ. ನಾವು ಬಂದದ್ದು ನೋಡಿ ಸ್ವಾಮಿಗಳಿಗೆ ತಲೆಬಿಸಿ ಆಯ್ತು. ಅವ್ರಿಗೇನಂದ್ರೆ ಯಾರು ಬರ್ಲಿಕ್ಕಿಲ್ಲ ಅಂತ ಅವ್ರು ಅನ್ಕೊಂಡಿದ್ರು. ನಾವು ಬಂದಿದ್ವಿ, ಅವರು ಕಾರಲ್ಲಿ ಕೂತ ತಕ್ಷಣ ಅಯ್ಯೋ ನಿಮ್ಗಿಬ್ರು ಬರ್ತಾರ ಇತ್ತೆ ಅಲ್ಪ ನಿಮ್ಗೆ ತಿಳಿದ ಬಣ್ಣ ಜಾದ ಅನ್ಪಣ ಅಂತ ಸ್ವಾಮಿ ಪ್ರಶ್ನೆ. ಅಂದ್ರೆ ಅಸ್ಪೃಶ್ಯ ನಿವಾರಣೆ ಅಂತಂದ್ರೆ ಸಹಪಂಕ್ತಿಯ ಗಲಾಟೆ ಜೋರಿದ್ದ ಸಮಯ. ಆನಂತರ ಸ್ವಾಮಿಗಳು ನಾನು ಸಹಪಂಕ್ತಿ ಯಾರೊಟ್ಟಿಗೆ ಕೂಡಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟದ್ದೇ ಆ ಸಭೆಯಲ್ಲಿ. ಆನಂತರ ಸ್ವಾಮಿಗಳನ್ನ ಯಾರು ಸಹಪಂಕ್ತಿ ಕರಿತಾ ಇದ್ದಿಲ್ಲ. ಆ ಕಾರ್ಯಕ್ರಮಕ್ಕೆ ಸ್ವಾಮಿ ಹೋಗುವವರು. ಆಗ ಭಾರಿ ಜೋರ್ ಗಲಾಟೆ ಇತ್ತು, ಲಂಕೇಶ್ ಪತ್ರಿಕೆ ಅವರದು, ಬಿ ಎಲ್ ವೇನ್ ಅವರದು ಎಲ್ಲ. ಹಿಂಗ್ಲಿ ನಾವು ಅಶನ ಅಂಬಳೆ ಹಣ ಜಾದ ಅಂಬಳ ಸ್ವಾಮಿಗಳ ಪ್ರಶ್ನೆ ಇದು. ನಾವೇನು ಮಾತಾಡಿಲ್ಲ. ಅಷ್ಟೊತ್ತಿಗೆ ನನ್ನ ಗೆಳೆಯ ಪ್ರಭು ಅಂದ, ಅವರು ಹೇಗೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಕಾರ್ಯಕ್ರಮ, ಅದು ಹಾಗೆ ಆಗುದಿಲ್ಲಲ್ಲ ಸ್ವಾಮಿ, ನೀವು ಹೇಗೆ ಮಾಡಬೇಕು ಅನ್ಕೊಂಡಿದ್ರು ಅದು ಹಾಗೆ ಆಗುದಿಲ್ಲ ಸ್ವಾಮಿ, ಅದಕ್ಕೆ ನಾವು ಬರ್ತೀವಿ ಅಂತ ಪ್ರಭು ಅಂದ. ಸ್ವಾಮಿಗಳನ್ನೇ ತಲೆಗೆ ಮಾಡ್ಕೊಂಡು ನಕ್ರು ಸುಮ್ಮನಾದ್ರು. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ರು. ಈ ಆಪಧರ್ಮ ಅಂತ ಒಂದಿರ್ತದೆ, ಹಣ್ಣನ್ನು ನಾವು ತಿನ್ಬಹುದು, ಹಾಗೆ ಈ ಇದು ಎಣ್ಣೆಯಲ್ಲಿ ಕಾಯಿಸಿದ ವಸ್ತುಗಳು ಕೂಡ ಅದು ಫಲವತ್ ಗ್ರಾಹ್ಯ ಅಂತ ಹೇಳ್ತಾರೆ, ಅದನ್ನು ಈಗ ಚೀಪ್ಸ್ ಅದೆಲ್ಲ ತಿನ್ಬಹುದು. ಇಂಥದ್ದೇನಾದ್ರೆ ನಾವು ಆ ರೀತಿ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಸ್ವಾಮಿಗಳನ್ನು ಸಮಾಧಾನ ಮಾಡ್ಕೊಂಡ್ರೆ ಅಲ್ಲಿ ಮಾಡ್ಕೊಂಡು ನಾವಲ್ಲಿ ಓದಕ್ಕೆ ಹೋಗಿದ್ವಿ. ಹೋದ ನಂತರ ಆದ್ರೆ ಅಲ್ಲಿ ಅಂತ ಯಾವ ಒಂದು ಅಸಹನೀಯವಾದಂತ ಗಲಾಟೆ ಯಾವುದು ಆಗಿಲ್ಲ. ಅಲ್ಲಿ ಆ ಕಾರ್ಯಕ್ರಮ ಆಯೋಜಕರು ಸ್ವಾಮಿಗಳಿಗೆ ತುಂಬಾ ಪರವಾಗಿ ಮಾತಾಡಿದ್ರು. ಸ್ವಾಮಿಗಳು ತಮ್ಮ ಸಿದ್ಧಾಂತವನ್ನು ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ರು. ಅಷ್ಟು ಸಮಯದ ಗಲಾಟೆಗಳಲ್ಲಿ ಪರಿಹಾರ ಆದ್ವು. ಎಲ್ಲಾ ವಿಮರ್ಶಕರು ಎಲ್ಲರೂ ಕೂಡ ಆ ಸ್ವಾಮಿಗಳ ಮಾತನ್ನು ಒಪ್ಪಿಕೊಂಡ್ರು. ಎಲ್ಲ ವಿಷಯ ಕನಕ ಗೋಪುರವನ್ನು ಉಳಿಸಿದ ವಿಷಯ ಎಲ್ಲ ಅಲ್ಲಿ ಬಂದಿತ್ತು. ಅಲ್ಲಿ ದೊಡ್ಡ ಮಟ್ಟಿನ ಗಲಾಟೆ ಕೂಡ ಆಗಿತ್ತು. ಅಷ್ಟು ಗಲಾಟೆಯಲ್ಲಿ ಕೂಡ ಸ್ವಾಮಿಗಳು ಒಂದು ಹೇಳ್ತೀವಲ್ಲ ನಾವು ಸಮಚಿತ್ತತ್ವ ಅಂತೇಳಿ, ಅಂದ್ರೆ ಸ್ವಾಮಿಗಳ ಸುತ್ತ ಕೂತವರಲ್ಲಿ ಒಂದು 20% ಕೂಡ ಸ್ವಾಮಿಗಳಿಗೆ ಸಪೋರ್ಟ್ ಅಂತ ಇದ್ದವರು ಇದ್ದಿಲ್ಲ ಅಲ್ಲೆಲ್ಲ. ಎಲ್ಲರೂ ಕೂಡ ಸ್ವಾಮಿಗಳು ವಿರೋಧ ಮಾಡುವವರೇ ಅಲ್ಲಿ ಇದ್ದದ್ದು. ಅಂತ ಸಂದರ್ಭದಲ್ಲಿ ಕೂಡ ಸ್ವಾಮಿಗಳು ಆ ಎಲ್ಲವನ್ನು ಎದುರಿಸಿ ಪ್ರತಿಯೊಬ್ಬರಿಗೊಂದು ಅವರು ಕೇಳಿದ ಪ್ರಶ್ನೆಗೆಲ್ಲ ಒಂದು ಒಂದು ಉತ್ತರ ಕೊಡುದು, ಅದಕ್ಕೆ ಒಂದು ಸಮರ್ಥನೆ ಕೊಡುದು, ಅದಕ್ಕೆ ಒಂದು ತಮ್ಮ ಏನು ಅದಕ್ಕೆ ಸಿದ್ಧಾಂತ ಅಂತ ಹೇಳುದು. ಕಡೆಗೆ ಆ ಸಭೆಯಲ್ಲೇ ಸ್ವಾಮಿಗಳನ್ನ ಸಹಪಂಕ್ತಿ ಮಾಡುವುದಿಲ್ಲ ನಾನು ಅಂತ ಉದ್ಘೋಷ ಮಾಡಿದ್ದು ಎಲ್ಲ ಆ ಸಭೆಯಲ್ಲಿ ನಡೆದಿತ್ತು. ಮತ್ತೆ ನಮಗೇನು ಸಮಸ್ಯೆ ಆಗಿಲ್ಲ, ನಾವು ವಾಪಸ್ ಬಂದ್ವಿ. ಸ್ವಾಮಿಗಳು ಕೂಡ ತುಂಬಾ ಖುಷಿಯಾಗಿತ್ತು ಅವತ್ತು. ಹೀಗೆ ಅದೊಂದು ನಾನು ನೆನಪಿಸ್ಕೊಳ್ಬೇಕಾದಂತ ಘಟನೆ, ಅಷ್ಟು ದೊಡ್ಡ ಘಟನೆ ಅಂತ ನಾನು ಅನ್ಕೊಳ್ತೇನೆ. ಆನಂತರ ಅದೇ ಸಂದರ್ಭದಲ್ಲಿ ಕನಕ ಗೋಪುರದ ಒಂದು ಗಲಾಟೆ ಆಯ್ತು. ಅದರಲ್ಲಿ ಕನಕದಾಸರಿಗೆ ಕೃಷ್ಣ ತಿರುಗಿದ್ದನೋ ಇಲ್ಲೋ ಅನ್ನುವಂತ ಒಂದು ವಿಷಯ ತುಂಬಾ ಚರ್ಚೆಗೆ ಬರ್ತಿತ್ತು. ಸ್ವಾಮಿಗಳಿಗೆ ಕೂಡ ತುಂಬಾ ಸಮಸ್ಯೆ ಆಗ್ತಿತ್ತು. ಈ ವಿಷಯ ನಾನು ಸ್ವಾಮಿಗಳ ಹತ್ರ ನಾವು ಚರ್ಚೆ ಮಾಡಿದ್ವಿ ಕಾರಲ್ಲಿ ಬರಬೇಕಾದ್ರೆ. ಸ್ವಾಮಿಗಳು ಇಲ್ಲ, ಅದು ಪಶ್ಚಿಮವಾಗಿ ಪ್ರತಿಷ್ಠೆ ಮಾಡಿದ್ದಲ್ಲ, ಅದು ತಿರುಗಿದ್ದು, ಕೃಷ್ಣ ತಿರುಗಿದ್ದು ಅಂತ ಸ್ವಾಮಿಗಳು ಬಹಳ ಪ್ರತಿಪಾದನೆ ಮಾಡಿದ್ರು. ಅದಕ್ಕೆ ಕೆಲವು ಕಾರಣ ಕೂಡ ಸ್ವಾಮಿಗಳು ಕೆಲವು ಕಾರಣ ಕೊಟ್ಟರು. ಆಮೇಲೆ ನಬುದ್ಧಿ ವೇದಂ ಜನಗೆ ತಜ್ಞಾನ ಕ್ರಮಸಂಗಿನ ಅಂತ ಏನಂತ ವಾಕ್ಯವನ್ನಲ್ಲಿ ಉದಾಹರಿಸಿ, ಈ ರೀತಿ ನಾವು ಯಾವತ್ತೂ ಇಂಥ ತಪ್ಪುಗಳನ್ನು ನಾವು ಯಾವತ್ತೂ ಮಾಡಬಾರ್ದು ನಾವು. ಆದ್ದರಿಂದ ಅದನ್ನು ಪಶ್ಚಿಮವಾಗಿ ಪ್ರತಿಷ್ಠೆ ಮಾಡಿದ್ದಲ್ಲ, ಪೂರ್ವಾಭಿಮವಾದಂತಹ ಕೃಷ್ಣ ಕನಕರ ಭಕ್ತಿಗಳು ಪಶ್ಚಿಮಕ್ಕೆ ತಿರುಗಿದೆ ಅನ್ನೋದನ್ನ ಒಪ್ಕೋಬೇಕು ಅಂತ ಸ್ವಾಮಿಗಳು ಅವತ್ತು ಹೇಳಿದ್ರು. ಈ ಅಂದ್ರೆ ಇದೊಂದು ವಿಚಾರ ನನಗೆ ನನ್ನ ಪೌರಹಿತ್ಯ ಜೀವನಕ್ಕೆ ಅದು ಸ್ವಲ್ಪ ನನಗೆ ಬಹಳ ಆ ಸಹಕಾರಿ ಆಯ್ತು ಆ ಮಾತು. ಅಂದ್ರೆ ನಾವು ಪೌರಹಿತ್ಯ ಮಾಡ್ತಾ ಹೋಗ್ಬೇಕಾದ್ರೆ ನಾವು ನಮ್ಮ ಈ ವೃತ್ತಿ ಜೀವನದಲ್ಲಿ ನಮಗೆ ದ್ವೈತಗಳೊಟ್ಟಿಗೆ, ಅದ್ವೈತಗಳೊಟ್ಟಿಗೆ ಅಥವಾ ಸ್ಮಾರ್ಥರೊಟ್ಟಿಗೆ, ಭಾಗದ ಸಂಪ್ರದಾಯೊಟ್ಟಿಗೆ, ಇವರೊಟ್ಟಿಗೆ ನಾವು ಬಹಳ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ತಾ ಹೋಗ್ಬೇಕಾಗುತ್ತೆ. ನಾವು ಏನಾಗುತ್ತೆ ಅಂತಂದ್ರೆ, ನಾನು ಮಾಡಿದ್ದೇ ಸರಿ, ನನ್ನ ಪೌರೋಹಿತ್ಯನೇ ಸರಿ, ನಾನು ಹೀಗೆ ಮಾಡೋದೇ ಸರಿ ಅಂತ ಅನ್ಕೊಂಡು ನಾವು ಕೆಲಸ ಮಾಡ್ತಾ ಹೋದ್ ಅಂತಂದ್ರೆ, ನಮ್ಮ ನಿಜವಾದ ಒಂದು ಏನು ಒಳ್ಳೆ ಪೌರೋಹಿತ್ಯ ಅನ್ನೋದೇನಿದೆ ಅದು ನಾಲ್ಕು ಜನರಿಗೆ ಸಿಗ್ಲಿಕ್ಕೆ ಕಷ್ಟ ಆಗ್ತದೆ, ನಮ್ಮನ್ನ ಯಾರು ಕರೆಯುವುದೇ ಇಲ್ಲ. ಇದೊಂದು ನಾ ಹಿಂದೆ ಈ ಪ್ರವಚನ ಮಾಡುವವರು ಪ್ರಾರಂಭದಲ್ಲಿ ನೆಗೆಟಿವ್ ಆಗಿ ಮಾತಾಡ್ತಾ ಹೋದ್ ಅಂತಂದ್ರೆ ಅದು ಹೇಗೆ ಜನರಿಗೆ ತಪ್ಪು, ಅವರನ್ನು ಕರೆಯೋದು ನಿಲ್ಲಿಸ್ತಾರೆ, ಅವರು ಎಷ್ಟು ವಿದ್ವತ್ ಇದ್ರು ಅವ್ರು ವ್ಯರ್ಥ ಆಗುತ್ತೋ, ಅದೇ ರೀತಿ ಪೌರೋಹಿತ್ಯ ಜೀವನಕ್ಕೂ ಇಂಥ ಒಂದು ಸಮಸ್ಯೆ ಇದೆ. ಅದರಿಂದ
ಇದು ಸ್ವಾಮಿಗಳು ಹೇಳಿದ್ರು ನಭುದ್ಧಿಭೇದಂ ಜನೇ ತದ್ದಾನ ಕರ್ಮ ಸಂಗೀತ, ಅದನ್ನು ಈ ರೀತಿ ಮಾಡ್ತಾ ಹೋಗ್ಬೇಡಿ ಅಂತ ಹೇಳಿದ ಮಾತು ನಮ್ಮ ಜೀವನಕ್ಕೆ ನಮಗೆ. ಅದೇ ನಾನು ಹೇಳಿದಂಗೆ ಗುರುಗಳ ಪ್ರತಿಯೊಂದು ನಡೆ ನುಡಿ ಅವ್ರು ಹೇಳುವ ಮಾತುಗಳು ಎಲ್ಲೋ ಕೂಡ ಎಲ್ಲೋ ಇನ್ನೊಂದು ಕಡೆ ನಮಗೆ ಅದು ಬಹಳ ಅನುಕೂಲಕ್ಕೆ ನಮಗೆ ಬರ್ತದೆ. ಅದನ್ನು ನಾವು ಅದನ್ನು ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಹೋಗ್ಬೇಕನ್ನೋದನ್ನು ನಾನು ಬಹಳ ಅದನ್ನು ಅಭ್ಯಾಸ ಮಾಡಿಕೊಂಡೆ. ಇದಾದ್ಮೇಲೆ ಸ್ವಲ್ಪ ಸಮಯದ ನಂತರ ನಾವು 2008 ಫೆಬ್ರವರಿಯಲ್ಲಿ ಮುಂಬೈಯ ಸ್ವಾಮಿಗಳ ಒಬ್ಬರು ಶಿಷ್ಯರು ಅಲ್ಲಿ ಒಂದು ದೇವಸ್ಥಾನಕ್ಕೆ ಪೂಜೆಗೆ ಬೇಕು ಅಂತ ಸ್ವಾಮಿಗಳು ಕೇಳಿದರು. 26 ಮಂದಿ ನಾವು ಶಿಷ್ಯರು, ಸ್ವಾಮಿಗಳು ಎಲ್ಲರನ್ನು ಕರೆದು ಆ ಮಾತು ಹೇಳಿದರು, ಪೂಜೆಗೆ ಬಂದಿದೆ ಯಾರಾದರೂ ನೀವು ಪೂಜೆಗೆ ಹೋಗ್ಬೋದು ಅಂತ ಅಂದರು. 26 ಮಂದಿಯಲ್ಲಿ 24 ಮಂದಿ ಕೂಡ ಸ್ವಾಮಿಗಳಿಗೆ ಒಂಥರ ಬೇಡ ಅನ್ನೋ ಅಭಿಪ್ರಾಯದಲ್ಲಿ ವಾಪಸ್ ಹೋದರು. ಸ್ವಾಮಿಗಳು ನಾನು ಮತ್ತು ರಮೇಶ ನಾವಿಬ್ಬರು ಇದ್ವಿ, ಏನು ಮಾಡ್ತೀರಾ ಅಂತ ಕೇಳಿದರು. ಏನಾರ ಪೋತು ಸೂತ್ವರ್ಪ ಸ್ವಾಮಿ ಅಂತಂದೆ. ಸರಿ ಪೋತ್ವಲ್ಲ ಅಂತ ಸ್ವಾಮಿಗಳಂದ್ರು. ನಾನು ಆನಂತರ ಸೀದಾ ಸ್ವಾಮಿಗಳ ಹತ್ರ ಮಾತಾಡಲಿಕ್ಕೆ ನಾನು ಇಲ್ಲಿ ವಿದ್ಯೆ ಮುಂಬೈಯಲ್ಲಿ ಜಾಗ ನೋಡಲಿಕ್ಕೆ ಬಂದೆ. ಅಲ್ಲಿ ಕೆಲಸಕ್ಕೆ ಅವರು ಏನು ಇದ್ದಿಲ್ಲ, ನಿಮಗೆ ಬಹುಶಃ ಮುಂಬೈಯವರಿಗೆಲ್ಲ ಗೊತ್ತುಂಟು ನಾನು ಬರಬೇಕಾದ್ರೆ ಈ ದೇವಸ್ಥಾನ ಹೇಗಿತ್ತು, ಇಲ್ಲಿಯ ಪರಿಸ್ಥಿತಿ ಹೇಗಿತ್ತು, ವಾಸ್ತವ್ಯಕ್ಕೆ ವಸತಿ ಹೇಗಿತ್ತು, ಜನಸಂಪರ್ಕ ಇಲ್ಲಿ ಹೇಗಿತ್ತು, ಎಲ್ಲವೂ ಗೊತ್ತಿದ್ದ ವಿಷಯ ಎಲ್ಲರಿಗೂ ಕೂಡ ಆಗಿದೆ. ಆ ಸ್ವಾಮಿಗಳು ನನಗೆ ಅದು ಏನು ಹೇಳ ಏನಾಯ್ತು ಗೊತ್ತಿಲ್ಲ. ನಾನು ಗುರುಗಳಿಗೆ ಅಂದೆ, ಗುರುಗಳೇ ನಾನು ಸೇರ್ತೇನೆ ಪೂಜೆಗೆ ಅಂತಂದೆ. ಯಾಕೆ ನನಗೇನಿತ್ತು ಅಂತಂದರೆ ಯಾರು ಹೋಗಲ್ಲ ಅಂತ ಹೇಳಿದ್ದಾರೆ, ನಾನು ಹೋಗಲ್ಲ ಅಂತೇಳಿ ಗುರುಗಳಿಗೆ ಯಾಕೆ ಬೇಜಾರು ಮಾಡೋದು, ಒಂದು ಸ್ವಲ್ಪ ಸಮಯ ಆದರೆ ಇಲ್ಲಿ ಪೂಜೆ ಅಂತ ಮಾಡೋಣ, ಗುರುಗಳಿಗೆ ಒಂದು ಖುಷಿ ಆಗ್ತಲ್ಲ ಅಂತ ನಾನು ಆ ಭಾವನೆಯಲ್ಲಿ ಸ್ವಾಮಿಗಳಿಗೆ ಗುರುಗಳು ನಾನು ಸೇರ್ಕೊಳ್ತೀನಿ ಪೂಜೆಗೆ ಅಂತ ನಾನು ಫೋನ್ ಮಾಡಿ ಹೇಳಿದೆ ಸ್ವಾಮಿಗಳಿಗೆ. ನಾನು ಫೋನ್ ಮಾಡಬೇಕಾದ್ರೆ ಇದು ನಾನು ನೋಡಿದ ವಿಷಯ ಅಲ್ಲ, ಶ್ರುತ ಕೇಳಿದ ವಿಷಯ. ನಾನು ಫೋನ್ ಮಾಡಬೇಕಾದ್ರೆ ಸ್ವಾಮಿಗಳು ನಮ್ಮ ಮುಂದಿನ ಬ್ಯಾಚ್ಗಳಿಗೆ ಸುಧಾಪಾಠ ಮಾಡ್ತಾ ಇದ್ರು ಉಡುಪಿಯಲ್ಲಿ. ಆಯಿತು ನಾಡಿದ್ದು ಬಾ ವಿದ್ಯಾಪೀಠಕ್ಕೆ ಸಿಗೋಣ ಅಂತ ಸ್ವಾಮಿಗಳು ಅಂದರು. ಇಟ್ಟು ಅಷ್ಟು ಹೇಳಿ ಫೋನ್ ಕಟ್ ಮಾಡಿ ತಕ್ಷಣ ಸ್ವಾಮಿಗಳು ಆ ಸುಧಾಪಾಠದ ಮಧ್ಯದಲ್ಲಿ ಹೇಳಿದ್ರಂತೆ, ಏನು ಪನ್ನಾಡಿಗಾರವಿಂದೆ ಪೋಪೆ ಅಂತ ಬಂದೆ, ಆಗಿ ಆಯ್ ಮಲ್ಲ ಜನಾಪಿ ಆ ಎಡ್ಡೆ ಶ್ರೀಮಂತಾಪಿ ಮುಂಬೈದ ಮಲ್ಲ ಪುರೇತ್ರ ಸಾರಗಾಯಿ ಸೇರ್ಪೆ ಅಂತ ಆ ಮಾತು ಸ್ವಾಮಿಗಳು ಹೇಳಿದ್ರಂತೆ. ಇದು ಇದು ನನಗೆ ಬಹಳ ಖುಷಿ ಕೊಡ್ತು. ಅದರ ಅದರ ಅನುಭವ ಆನಂತರ ಆಯ್ತು ಇಲ್ಲಿ. ಅಂದರೆ ಇಲ್ಲಿ ಈ ನಾನು ಪೂಜೆ ಮಾಡ್ತಿರೋ ಮಂದಿರ ಅದು ದಿಢೀರಂತದಕ್ಕೆ ಅದರ ಅಭಿವೃದ್ಧಿ ಆಯಿತು, ಬಹಳ ಅಂದರೆ ಬಹಳ ಅಭಿವೃದ್ಧಿ ಆಯಿತು. ಈಗಲೂ ಕೂಡ ಅನೇಕ ಜನ ಆ ಸಮಯದಲ್ಲಿ ಇದ್ದವರು ಈಗ ಮಂದಿರಕ್ಕೆ ಭೇಟಿ ಕೊಡಬೇಕಾಗಿಲ್ಲ. ಪೇಜರ ಸ್ವಾಮಿಗಳು ಕಳಿಸಿದ ಅರ್ಚಕರಿಲ್ಲಿ ಬಂದ ನಂತರ ನಮ್ಮ ಮಂದಿರ ಅಭಿವೃದ್ಧಿ ಆಗಿದೆ ಅಂತ ಎಲ್ಲರೂ ಅದನ್ನು ಬಾಯ್ಬಿಟ್ಟು ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಕರೆದು ಹೇಳ್ತಾರೆ. ಸ್ವಾಮಿಗಳು ಇದ್ದಾಗಂತೂ ಪೇಜರ ಸ್ವಾಮಿಗಳು ಊರಲ್ಲಾಗಲಿ ಎಲ್ಲಾದರೂ ಕೂಡ ಈ ನಮ್ಮ ಬಂಟರ ಭವನದ ಕಮಿಟಿಯ ಯಾವುದೇ ಸದಸ್ಯ ಸ್ವಾಮಿಗಳಿಗೆ ಸಿಕ್ಕರೂ ಕೂಡ ಗುರುಗಳೇ ನೀವು ಕಳಿಸಿದ ಅರ್ಚಕರು ಬಂದ ನಂತರ ನಿಮ್ಮ ಶಿಷ್ಯ ಬಂದ ನಂತರ ನಮ್ಮ ದೇವಸ್ಥಾನ ಅಭಿವೃದ್ಧಿ ಆಗಿದೆ ಅಂತ ವಿನಮ್ರವಾಗಿ ಹೇಳ್ತಾ ಇದ್ರು. ಅದರಿಂದ ಇದು ಅದನ್ನು ನಾನು ಹಾಗೆ ನಡೆಸ್ಕೊಂಡು ಬರ್ತಾ ಬಂದೆ. ಅದರಿಂದ ಈ ಅನುಗ್ರಹ ಗುರುಗಳು ನನಗೆ ಮಾಡಿದ್ರು. ಅದನ್ನು ನಾನು ಹೇಳ ನಾವು ಹೇಳ್ತೀವಲ್ಲ, ರಾಮೇನ ಬಾಣೇನ ಹತೋ ವಾಲಿ ಅಂತೇಳಿ, ರಾಮನ ಬಾಣದಿಂದ ವಾಲಿ ಹತನಾದ. ಆದರೆ ಸಾಯಿಸಿದ್ದು ಬಾಣ ಆದರೂ ಕೂಡ ಬಿಟ್ಟ ರಾಮ ಆದ್ರಿಂದ ಈ ರೀತಿ ನಾನು ಬಾಣದ ರೀತಿಯಲ್ಲಿ ಇದ್ದೀನಷ್ಟೇ, ಆ ಗುರುಗಳ ಅನುಗ್ರಹ ನನಗೆ ಇಲ್ಲಿ ಕೆಲಸ ಮಾಡಿತ್ತು ಅಂತ ಯಾವಾಗಲೂ ನಾನು ಅದನ್ನು ಇಲ್ಲಿಯ ಉಳಿದವರಿಗೆ ನನ್ನವರಿಗೆ ನಾನು ಅದನ್ನು ಹೇಳ್ತಾ ಇದ್ದೆ. ಇದಾದ ನಂತರ ಅದರ ಸ್ವಾಮಿಗಳು ಪೂಜೆಗಳನ್ನು ಸೇರಿಸಿದರು. ಪೂಜೆಗೆ ಸೇರಿಸಿದ ನಂತರ ಇಲ್ಲಿ ಸ್ವಾಮಿಗಳು ಚಿಕ್ಕ ಸಮಸ್ಯೆ ಆಯಿತು. ಏನಂತಂದರೆ ಮುಂಬೈಯ ಪೇಜಾರ ಮಠಕ್ಕೂ ನಮಗೂ ಆವಾಗ 15 ಕಿಲೋಮೀಟರ್ ಡಿಸ್ಟೆನ್ಸ್. ಆ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ವ್ಯವಸ್ಥೆ ಬಹಳ ಕಷ್ಟ ಇತ್ತು. ಸ್ವಾಮಿಗಳಿಗೆ ನಾನು ಪ್ರತಿ ಸಲ ಸ್ವಾಮಿ ಮುಂಬೈ ಬಂದಾಗ ಅವ್ರಿಗೆ ಹೋಗಿ ನಾನು ಸಿಗ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ನನಗೆ ಊಟಕ್ಕೆ ವ್ಯವಸ್ಥೆ ಇಲ್ಲ, ಸ್ವಾಮಿಗಳಿಗೆ ಬೇಜಾರು. ರಾಮದಾಸ ಕರೆದ್ರು, ಪ್ರಕಾಶಾಚಾರ್ಯರಿಗೆ ಹರಿಭಟ್ರಿಗೆ ಎಲ್ಲ ಕರೆದು ಅವನಿಗೆ ಊಟಕ್ಕೆ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಶುರು ಮಾಡಿದ್ರು. ಅವರು ಹೇಗೆ ಮಾಡುದು ಅಂತ ಅವರವರು ಮಾತಾಡಿದ್ರು. ಸ್ವಾಮಿಗಳು ಹಾಗಾದ್ರೆ ಇಲ್ಲಿಂದ ಒಬ್ಬ ಪ್ರತಿ ದಿವಸ ಮಧ್ಯಾಹ್ನ ಇಲ್ಲಿಂದ ಊಟ ತಗೊಂಡು ಒಬ್ಬ ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಅವ್ನು ಊಟ ಕೊಟ್ಟು ಬರಬೇಕು ಅಂತ ಸ್ವಾಮಿಗಳು ತೀರ್ಮಾನ ಕೊಟ್ಬಿಟ್ರು. ಇದೆಲ್ಲ ಹೇಗೆ ಅದನ್ನು ನಡೆಸ್ಕೊಂಡು ಹೋಗೋದು ಹೇಗೆ, ಇಷ್ಟು ಕಷ್ಟ ವಿಷಯ. ನಾನು ಅದಕ್ಕೆ ಯಾರಿಗೂ ಇದರಿಂದ ತೊಂದರೆ ಆಗಬಾರ್ದು ಅಂತೇಳಿ ಸ್ವಾಮಿಗಳಿಗೆ, ಇಲ್ಲ ಸ್ವಾಮಿ ನನಗೆ ಅಡುಗೆ ಮಾಡಲಿಕ್ಕೆ ಬರುತ್ತದೆ, ನಾನು ಅಡುಗೆ ಮಾಡ್ಕೊಳ್ತೇನೆ ಅಂತ ನಾನಂದೆ. ಆದರೆ ಪೇಜರ ಮಠದ ಎಲ್ಲ ಅವರು ಸಿಬ್ಬಂದಿ ವರ್ಗ ಅವರೆಲ್ಲರೂ ಕೂಡ ಅದಕ್ಕೆ ಸಿದ್ಧರಿದ್ರು ಮಾತ್ರ ನನಗೆ ಊಟ ಕಳಿಸ್ಲಿಕ್ಕೆ. ನಾನೇ ಅದನ್ನು ಬೇಡ ಅಂತ ಇದು ಮಾಡಿದೆ. ಸ್ವಾಮಿಗಳು ಆಯ್ತು ಅಂತಂದ್ರು. ಆದರೂ ಅಮ್ಮ ಬರಲಿ ಅಂತಂದ್ರು, ಇಲ್ಲ ಕಷ್ಟ ಉಂಟು ಅಂತಂದೆ. ನೀನು ಬೇಗ ಮದುವೆ ಆಗಬೇಕು ಅಂತ ಸ್ವಾಮಿಗಳಂದ್ರು, ಆಶೀರ್ವಾದ ಮಾಡಿ ಅಂತಂದೆ. ಇದಾದ ನಂತರ ಒಂದು ಸ್ವಲ್ಪ ಸಮಯಕ್ಕೆ ನನ್ನ ಗೆಳೆಯ ರವಿಪ್ರಸಾದನ ಮದುವೆ ಕೊಕ್ಕಡದಲ್ಲಿ ಇತ್ತು. ಆ ಮದುವೆಗೆ ನಾನು ಹೋಗಿದ್ದೆ ಅಲ್ಲಿಗೆ. ಸ್ವಾಮಿಗಳು ಅಲ್ಲಿಗೆ ಬಂದಿದ್ರು.
ಸ್ವಾಮಿಗಳು ಬಂದವರು ಭಿಕ್ಷೆ ಎಲ್ಲ ಅದು ಮಧ್ಯಾಹ್ನ ರಾತ್ರಿ ಪದಾರ ಎಲ್ಲ ಆದ ನಂತರ ಆ ಕುರ್ಚಿಯಲ್ಲಿ ಆರಾಮ ಕೂತಿದ್ರು. ಪುರೋಹಿತರೆಲ್ಲ ಕೆಲವರು ಅಲ್ಲಿ ಪಕ್ಕದಲ್ಲಿ ಇದ್ರು, ನಾನು ಅಲ್ಲೇ ಕೂತಿದ್ದೆ. ಸ್ವಾಮಿಗಳು ಇನ್ನ ಫ್ರೆಂಡಿಗೆ ಮದಿಮೆ, ನಾನು ಇನ್ನಿಗೆ ಮದಿಮೆ ಅಂತಂದ್ರು. ನಿಂಗೆ ಆಶೀರ್ವಾದ ಅಂತ ನಮ್ಗೆ ಆಪಣ ಸ್ವಾಮಿ ಅಂತಂದೆ. ಅದರಾಗ ಅಲ್ಲಿ ಆ ತಕ್ಷಣ ಸ್ವಾಮಿ ಮಂತ್ರಾಕ್ಷೆ ಕೈಯಲ್ಲಿ ತಗೊಂಡ್ರು. ನೆಕ್ಸ್ಟ್ ನಿಂಗೆ ಮದಿಮೆ ಗೆದ್ದನು ಅಂತೇಳಿ ಮಂತ್ರಾಕ್ಷನ ಕೈಯಲ್ಲಿ ಕೊಟ್ರು. ನಾನು ನಮಸ್ಕಾರ ಮಾಡಿ ಬಂದೆ. ಅದಾಗಿ ನಾನು ಮುಂಬೈ ಬಂದವನಿಗೆ ಕನಸಲ್ಲಿ ಕೂಡ ಸ್ವಾಮಿಗಳು ಬಂದು ನಮ್ಮ ದೇವಸ್ಥಾನದ ತೀರ್ಥಮಂಡಲದಲ್ಲಿ ಕೂತು ನಿನಗೆ ಒಳ್ಳೆ ಕಡೆ ಮದುವೆ ಆಗಲಿ, ಹುಡುಗಿ ಸಿಗಲಿ ಅಂತೇಳಿ ಒಂದು ಮತ್ತೆ ಮಂತ್ರಾಕ್ಷೆ ಕೊಟ್ಟ ಅಂತ ಕನಸಲ್ಲಿತ್ತು ನನಗೆ. ಆಶ್ಚರ್ಯ ಅಂತಂದ್ರೆ ಅವತ್ತು ನಾನು ಸ್ವಾಮಿಗಳ ಮಂತ್ರಾಕ್ಷೆ ತಗೊಂಡು ಊರಿಂದ ಮುಂಬೈ ಬಂದವ, ಮತ್ತೆ ಊರಿಗೆ ಹೋಗಿದ್ದು ಒಂದು 4 ತಿಂಗಳು ಬಿಟ್ಟು ಹುಡುಗಿ ನೋಡ್ಲಿಕ್ಕೆ ಆ ಶಾಸ್ತ್ರಕ್ಕೆ ಹೋಗಿದ್ದು, ಮತ್ತೆ ಮದುವೆ ಆಯ್ತು. ಅಂದ್ರೆ ಗುರುಗಳ ನಾವು ಹೇಳ್ತೀವಲ್ಲ, ಹಿರಿಯರು ಮಾತಾಡಿದ್ರೆ ಸಾಕು ಅದರ ಅರ್ಥ ಹಿಂಬಳಸ್ಕೊಂಡು ಬರ್ತದೆ ಅಂತ, ಆ ರೀತಿ ನನ್ನ ಜೀವನ ಆಯ್ತು. ಅಂತೂ ಗುರುಗಳ ಅನುಗ್ರಹದಿಂದಲೇ ವಿದ್ಯೆ, ಗುರುಗಳ ಅನುಗ್ರಹದಿಂದಲೇ ಉದ್ಯೋಗ, ಗುರುಗಳ ಅನುಗ್ರಹದಿಂದಲೇ ಮತ್ತೆ ನನಗೆ ಒಳ್ಳೆ ಕಡೆ ಸಂಬಂಧದ ಹುಡುಗಿಯೊಂದಿಗೆ ಮದುವೆ. ಇದಾದ ನಂತರ ನಾನು ಅಮ್ಮನ ಕರ್ಕೊಂಡು ಸ್ವಾಮಿಗಳಿಗೆ ಗುರುಗಳಿಗೆ ಮದುವೆಗೆ ಬರಬೇಕು ಅಂತ ಆಮಂತ್ರಣ ಅವತರಿಗೆ ಕೊಟ್ಟೆ. ಮದುವೆ ಹಿಂದಿನ ಸ್ವಾಮಿಗಳು ಫೋನ್ ಮಾಡಿ ನನಗೆ ಬರ್ಲಿಕ್ಕೆ ಆಗುದಿಲ್ಲ, ನನಗೆ ಚೆನ್ನೈಯಲ್ಲಿ ಅನಿರೀಕ್ಷಿತ ಕಾರ್ಯಕ್ರಮ ಉಂಟು ಅಂತಂದ್ರು, ಅನಿವಾರ್ಯ ಅಂತಂದ್ರು. ಸರಿ ಸ್ವಾಮಿ ಅಂತಂದೆ. ಇದಾದ ನಂತರ ಮದುವೆ ಆಯ್ತು. ನಾನು ಅಲ್ಲಿಗೆ ಹೋಗಿದ್ದೆ, ಪುನಃ ಭಿಕ್ಷೆ ಎಲ್ಲ ಆಯ್ತು ಸ್ವಾಮಿಗಳಿಗೆ, ಮಠದಲ್ಲಿ ಭಿಕ್ಷೆ ಎಲ್ಲ ವ್ಯವಸ್ಥೆ ಮಾಡಿಸಿ ಬಂದ್ವಿ ನಾವು. ಅನುಗ್ರಹ ಮಂತ್ರಾಕ್ಷೆ ತಗೊಂಡು ಬಂದ್ವಿ, ಮತ್ತೆ ಮುಂಬೈಗೆ ಬಂದೆ. ಮುಂಬೈಗೆ ನಾ ಬಂದ ನಂತರ ಮತ್ತೆ ಗುರುಗಳು ಒಂದು 2-3 ಸಲ ಮುಂಬೈಗೆ ಮಠಕ್ಕೆ ಬಂದಾಗಲೂ ಕೂಡ ಕೆಲವು ಸಂದರ್ಭದಲ್ಲಿ ಮಾಹಿತಿ ಇಲ್ಲದೆ ಅಂತೂ ನನಗೆ ಹೋಗ್ಲಿಕ್ಕೆ ಆಗಿಲ್ಲ. ಇದು ಗುರುಗಳಿಗೆ ಬಹಳ ಬೇಜಾರಾಗಿದೆ ಅಂತ ಆನಂತರ ನಂಗೆ ಗೊತ್ತಾಯ್ತು. ಒಂದು ಸಲ ಗುರುಗಳು ಶಿಷ್ಯನ ಹತ್ರ ಮಾತಾಡಬೇಕಾದ್ರೆ ಅರವಿಂದ ಮದಿಮೆಗೆ ಕೂತರಿಗೆ ಬಂದಾಗ ಭಾರಿ ಬೇಜಾರಲ್ಲು, ಏನೋ ಸುವರ ಬರೋದೇ ಇದ್ದೀ ಅಂತ ಸ್ವಾಮಿಗಳು ಹೇಳಿದ್ರು ಅಂತ ಗೊತ್ತಾಯ್ತು ನಂಗೆ. ಈಗ ಸುದ್ದಿ ಗೊತ್ತಾದಾಗ ನಾನು ಗುರುಗಳು 50 ಕಿಲೋಮೀಟರ್ ದೂರದಲ್ಲಿ, ಅಷ್ಟು ವ್ಯತ್ಯಾಸದ ದೂರದಲ್ಲಿ ಇದ್ವಿ ನಾವು. ಆ ತಕ್ಷಣ ನನ್ನ ಪೂಜೆಯಲ್ಲಿ ಕೆಲಸ ಬಿಟ್ಟೆ, ಸೀದಾ ಸ್ವಾಮಿ ಹತ್ರ ಹೋದೆ, ಕ್ಷಮೆ ಕೇಳಿದೆ. ಇಲ್ಲ ಸ್ವಾಮಿ ಅಂತ ಯಾವ ಭಾವನೆ ನಂಗೆ ಇದ್ದಿಲ್ಲ. ನಾನು ನಿಮ್ಮ ಚಾತುರ್ಮಾಸ್ಯ ಕಾರ್ಯಕ್ರಮ ನಾನು ಬಂದಿದ್ದೆ, ನೀವು ಬಹುಶಃ ನಿಮ್ಮ ದೃಷ್ಟಿಗೆ ಬಿದ್ದಿಲ್ಲ ಅನ್ಕೊಳ್ತೀನಿ ಸ್ವಾಮಿಗಳೇ ಅಂತ ಕ್ಷಮೆ ಕೇಳಿದೆ. ಇಲ್ಲ ಆಗಲ್ಲ, ನಾನು ಕರೆದಷ್ಟೇ ಅಂತ ಸ್ವಾಮಿಗಳು ಹೇಳಿದ್ರು. ಆ ನಂತರ ಮತ್ತೆ ಆಯ್ತು, ಸ್ವಾಮಿಗಳು ಮಾತಾಡಿದ್ರು, ಮತ್ತೆ ಮಗಳಾದ್ಮೇಲೆ ಮತ್ತೆ ಒಂದು ನಕ್ಷತ್ರ ಕೊಟ್ಟರು. ಹೀಗೆ ನನ್ನ ಮಗಳಿಗೆ ವಿಪರೀತ ಅವಳ ನಕ್ಷತ್ರ, ಅವಳ ಗ್ರಹಚಾರ, ಸಾಧ್ಯ ತುಂಬಾ ನಮಗೆ ಕಷ್ಟ ಇತ್ತು. ನಾನು ಸೀದಾ ಸ್ವಾಮಿಗಳು ಕರ್ಕೊಂಡು ಹೋಗಿ ಈ ವಿಷಯದಲ್ಲಿ ಅವರಿಗೆ ಹೇಳಿದೆ. ಅವರು ಮತ್ತೆ ಮಗಳಿಗೆ ಮಂತ್ರಾಕ್ಷೆ ತಲೆ ಮೇಲಿಟ್ಟು ಆಶೀರ್ವಾದ ಮಾಡಿದ್ರು. ಬಹುಶಃ ಅದರ ಪರಿಣಾಮ ಏನು ಬಹಳ ಅದರ ಪರಿಣಾಮ ನಮಗೀಗ ಅದರ ಅನುಗ್ರಹ ಶಕ್ತಿ ನಿಮ್ಗೆ ಗೊತ್ತಾಗ್ತದೆ. ಈಗ ಇಷ್ಟೆಲ್ಲ ಒಂದಷ್ಟು ವಿಷಯಗಳು ಜೀವನದಲ್ಲಿ ನಡೆದವು. ಕಡೆಗೆ ಸ್ವಾಮಿಗಳು ಈಗ ಅವರ ಇದರಿಂದ ಮೊದಲು ಗೋಕುಲ ಟ್ರಸ್ಟಿಗೆ ಸ್ವಾಮಿಗಳು ಬಂದಿದ್ದ ಸಂದರ್ಭದಲ್ಲಿ ಕೂಡ ನಾನು ಸ್ವಾಮಿ ಕೇಳ್ಕೊಂಡೆ ಮನೆಗೆ ಬರಬೇಕು ಸ್ವಾಮಿ ಅಂತ. ಗುರುಗಳು ಮನೆಗೆ ಬಂದಿದ್ರು, ಬಂದು ಆಶೀರ್ವಾದ ಮಾಡಿ ನಮಗೆ ಹೋಗಿದ್ರು. ಬಹುಶಃ ಆ ಸಂದರ್ಭದಲ್ಲಿ ಗುರುಗಳು ಬಂದದ್ದು ಬಹಳ ನಮಗೆ ಒಂದು ಅನುಭೂತಿ, ಖುಷಿ ಕೊಟ್ಟಿತ್ತು ನಮಗೆ. ಹೀಗೆ ಇಷ್ಟು ವಿಷಯ ನನಗೆ. ನಾನು ಗುರುಗಳ ಒಟ್ಟು ಒಡನಾಟದಲ್ಲಿ ನಾನು ಬಹುಶಃ ಇನ್ನೇನೋ ಹೇಳಿಕೊಂಡು ಏನೋ ನನಗೆ ಅದು ಸ್ತುತಿಗೆ ಬರ್ತಾ ಇಲ್ಲ. ಅಂತ ಒಂದಷ್ಟು ವಿದ್ಯಾಪೀಠದ ಪ್ರಾರಂಭದಿಂದ ಇಲ್ಲಿಯ ತನಕ ಇದರ ಮಧ್ಯೆ ಒಮ್ಮೆ ನಾನು ಸುಧಾಮಂಗಳಕ್ಕೆ ಬರೋದಿಲ್ಲ ಅಂತ ಸ್ವಾಮಿಗಳ ಮೇಲೆ ಒಂದು ಬೇಜಾರಾಗಿತ್ತು. ಸುಧಾಮಂಗಳಕ್ಕೆ ಯಾಕೆ ಬರೋದಿಲ್ಲ ಅಂತ ಸ್ವಾಮಿಗಳೊಮ್ಮೆ ಮುಂಬೈ ಬಂದ ಕೇಳಿದ್ರು. ಇಲ್ಲ ಸ್ವಾಮಿ ಹಾಗೇನಿಲ್ಲ ಅಂತಂದೆ. ನನಗೆ ಅಲ್ಲಿ ಒಂದು ಸ್ವಲ್ಪ ಅಂದ್ರೆ ಮುಂಬೈಯವರು ಅಂತ ಆದಾಗ ಒಂದು ಈ ಕೆಲವು ವರ್ಗದವರಿಗೆ ನಾವು ಅಸ್ಪೃಶ್ಯರು ಅಂತ ಹೊಂದಿದೆ. ಆದ್ರಿಂದ ನಾನು ಅದಕ್ಕೆ ಸ್ವಲ್ಪ ನಮ್ಮಿಂದ ತೊಂದರೆ ಯಾಕೆ ಅಂತ ನಾನು ಸ್ವಲ್ಪ ಅದಕ್ಕೆ ಸ್ವಲ್ಪ ದೂರನೇ ಇದ್ದೆ. ಸ್ವಾಮಿಗಳಿಗೆ ಅದು ಆಮೇಲೆ ಗೊತ್ತಾಯ್ತು. ಅದು ಸ್ವಾಮಿಗಳು ಮತ್ತೆ ವಾಪಸ್ ಬರ್ಲಿಕ್ಕೆ ಹೇಳಿದ್ರು, ನೀನು ಹಂಗೆಲ್ಲ ಮಾಡಬಾರ್ದು, ಸುಧಾಮಂಗಳಕ್ಕೆ ಪ್ರತಿ ವರ್ಷ ಸುಧಾಮಂಗಳಕ್ಕೆ ಯಾವ ಶಿಷ್ಯನೂ ತಪ್ಪಿಸಬಾರ್ದು, ಬರಲೇಬೇಕು ಅಂತ ಸ್ವಾಮಿಗಳು ಅವತ್ತು ಅಪ್ಪಣೆ ನೀಡಿದ್ರು. ಎಲ್ರಿಗೂ ನಮ್ಮ ಮಠದವರಿಗೂ ಕೂಡ ಮಾತ್ರ ಹೇಳಿ ಸ್ವಾಮಿಗಳು. ಆ ನಂತರ ನಾನು ಈ ಸ್ವಾಮಿಗಳ ಪರ್ಯಾಯ ಸಂದರ್ಭದಲ್ಲಿ ಕೂಡ ಕನಿಷ್ಠ ಒಂದು 80 ಸ್ವಾಮಿಗಳು ನೋಡ್ಲಿಕ್ಕೆ ಹೋಗಿದ್ದೆ. ಯಾಕಂದ್ರೆ ಹೋಗದಿದ್ರೆ ಸ್ವಾಮಿಗಳು ಮತ್ತೆ ಫೋನ್ ಮಾಡಿ ಹಾಗೇನೆ ಮನೆ ಬರ್ತೀರಿ ಅಂತ ಬೇಜಾರ ಉಂಟು ಅಂತ ಅದನ್ನೇ ಸ್ವಾಮಿಗಳು ಹೇಳುವುದು ಪ್ರತಿ ಸಲ ಕೂಡ. ಅದಕ್ಕೋಸ್ಕರ ನಾನು ಅವ್ರು ಹೇಳೋ ಮೊದಲೇ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಸ್ವಾಮಿ ನೋಡ್ಲಿಕ್ಕೆ ನಾನು ಹೋಗಿ ಬರ್ತದಕ್ಕೆ ಶುರು ಮಾಡಿದೆ. ಅಂದ್ರೆ ಒಂದು ಸಂಸ್ಥೆಯಲ್ಲಿ ನಾನು ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಿಲ್ಲ. ಅಷ್ಟಲ್ಲದೆ ನಾನು ಇದರ ಮತ್ತೆ ಇನ್ನೊಂದು ನನಗೆ ಬಹಳ ಖುಷಿ ಕೊಟ್ಟ ವಿಷಯ ಅಂತಂದ್ರೆ, ಸುಧಾಮಂಗಳು ಆಗೋದಕ್ಕಿಂತ ಮೊದಲು ನನಗೆ ಕೆಲಸ ಸಿಕ್ತು. ಸುಧಾಮಂಗಳ ನನಗೆ ಸುಧಾನವಾದ ಮಾಡ್ಲಿಕ್ಕೆ ನಂಗೆ ಆಗಿಲ್ಲ. ಸುಧಾನವಾದ ನಾನು ಮಾಡಿಲ್ಲ ಅನ್ನೋ ವಿಷಯವನ್ನು ಸ್ವಾಮಿಗಳು ಯಾರೋ ಹೇಳಿದ್ದಾರೆ. ಆ ಅಂಬೋಡಿತ್ನ ಗುರುಗಳಿಗೆ ಅವನು ಅವಕಾಶ ಬೇಕಿತ್ತು ಅವನಿಗೆ ಅಂತ ಯಾರೋ ಹೇಳಿದ್ದಾರೆ.
ನಾನು ಮಾಡಿಲ್ಲ, ನನಗೆ ಆಗಿಲ್ಲ, ನನಗೆ ಇಲ್ಲ ಕೇಳಿದ್ದು ನಾನು. ಆ ನಂತರ ಸ್ವಾಮಿಗಳು ಒಂದು ಹೊಸ ರೂಲ್ಸ್ ಮಾಡಿದ್ರು, ಅರವಿಂದಗೂ ಸುಧಾ ಅನುವಾದ ಅಂಪುನ ಶಕ್ತಿ ಇತ್ತಲ್ಲ, ಸುಧಾಮಂಗಳ ದುಂಬು ಅವನಿಗೆ ಕೆಲಸ ಸಿಕ್ಕ ಕಾರಣ ಇನ್ನು ಮುಂದೆ ಸುಧಾನುವಾದ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸುಧಾಮಂಗಳ ಆಗದೆ ಕೆಲಸ ಇಲ್ಲ ಅಂತ ಸ್ವಾಮಿಗಳು ಅವತ್ತೊಂದು ಹೊಸ ರೂಲ್ಸ್ ಮಾಡಿದ್ರು ಅಂತ ನಾನು ಕೇಳಲ್ಪಟ್ಟೆ. ನನಗೆ ಅವರು ಆ ರೀತಿ ಹೇಳಿದ ಮೇಲೆ ಸುಧಾನುವಾದ ಮಾಡಿಲ್ಲ ಅಂತ ಒಂದು ಬೇಜಾರಿತ್ತು ನನಗೆ. ಅದು ಹೇಳಿದ ಮೇಲೆ ನನಗೆ ಅದಕ್ಕಿಂತ ಜಾಸ್ತಿ ಸಂತಸ ಖುಷಿ ಆಯ್ತು ನನಗೆ. ಸ್ವಾಮಿಗಳು ನೆನೆಸ್ಕೊಂಡ್ರಲ್ಲ ಸುಧಾನುವಾದ ಮಾಡುವಂತ ಒಂದು ಯೋಗ್ಯತೆ ಶಕ್ತಿ ಇತ್ತು ಇವನಿಗೆ, ಮಾಡ್ಲಿಕ್ಕೆ ಅವಕಾಶ ಸಿಕ್ಕದೆ ಮಾಡಿಲ್ಲ ಅಂತ ಸ್ವಾಮಿಗಳು ನೆನೆಸ್ಕೊಂಡ್ರು ಅನ್ನುವಂಥದ್ದೇ ನಮಗೊಂದು ಬಹಳ ಖುಷಿ ಪಟ್ಟಿತ್ತು. ಕಿರಣಾಚಾರ್ಯರು ಒಮ್ಮೆ ಪ್ರವಚನ ಮಾಡಬೇಕಾದ್ರೆ ಅನುವಾದದಲ್ಲಿ ಹೇಳಿದ್ರು, ಆಮೆಯ ಕಥೆ ಹೇಳಿ ನೆನೆಸ್ಕೊಂಡ್ರೆ ಆಮೆ ಮರಿಗಳು ಬೆಳೀತವೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ರು. ಸ್ವಾಮಿಗಳ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿಲ್ಲ, ದೊಡ್ಡ ವಿದ್ವಾಂಸನು ನಾನು ಆಗಿ ಬೆಳೀಲಿಲ್ಲ ಅಂತ, ಓದಿದ್ದೇ ಒಂದು ವೃತ್ತಿಯ ಒಂದು ಅಂತ ಆಗ ಪರಿಸ್ಥಿತಿ ಆದ್ರಲ್ಲಿ ನಾವಿದ್ದೇವೆ. ಸ್ವಾಮಿಗಳಿಗೆ ಇನ್ನು ಬೇರೆ ರೀತಿಯಲ್ಲಿ ದ್ರವ್ಯದ ರೀತಿಯಲ್ಲಿ ಸಹಾಯ ಮಾಡುವಂತಹ ಒಂದು ಸನ್ನಿವೇಶದಲ್ಲೂ ನಾನು ಇಲ್ಲ. ಆದರೂ ಕೂಡ ಪ್ರತಿ ಸಲ ಸ್ವಾಮಿಗಳು ಮುಂಬೈಗೆ ಬಂದಾಗಲೂ ಕೂಡ ಒಂದು ಸಲ ನನ್ನನ್ನು ನೆನೆಸ್ಕೊಳ್ತಾ ಇದ್ರು ಅನ್ನೋದು ನನಗೆ ಬಹುಶಃ ನನ್ನ ಜೀವನದಲ್ಲಿ ದೊಡ್ಡ ಸೌಭಾಗ್ಯ ಅಂತ ನಾನು ಅನ್ಕೊಳ್ತೇನೆ. ನಾನು ಇದ ನಂತರ ಸ್ವಾಮಿಗಳನ್ನು ನಾನು ಯಾವತ್ತೂ ಕೂಡ ಹಿಂದೊಮ್ಮೆ ಲೇಖನ ಕೂಡ ಎಲ್ಲ ಅದರ ಬಗ್ಗೆ ಬರೆದಿದ್ದೆ, ಸ್ವಾಮಿಗಳ ಬಗ್ಗೆ ಲೇಖನ ಎಲ್ಲ ಬರೆದಿದ್ದೆ. ನಾನು ಪ್ರತಿ ಸಲ ಸ್ವಾಮಿ ನಾನು ಇಷ್ಟೇ ನಾನು ಎಲ್ರಿಗೂ ಇಷ್ಟೇ ಹೇಳ್ತಾ ಇದ್ದೆ, ಸ್ವಾಮಿಗಳು ಶಿಷ್ಯರು ಅಂತ ನಾವು ಹೇಳ್ಕೊಂಡ್ರೆ ಅದು ಉಪಯೋಗ ಇಲ್ಲ. ದೇವರ ಭಕ್ತ ದೇವರಿಗೆ ಪ್ರೀತಿಯಾದ ಕೆಲಸ ಮಾಡಿದಾಗಲೇ ಅವನು ದೇವರ ಭಕ್ತ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ. ಪೇದರ ಸ್ವಾಮಿಗಳ ಶಿಷ್ಯರು ಅನ್ಕೊಳ್ಳಿಕ್ಕೆ ನಮ್ಮಲ್ಲಿ ಏನು ಯೋಗ್ಯತೆ ಉಂಟು? ನಮ್ಮಲ್ಲಿ ಒಂದೇ ಒಂದು ಯೋಗ್ಯತೆ ಅಂತಂದ್ರೆ ಗುರುಗಳು ಒಂದಲ್ಲ ಎರಡು ಉಪವಾಸ ಏಕಾದಶಿ ಬಂದರೂ ಕೂಡ ನಿಷ್ಠೆಯಿಂದ ಅವರು ಉಪವಾಸ ಮಾಡುವವರು. ನಾವು ಅವರ ಶಿಷ್ಯರಾಗಿ ಇವತ್ತು ಏಕಾದಶಿ ಉಂಟು ನೋಡಿ, ಏಕಾದಶಿ ಉಪವಾಸವನ್ನು ನಾವು ನಿಷ್ಠೆಯಿಂದ ನಾವು ಮಾಡಿದ್ವಿ ಅಂತಾದ್ರೆ ಆಗ ನಾವೆಲ್ಲರೂ ಕೂಡ ಗುರುಗಳ ಶಿಷ್ಯರು ಅನ್ನೋದು ಒಂದು ಸಾರ್ಥಕ ಆಗ್ತದೆ. ನಮಗೆ ಬೇರೆ ಐಡೆಂಟಿಫೈ ಯಾವುದು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಐಡೆಂಟಿಫೈ ಏನಂದ್ರೆ ನಾನು ಗುರುಗಳ ಶಿಷ್ಯ ಅಂತ ಹೇಳ್ಕೊಳ್ಳಿಕ್ಕೆ ಒಂದೇ ಐಡೆಂಟಿಫೈ, ನಾನು ಏಕಾದಶಿ ಉಪವಾಸ ಮಾಡಬೇಕು, ಶಾಸ್ತ್ರ ಅಧ್ಯಯನ ಮಾಡಬೇಕು. ಅದರಿಂದ ಅಂತ ಶಕ್ತಿ ನಮಗೆ ಭಗವಂತ ಕೊಡ್ಲಿ ಅಂತ, ಗುರುಗಳಿಗೆ ಕೊಟ್ಟ ಶಕ್ತಿ ಅಂತ ಶಕ್ತಿ ನಮಗೆ ಗುರುಗಳು ನಮಗೆ ಭಗವಂತ ನಮಗೆ ಕೊಡ್ಲಿ ಅಂತ ನಾವು ಅದನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗುತ್ತೆ ದೇವರಲ್ಲಿ ಕೂಡ. ಇನ್ನು ನಾನು ಸಾಧಾರಣವಾಗಿ ಪ್ರತಿನಿತ್ಯ ಮಧ್ವವಿಜಯವನ್ನು ಪಾರಣ ಮಾಡಬೇಕಾದ್ರೆ ಆ ಮಧ್ವವಿಜಯದ ಹೆಚ್ಚಿನ ಶ್ಲೋಕಗಳು ಗುರುಗಳಲ್ಲಿ ಅನ್ವಯ ಆಗ್ತದೆ ಅಂತ ನಾನು ಅನ್ಕೊಳ್ತಾ ಇರ್ತೀನಿ. ಈಗ ಉದಾಹರಣೆಗೆ ನಾನು ಆಗ ಹೇಳಿದ ರೀತಿಯಲ್ಲಿ ಪ್ರಾಗೇವ ಕಸ್ಮಾತ್ ಇಂದ್ರೈಃ ಅಂತ ಹೇಳ್ತೀವಿ, ಆಮೇಲೆ ಕೃತಂ ಅಪಕೃತಂ ಆರ್ಯೈಃ ಕ್ಷಮ್ಯತಾಂ ಕ್ಷಾಂತಿ ಭೂಷೈಃ ಅಂತ ಹೇಳಿ ಕ್ಷಾಂತಿ, ಅಷ್ಟು ದೊಡ್ಡ ಕ್ಷಮಾಪಣೆ ಇರುವಂತ ವ್ಯಕ್ತಿ ಬಹುಶಃ ಗುರುಗಳ ಮತ್ತೆ ಯಾರಿಲ್ಲಿಗೆ ಸಾಧ್ಯ ಇಲ್ಲ. ಅದರಿಂದ ಆನಂತರ ಚೋದಕಿಯೇಭ್ಯ ಅಖಿಲೇಭ್ಯ ಅಂತ ಹೇಳಿ ಬರ್ತಾ ನೋಡಿ, ಅಂದ್ರೆ ಪ್ರಶ್ನೆ ಕೇಳಿದವರಿಗೆ ಅಷ್ಟು ಉತ್ತರ ಕೊಡುವಂತಹ ಶಕ್ತಿ. ಈ ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ವಿಶೇಷವಾಗಿ 14ನೇ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯ ಮಧ್ವರ ಬಗ್ಗೆ ಏನೆಲ್ಲ ವರ್ಣನೆ ಮಾಡಿದ್ದಾರೆ ಅದೆಲ್ಲವೂ ಕೂಡ ನನಗೆ ಪ್ರತ್ಯಕ್ಷ ಸಿಗುವಂತ ಒಂದೇ ಒಂದು ಉದಾಹರಣೆ ಅಂತಂದ್ರೆ ನಮ್ಮ ಗುರುಗಳು. ನೀವು ಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಇದನ್ನು ಇಷ್ಟೊತ್ತಿಗೆ ಅನುಭವಿಸಿರ್ತೀರಿ. ಯಾರಿಗೆ ಅನುಭವಕ್ಕೆ ಬಂದಿಲ್ಲ ಒಮ್ಮೆ ಆ ಪ್ರತಿಯೊಂದು ಶ್ಲೋಕವನ್ನು ಕೂಡ ಗುರುಗಳೊಟ್ಟಿಗೆ ಅನ್ವಯ ಮಾಡಿ ನೋಡಬಹುದು. ನಾವು ಬಹುಶಃ ಗುರುಗಳ ಉದ್ದೇಶವಾಗಿ ವೆಂಕಟೇಶಾಚಾರ್ಯ ಬರೆದಂತಹ ವಿಶ್ವವಿಜಯ ಚಂಪು ಅಂತಂದ್ರೆ ಬಹುಶಃ ಅದು ವಿಶ್ವೇಶ್ವರಿಯ ಚಂಪು ಅನ್ನೋದು ಮಧ್ವವಿಜಯದ ಪಾರ್ಟ್ 2 ಅಂತ ಅನ್ಕೋಬೇಕಷ್ಟು ನಾವು. ಅದರಿಂದ ಇಂತಹ ಗುರುಗಳನ್ನು ಪಡೆದಂತಹ ನಾವು ಧನ್ಯರು. ಸಮುದ್ರಕ್ಕೆ ಹೋದಾಗ ನಮ್ಮ ಲೋಟೆಯಲ್ಲಿ ಎಷ್ಟು ನೀರುಂಟು ಅಷ್ಟು ನೀರು ಮಾತ್ರ ತಗೊಂಬರ್ಲಿಕ್ಕೆ ಸಾಧ್ಯ ಅಲ್ಲವೇ. ಅದರಿಂದ ಅವರ ಒಡನಾಟದಲ್ಲಿ ನನಗೆ ಬಂದ ಸೌಭಾಗ್ಯ ನಾನು ಇಷ್ಟು ಮಾತ್ರ ಅಂತ ಅನ್ಕೊಳ್ತೇನೆ. ಮಧ್ವವಿಜಯದ ಒಂದು ಶ್ಲೋಕವನ್ನು ಅದು ಸಂಪೂರ್ಣವಾಗಿ ನಮ್ಮ ಗುರುಗಳಿಗೆ ಅದು ಅನ್ವಯ ಆಗ್ತದೆ ಅಂತ ಅನ್ಕೊಂಡಿದ್ದೇನೆ. ಇನ್ನೊಮ್ಮೆ ಆ ಶ್ಲೋಕವನ್ನು ನಾನು ಉಚ್ಚರಿಸಿ ನನ್ನ ಈ ಪ್ರವಚನದ ಕುಸುಮಗಳನ್ನು ಗುರುಗಳ ಆಧಾರವೃಂದಕ್ಕೆ ನಾನು ಸಮರ್ಪಣೆ ಮಾಡ್ತೇನೆ. ಅಹರೋ ದುರಾಗಮ ತಮಸ್ವಗೋ ಗಣೇ ಅಕರೋ ಮುಕುಂದ ಗುಣವೃಂದ ದರ್ಶನ ಅಜಯ ಚತುರ್ದಶ ಜಗಂತಿ ಸದ್ಗುಣೈ ಶರಣಂ ಗುರೋ ಕರುಣಯಾಪಿ ನೋ ಭವೇ. ಶ್ರೀಕೃಷ್ಣಾರ್ಪಣಮಸ್ತು. ನಾಲ್ಕು ಅಂಕ ಅಸರ ತನ್ನ
ತುಂಬಾ ಅದ್ಭುತವಾಗಿತ್ತು, ಇದನ್ನ ಈ ರೀತಿ ಹೇಳಿದ್ರೆ ಇನ್ನೂ ಸುಂದರವಾಗಿತ್ತು ಅಂತ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವರು ಗುರುಗಳಲ್ಲಿ ತಂದೆಯ ಪ್ರೀತಿ, ತಾಯಿಯ ವಾತ್ಸಲ್ಯ, ಗುರುವಿನ ಒಂದು ಅನುಕಂಪ ಎಲ್ಲವನ್ನು ಕೂಡ ಸಾರವತ್ತಾಗಿ ತಮ್ಮ ಇಡೀ ಬಾಲ್ಯದಿಂದ ಆರಂಭಿಸಿ ಈಗ ಗೃಹಸ್ಥಾಶ್ರಮದ ಈವರೆಗೂ ಕೂಡ ಒಂದೊಂದು ಹಂತಗಳಲ್ಲಿ ಕೂಡ ಗುರು ಚೆನ್ನಾಗಿ ನಮ್ಮ ಮುಂದೆ ಕಣ್ಮುಂದೆ ತಂದುಕೊಟ್ಟಿದ್ದಾರೆ. ಅದರಿಂದಾಗಿ ಅಂತಹ ಆಚಾರ್ಯರಿಗೆ ಪೂರ್ಣ ಪ್ರಮತಿಯ ಪರವಾಗಿ ನಾನು ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸೊ ಅದರಿಂದಾಗಿ ಇಡೀ ಆಚಾರ್ಯರ ಚರಿತ್ರೆಯನ್ನ ಅಲ್ಲಿ ಹೇಗೆ ಗಾಂಧಮಂಗಲ ತರಂಗಭಂಗದ ಪ್ರಾಂತ ಸುಶ್ರೀ ಹರಿವೇಶ್ವರ ಸಮಹ ಯದ್ಗತೈ ಪ್ರಥಮವರ್ಣ ಲೇಖಕ ಸತ್ಯತೀರ್ಥ ಈಗ ಭಾಷ್ಯ ಮಾಲಿಕದಂತ ಆ ಸತ್ಯತೀರ್ಥ ಪಂಡಿತಾಚಾರ್ಯರು ಮಾಡ್ತಾರೋ ಹಾಗೆ ಇಡೀ ಆಚಾರ್ಯರ ಚರಿತ್ರೆಯನ್ನ ಅದನ್ನ ಅನುಸಂಧಾನ ತಂದು ನಮ್ಮ ಗುರುಗಳಲ್ಲಿ ಅದನ್ನ ಹಂತ ಹಂತಗಳಲ್ಲಿ ಕಂಡು ಅವರ ಅಂತರ್ಯ ಟೀಕಾಕೃತವಾದರೂ ಆಚಾರ್ಯರನ್ನ ನೆನೆತ ತಮ್ಮ ಇಡೀ ಜೀವನವನ್ನ ಬದುಕುವ ಹಾಗೆ ತಾವು ಮಾಡ್ಕೊಳ್ಳದೇನೆ ಇನ್ನೊಬ್ಬರಿಗೂ ಕೂಡ ಅದೇ ನಿಟ್ಟಿನಲ್ಲಿ ನೀವು ಪ್ರವೃತ್ತರಾಗಿ ಮಾಡ್ತಿರೋದು ಒಂದು ಒಳ್ಳೆಯ ವ್ಯಕ್ತಿತ್ವ ಇದು ಅಂತ ಅದು ಗುರು ಅನುಗ್ರಹದಿಂದ ಪ್ರಾಪ್ತ ಅಂತ ಗಂಟಾ ಗೊತ್ತಾಗ ಅವರು ಹೇಳಿದ್ದಾರೆ. ಅದು ಒಪ್ಪಲಕ್ಷವಾಗಿ ನಾವು ಕೂಡ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಇರ್ತಕ್ಕಂಥ ಶ್ರೀನಿವಾಸ ಅಣ್ಣ ಇದ್ರೆ ಒಂದು ಎರಡು ಮೂರು ಆಚಾರ್ಯರ ಕುರಿತಾಗಿ ಮಾತಾಡ್ಬೋದು ಅಂತ ಹೇಳ್ಬೋದು. ಶ್ರೀನಿವಾಸ ಅಣ್ಣ ಹೇಳಿದ ಹಾಗೆ ಒಂದು ಗಂಟೆ ಬಹಳ ಅದು ಹೋಗಿದ್ದೇ ಗೊತ್ತಾಗಿಲ್ಲ. ಹಾಗಾಗಿ ತುಂಬಾ ಸೊಗಸಾಗಿ ರಸಭರಿತವಾಗಿ ಸಹಜವಾಗಿ ನಿರೂಪಣೆ ಇತ್ತು. ಅದರಿಂದಾಗಿ ಇದು ಕೃತಕಾಂತಿ ಎಲ್ಲೂ ಕೂಡ ಅನಿಸ್ಲೇ ಪ್ರಾಯ ಯಾವಾಗೂ ಅನಿಸೋದಿಲ್ಲ. ಆದ್ರೆ ಕೆಲವೊಮ್ಮೆ ಪ್ರಾಯ ಬರ್ಬೋದೋ ಏನೋ ಆ ತರ. ಆದ್ರೆ ಇವತ್ತಿನ ಆ ಗುರುಸ್ಮರಣೆ ಇಷ್ಟು ಬಂದಿರೋ ಇದನ್ನು ಕೂಡ ಹಾಗಿಲ್ವೇ ಇಲ್ಲ. ಹಾಗಾಗಿ ಸಹಜವಾಗಿರುವಂತಹ ಈ ಗುರುಸ್ಮರಣೆಯನ್ನ ಅರ್ಥಪೂರ್ಣ ರೀತಿಯಲ್ಲಿ ಅರವಿಂದ ಆಚಾರ್ಯರಿಗೆ ಪೂರ್ಣ ಪ್ರಮತಿ ದ್ವಾರ ನಾನು ಮತ್ತು ವೈಯಕ್ತಿಕವಾಗಿಯೂ ಸಾಷ್ಟಾಂಗ ನಮಸ್ಕಾರಗಳನ್ನು ಮೂಲಕ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇಷ್ಟು ಹೊತ್ತು ಅನೇಕರು ಇಲ್ಲಿ ತಮ್ಮ ಸಮಯವನ್ನ ಗುರುಗಳಿಗೋಸ್ಕರ ಅಂತ ಹೇಳಿ ಗುರುಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಾವು ಪ್ರತಿ ವಾರ ಹೇಳಿದಂತೆ ಗುರುಸ್ಮರಣೆಯನ್ನ ಯಾರ ಮುಖದಿಂದ ಕೇಳುತ್ತೇವೋ ಅವರ ವ್ಯಕ್ತಿತ್ವವನ್ನು ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅನ್ನೋದನ್ನು ನಾವು ಆತ್ಮಾವಲೋಕನ ಜೀವನವನ್ನ ಸಾಗಿಸಿದ್ರೆ ಅದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏಕಾದಶಿ ಆದ್ದರಿಂದಾಗಿ ಭಜನ್ಯ ಕಾರ್ಯಕ್ರಮ ಕೂಡ ಮುಂದುವರಿಯುತ್ತೆ ಇದೇ ಲಿಂಕ್ ನಲ್ಲಿ. ಅದರಿಂದಾಗಿ ಬಂದಿರುವ ಆಚಾರ್ಯರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅನುಕೂಲ ಇದೆ ತಾವು ಇರಬಹುದು